शंकर नाग, शंकर नाग। ಸೀತಾರಾಮಯ್ಯನ ಬಿಡಬಾರ್ದು, ಅವನ ಹೇಗಾದ್ರೂ ಮಾಡಿ ಮುಗಿಸ್ಬಿಡ್ರು.
ನಿಮ್ ದೌರ್ಜನ್ಯ ನೀವೆಲ್ಲ ಆಡಿದ ಆಟ ಅಂತ ತಿಳ್ಕೊಂಡ್ಬಿಟ್ಟಿದ್ರು ನಿಮ್ಮನ್ನ ಯಾರು ಹೇಳೋ ಕೇಳೋದು ಇಲ್ದನು ವಯಸ್ಸಾಗಿ ರಜನ ಬೀದಿ ತಳ್ತಾ ಇದ್ದೀರಾ ನಮ್ ಬೀರಗೌಡರು ಏನ್ ಹೇಳ್ತಾರೋ ಅದನ್ನ ಮಾಡೋದು ಬೀರಗೌಡರ ಆಟ ಏನೋ ನಡೆಯಲ್ಲ ಏ ನಮ್ ಸೀತಾರಾಮಯ್ಯ ಬರ್ಲಿ ಆಮೇಲೆ ನಿಮ್ ಗೌಡರ ವಿಚಾರ ಮಾತಾಡೋಣಂತೆ ಗಲಾಟೆ ನಡೀತಾ ಇದೆ ಬೀರಗೌಡರು ಕಡೆಯವರು ಅಜ್ಜಿನ ಆಚೆ ಹಾಕ್ತಿದ್ದಾರೆ ಸಾಮಾನೆಲ್ಲ ಆಚೆ ಹಾಕ್ತಾ ಇದ್ದಾರೆ ಏ ಈ ಊರಿನ ದೇವ್ರು ಇರೋವರಿಗೋ ಸೀತಾರಾಮಯ್ಯ ಇರೋವರಿಗೆ ಏನ್ ನಡೆಯಲ್ಲ ಕಣ ಅವ್ರ ಆಟ ಮೊದಲು ಸೀತಾರಾಮಯ್ಯ ಕೆಲಸ ಎಲ್ಲ ನಡೀರಿ ಅಮ್ಮರೇ ಸ್ವಲ್ಪ ಎಲ್ಲ ನೋಡ್ಕೊಳ್ಳಿ ಬರ್ತೀವಿ ಕೆಲಸ ಎಲ್ಲ ಮಾಡ್ತಾ ಇರ್ರಿ ನಾನು ಸೀತಾರಾಮನ್ನ ಕರ್ಕೊಂಡು ಹೋಗ್ಬಿಟ್ಟು ಅದೇನೈತೆ ನಾನು ನೋಡ್ಬಿಟ್ಟು ಗಲಾಟೆ ಸರಿ ಮಾಡ್ತೇನೆ ಬೀರೇಗೌಡ ನಮಗ್ ಮೋಸ ಮಾಡಿ ಪತ್ರ ಬರೆಸ್ಕೊಂಡು ಮನೆಯಿಂದ ಹೊರಗೆ ಹಾಕ್ಬಿಟ್ನಲ್ಲಪ್ಪ ಅಯ್ಯೋ ಅಯ್ಯೋ ಸೀತಾರಾಮಯ್ಯನವರೇ ಯಾಕೋ ಇವ್ರಿಗೆ ಹಿಂಸೆ ಕೊಡ್ತಾ ಇದೀಯಾ ಬೀರೇಗೌಡ ಹತ್ರ ಮಾತಾಡಿ ನಮ್ಮ ಹತ್ರ ಏನು ಮಾತಾಡಬೇಡಿ ನೀವು ಥೂ ನಿಮ್ ಜನ್ಮಕ್ಕೆ ನಿಮಗೂಗದ ಏನ್ ಪ್ರಯೋಜನ ಇದೆಲ್ಲ ನಮ್ಮ ದೇಶದ ದುರ್ವ್ಯವಸ್ಥೆ ದುಷ್ಪರಿಣಾಮಗಳು ರಾಜನೀತಿಯ ದುರಾಡಳಿತದ ಪ್ರತಿರೂಪಗಳು ದಿನಾ ಪತ್ರಿಕೆಯಲ್ಲಿ ಟಿವಿಲಿ ರೈತರು ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಕೇಳಿ ಕೇಳಿ ನನ್ನ ಮನಸ್ಸು ಕುದಿತಾ ಇದೆ ನಿಜ ಹೇಳಬೇಕು ಅಂದ್ರೆ ರೈತರು ಸಾಲ ಮನ್ನಾ ಮಾಡದೇ ಇರೋದು ಭೂತಾಯಿಗೆ ಅವಮಾನ ಮಾಡಿದ ಹಾಗೆ ನನಗೆ ತುಂಬಾ ನೋವಾಗ್ತಿದೆ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅವರಿಗೆ ಸಾಲ ಕೊಟ್ಟು ಅವರನ್ನೆಲ್ಲ ಗುಲಾಮರಾಗಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ದೇಶದ ರೈತರ ಪರಂಪರೆ ಅಂದ್ರೆ ಆ ಭಗವಂತನ ಪರಂಪರೆ ಇದ್ದ ಹಾಗೆ ಆ ಭಗವಂತ ಮನುಷ್ಯರನ್ನ ಪಾಲನೆ ಮಾಡ್ತಾನೆ ಅವ್ರಿಗೆ ಅನ್ಯಾಯ ಮಾಡಲ್ಲ ಅದೇ ರೀತಿ ಅನ್ನದಾತ ನೇಗಿಲು ಯೋಗಿ ಕಾರಣ ರೈತರು ಅವನು ಬೆಳೆದಿರೋ ಅಕ್ಕಿನ ಒಬ್ಬ ಪುಟ್ಟ ಕಂದಾನು ತಿಂತಾನೆ ಇಂಥ ಪಾಪಿನೂ ತಿಂತಾನೆ ಅದನ್ನ ಎಲ್ಲರೂ ಯೋಚಿಸ್ಬೇಕು ರೈತ ಯೋಚನೆ ಮಾಡೋದು ಒಂದೇ ಅವನ ಹೊಲದಲ್ಲಿ ಸಮೃದ್ಧಿಯಾದ ಬೆಳೆ ಆಗ್ಬೇಕು ಅಂತ ಅದಕ್ಕೆ ತಕ್ಕ ಬೆಲೆ ಸಿಕ್ಕಿದ್ರೆ ಸಾಕು ಅವನು ಅದಕ್ಕೆ ಎಷ್ಟು ಪಾಡ್ಪಡ್ತಾನೆ ಗೊತ್ತಾ ಚಳಿ ಮಳೆ ಗಾಳಿ ಬಿಸಿಲು ಅನ್ನೋದು ಲೆಕ್ಕಿಸ್ದೆ ಫಸಲನ್ನ ತನ್ನ ಮಗುನಂತೆ ಕಾಪಾಡ್ಕೋತಾನೆ ಅಮ್ಮ ನೀವೇನು ಯೋಚನೆ ಮಾಡಬೇಡಿ ನಿಮ್ ಸೇವೆ ಮಾಡೋದಕ್ಕೆ ಈ ಸೀತಾರಾಮಯ್ಯ ಸದಾ ಸಿದ್ಧ ಸೀತಾರಾಮಯ್ಯರಿಗೆ ಅನ್ನದಾತ ರೈತನಿಗೆ ಅಂಜದಿರಿ ನನ್ನ ಪ್ರೀತಿಯ ಊರಿನವರೇ ನೀವೆಂದು ಅಳುಕದಿರಿ ನನ್ನ ಬದುಕೇ ನಿಮಗಾಗಿ ನಿಮ್ಮೆಲ್ಲರ ಹಿತಕ್ಕಾಗಿ ಹೋರಾಡುವೆ ನಿಮಗಾಗಿ ನಿಮ್ಮೆಲ್ಲ ಉಸಿರಾಗಿ ನಮ್ಮ ಹಳ್ಳಿಯ ಬೆಳಕಾಗಿ ನಾಡಿನ ಜನನಾಯಕ ನೀವು ಬಾಳಿರಿ ಕೊನೆಯ ತನಕ ನಮ್ಮ ನಲ್ಮೆಯ ಜನಸೇವಕ ನಿಜಕ್ಕೂ ನೀವು ರೈತರು ಟೊಂಕ ಕಟ್ಟಿ ದುಡಿಯುವರು ನಲ್ಮೆ ಭೂಮಿ ಪುತ್ರರು ಹಗಲಿರುಳು ಎನ್ನದೇ ಈ ಹಳ್ಳಿ ಹೈದರು ನಾಡಿನ ಪ್ರಗತಿಗೆ ಜೀವವ ಸವೆಸುವರು ಬಡವರ ಬಂಧು ದೀನರ ದಲಿತರ ಕರುಣಾ ಸಿಂಧು ನೂರು
ಭೂತಾಯಿಯ ನೆಚ್ಚಿಹರು ಕೂಡಿ ಬಾಳುತ್ತಲಿ ಬೀಜ ಬಿತ್ತಿ ಬೆಳೆದಿಹರು ಹೊರಗಿ ಸೊರಗಿದರು ಫಲ ಬಿಡದೆ ನಡೆವರು ದೈವ ನಂಬಿಯೇ ಬದುಕನ್ನು ಕೂಡುವರು ನಾವೆಲ್ಲರೂ ಜೊತೆಯಲ್ಲೇ ಬೆರೆತು ಬಾಳೋಣ ಇರುವುದನ್ನೇ ಹಂಚಿಕೊಂಡು ನಾವು ಉಣ್ಣೋಣ ಚಳಿಮಳೆ ಎನ್ನದೇ ಕಾಯಕ ಮಾಡುವರು ಬಾಳಿನ ಏಳಿಗೆಗೆ ದೇವೆಯ ನಡೆಸುವರು ನನ್ನ ಅಕ್ಕರೆಯ ಮಹಜನರೇ ನೀವೆಂದು ಅಂಜದಿರಿ ನನ್ನ ಪ್ರೀತಿಯ ಊರಿನವರೇ ನೀವೆಂದು ಅಳುಕದಿರಿ ನನ್ನ ಬದುಕೇ ನಿಮಗಾಗಿ ನಿಮ್ಮೆಲ್ಲರ ಹಿತಕ್ಕಾಗಿ ಹೋರಾಡುವೆ ನಿಮಗಾಗಿ ನಿಮ್ಮೆಲ್ಲರ ಉಸಿರಾಗಿ ನಮ್ಮ ಹಳ್ಳಿಯ ಬೆಳಕಾಗಿ ಶುಭವಾಗಲಿ ಸೀತಾರಾಮಯ್ಯನಿಗೆ ಜಯವಾಗಲಿ ಜನಸೇವಕನಿಗೆ ಒಳಿತಾಗಲಿ ಮೂಲಗಿರಿಯರಿಗೆ ಅಮ್ಮೆ ಮಾವ ಏ ಗುಬೆಶಾಂತಿ ಏನಾಯ್ತಲ್ಲ ನಿಂಗ್ಲ ಒಂದೇ ಒಂದು ಆಸೆಯು ನಿನ್ನ ಮುದ್ದಾಡಲು ಇರು ನಿನಗೆ ಬಂದ್ ಮಾಡ್ತೀನಿ ಇರು ಬಾ ಮಾಡ್ಕೋ ಅದೇನ್ ಮಾಡ್ತೀಯ ನಾನು ನೋಡ್ತೀನಿ ಬಿಟ್ಬಿಡಿ ಮಾವ ಪ್ಲೀಸ್ ನವಿಲಿಗೆ ನಾಟ್ಯ ಚೆನ್ನ ಕೋಗಿಲೆಗೆ ಧ್ವನಿ ಚೆನ್ನ ನನಗೆ ಈ ಗುಬೆ ಮಾವ ಚೆನ್ನ ನಮ್ ಕಷ್ಟ ಸುಖ ಇವ್ರ ಹತ್ರ ಅಲ್ದೆ ಇನ್ ಯಾರ ಹತ್ರ ಹೇಳಕ್ಕಾಯ್ತದೆ ನಮಸ್ತೆ ಬುದ್ಧಿಯವರ ಓ ಬನ್ನಿ ತಿಮ್ಮಕ್ಕವ್ರೆ ನಮಸ್ಕಾರ ನಿಮ್ಮನ್ನೆಲ್ಲ ನೋಡಿ ಸಾನೇ ದಿನ ಆಯ್ತು ಅದಕ್ಕೆ ನೋಡೋಣ ಅಂತ ಬಂದೆ ಚೆನ್ನಾಗಿದ್ದೀರಾಮ ಏನ್ ಸಂದಕ್ಕಿದ್ದೀನೋ ಏನೋ ಊರ್ ಹೋಗಂತೈತೆ ಕಾಡ್ಬಾ ಅಂತೈತೆ ಆ ಕಾಲದಿಂದಲೂ ನಾಟಿ ಔಷಧಿ ಮಾಡಿಕೊಂಡು ಊರ್ ಜನರಿಗೆಲ್ಲ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಇನ್ ಮುಂದಕ್ಕೆ ನಮ್ ಕಸಬನ್ನ ಮುಂದುವರ್ಸೋರು ಯಾರವ್ರೆ ಬುದ್ಧಿಯವರ ನನ್ಗದೇ ಚಿಂತೆ ಆಗಿರೋದು ನನಗೂ ವಯಸ್ಸಾಗೈತೆ ಎಷ್ಟು ದಿನ ಬದುಕ್ತೀನೋ ಏನೋ ನೋಡಿ ತಿಮ್ಮಕ್ಕ ನಿಮ್ಮಮ್ಮ ನಿಮ್ಮಜ್ಜಿ ನಾಟಿ ಔಷಧಿ ವೈದ್ಯರಾದವರು ಈ ಊರಿಗೆ ಸೇವೆ ಸಲ್ಲಿಸಿದವರು ನೀವು ನಾಟಿ ಔಷಧಿ ವೈದ್ಯರು ನಿಮ್ಮನ್ನ ಬಿಟ್ರೆ ನಮ್ಮ ಹಳ್ಳಿಯಲ್ಲಿ ಬೇರೆ ಯಾರು ವೈದ್ಯರೇ ಇಲ್ಲ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡ್ಲಿ ಏನೋ ದೇವ್ರ ಇಟ್ಟಂಗಾಗ್ಲಿ ಏನಜ್ಜಿ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಚೆನ್ನಾಗಿದ್ದೀನಿ ಈಗ ತಾನೇ ಬಂದೆ ಕಣವ ಬನ್ನಿ ಆಯ್ತು ಕಣವ ದೇವ್ರು ನಿಮ್ಗೆ 100 ವರ್ಷ ಆಯ್ಸ್ಕೊಡ್ತಾನೆ ಏನೂ ಆಗಕ್ಕಿಲ್ಲ ಕೂತ್ಕೊಳ್ಳಿ ಆಯ್ತು ಕಾಪಿ ತಿಂಡಿ ಏನಾದ್ರೂ ತರಲೆ ಒಂಚೂರು ಕಾಪಿ ಕೊಡವ ತರ್ತೀನಿ ತಡಿ ಅಯ್ಯೋ ನನ್ನ ಬಂಗಾರ ಇಲ್ಲೇ ಮಲಗ್ ಬಿಟ್ನಲ್ಲ ಎದ್ದೋಣ ಪುಟ್ಟ ನೋಡ ರಂಗ ಆ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಕೊಂಡು ಇಲ್ಲಿ ಪಕ್ಷಿಗಳನ್ನೆಲ್ಲ ನಾವು ಆಟ ಆಡಿಬಿಡ್ತಾ ಇದ್ವಲ್ಲ ಹೆಂಗೆ ನೆನಪಾಯ್ತಾ ಪಕ್ಷಿಗಳಂದ್ರೆ ನಮ್ಗೆ ಪ್ರಾಣ ಅಲ್ವೇನೋ ಎಲ್ಲ ಸವಿ ನೆನಪು ಕಣೋ ಏನು ಬುದ್ಧಿಯವರು ಈಗ ನಿಂತಿದ್ದಾರಲ್ಲ ಏನ್ರಪ್ಪ ಇದು ಎಲ್ರಿಗೂ ನಮಸ್ಕಾರ ಸದ್ದು ಸದ್ದು ನೋಡಿ ನಮ್ಮ ಮಾತಿನ ಕಡೆ ಗಮನ ಇರಲಿ ಇಲ್ಲಿ ನಾವೆಲ್ಲರೂ ಒಂದೇ ರಂಗಣ್ಣ ಮಾತಾಡು ಏನು ಯೋಚನೆ ಮಾಡ್ತಿದ್ದಾರೆ ಬುದ್ಧಿ ಆ ರಾಮಣ್ಣ ಎಲ್ಲಿದ್ದಾನೋ ಏನೋ ಹುಡುಗಿ ಕಣ್ಕಾಣಲ್ವಾ ಸಾಯಕ್ ನನ್ನ ಅಣ್ಣನೇ ಬೇಕಿತ್ತ ಸ್ವಲ್ಪ ಯಾಮಾರಿದ್ರೆ ನಾನು ಸೆಲ್ಲಲ್ಲಿ ಹೋಗಿ ರಾಗಿ ಮುದ್ದೆ ತಿನ್ಬೇಕಾಗಿತ್ತು ನೀನು ಮಸಣದಲ್ಲಿ ಹೋಗಿ ಮಲ್ಕೋಬೇಕಾಗಿತ್ತು ಕಣ್ಕಾಣಲ್ವಾ ಅಯ್ಯಯ್ಯೋ ಕಣ್ಣೇ ಕಾಣ್ತಿಲ್ವಲ್ಲಪ್ಪ ದೇವ್ರೆ
ಸಾರಿನಮ್ಮ ತಪ್ಪಾಯ್ತು ನನಗೆ ಕ್ಷಮಿಸ್ಬಿಡಮ್ಮ ಕಣ್ ಕಾಣತ್ತಂತ ನಾನು ಇಷ್ಟೆಲ್ಲ ಮಾತಾಡಿದ್ನಮ್ಮ ಪರವಾಗಿಲ್ಲ ಬಿಡಿ ಸರ್ ನೀರಲ್ಲಿ ಆಡ್ತಿರೋ ಮೀನನ್ನ ಒಂದು ಕ್ಷಣದಲ್ಲಿ ಹದ್ ಬಂದು ಎತ್ಕೊಂಡು ಹೋದಂತಾಯ್ತು ನನ್ನ ಜೀವನ ಏನಾಯ್ತಮ್ಮ ಯಾವೂರು ಏನ್ ಕತೆ ನಿಂದು ಸರ್ ನಮ್ಮೂರು ಗಂಗಾವತಿ ಹತ್ರ ಆನೆಗುಂದಿ ಅಂತ ಒಂದು ಹಳ್ಳಿ ಅಲ್ಲಿ ಒಂದು ಹುಡ್ಗ ನನ್ನ ತಮ್ಮನ ತರ ಇದ್ದ ಅವನು ನನಗೆ ಕೆಲಸ ಕೊಡಿಸ್ತೀನಿ ಕಣ್ಣು ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ನನ್ನ ಹತ್ರ ಇದ್ದಿದ್ದ ದುಡ್ಡು ಒಡವೆ ಎಲ್ಲ ತಗೊಂಡು ಪರಾರಿ ಆಗ್ಬಿಟ್ಟ ಸರ್ ಅಯ್ಯೋ ಪಾಪ ಅಲ್ಲಮ್ಮ ನಾನು ಬಸಾರಿಗೆ ದುಡ್ಡು ಕೊಡ್ತೀನಿ ಹೋಗ್ಬಿಡ್ತೀಯಮ್ಮ ಇಲ್ಲ ಸರ್ ನನ್ನ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು ನನ್ನ ಸಾಕಿ ಬೆಳೆಸಿದ್ದು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಸ್ವಾಭಿಮಾನ ಬಿಟ್ಟು ಅವ್ರ ಹತ್ರ ಹೋಗೋದಕ್ಕಿನ್ನ ಸ್ವಾಭಿಮಾನದಿಂದ ಸಾಯೋದೇ ವಾಸಿ ಸರ್ ಅಯ್ಯೋ ಪಾಪ ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಕರ್ಕೊಂಡೋಗಿ ಕಣ್ಣು ಬರ್ಸೋ ಥರ ಮಾಡ್ತೀನಿ ಬರ್ತೀಯನಮ್ಮ ದೇವ್ರ ಥರ ಬಂದಿದ್ದೀರಾ ಸರ್ ಖಂಡಿತವಾಗ್ಲೂ ಬರ್ತೀನಿ ಕರ್ಕೊಂಡು ಹೋಗಿ ಬಾರಮ್ಮ ಬಾಮ್ಮ ಬಾ ಆಟೋ ಚಾಲಕರಲ್ಲೂ ಎಂಥ ಹೃದಯವಂತರಿದ್ದಾರಪ್ಪ ಈ ಹುಡುಗಿಗೆ ದೇವ್ರು ಒಳ್ಳೇದು ಮಾಡಲಪ್ಪ ಹೌದು ಅವನು ಎಲ್ಲಿ ಮೋಸ ಮಾಡಿಬಿಟ್ನಮ್ಮ ಅದ ಸರ್ ಕೆಂಗೇರಿ ಹೌದಾ ಅಕ್ಕ ನಾನು ಅವ್ನಿಗೆ ಕರ್ಕೊಂಬಂದಿರೋದೇ ನಿಮ್ಗೆ ಕಂಡು ಬರ್ಸೋಕ್ಕೆ ಅಕ್ಕ ಇಲ್ಲೇ ಕೂತ್ಕೊಂಡಿರೋ ಕಳ್ಳರ ಕಡ್ಡ ಜಾಸ್ತಿ ಬರ್ತೀನಿ ನಾನು ತುಂಬ ಒಳ್ಳೆಯವನು ಎಲ್ಲಿರ್ತ ಹೋಗ್ಬರ್ತೀನಿ ನೋಡ್ಕೊಳ್ಳಿ ಇವ್ರನ್ನ ಏನಪ್ಪ ಗಿರಿನಗರ ಬರ್ತೀರಾ ಗಿರಿನಗರನ ಇಲ್ಲ ಶ್ರೀನಗರನ ಇಲ್ಲ ಓರೆ 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 ನಾವು ಎಲ್ಲ ನಗರಕ್ಕೆ ಬರೋಕ್ಕೂ ಸಿದ್ಧ ನಮಗೂ ಒಂದೊಂದು ಸತಿ ಸಮಯ ಸಂದರ್ಭ ಇರುತ್ತೆ ಬರೋಕ್ಕಾಗಲ್ಲ 300,000 ಆಟೋ ಇದೆ ಬೆಂಗಳೂರಲ್ಲಿ 300,000 ಆಟೋನು ಕೇಳಿದ್ದೀರಾ ನೋಡಿ ಡಾಕ್ಟರ್ ರಾಜಣ್ಣ ಅಂಬಿ ಅಣ್ಣ ವಿಷ್ಣು ಅಣ್ಣ ಶಂಕರಣ್ಣ ಪ್ರಭಾಕರಣ್ಣ ಅನಂತಣ್ಣ ಇವರೆಲ್ಲ ನಮ್ಮ ಹೃದಯದಲ್ಲಿ ನೆಲೆಸಿರೋ ದೇವರುಗಳು ಕನ್ನಡ ನಾಡಿನ ಮುತ್ತುಗಳು ಈ ನಾಡಿನ ಸ್ವತ್ತುಗಳು ಅದು ಎಲ್ಲರಿಗೂ ಗೊತ್ತು ಅರ್ಥ ಆಯ್ತಾ ಅವ್ರ ಆದರ್ಶಗಳು ನಡೆದರೆ ಸೂಪರ್ ಆಮೇಲೆ ಬರುತ್ತೆ ನಿಮ್ಗೆ ಒಳ್ಳೆ ಆಫರ್ ಇಲ್ಲಾಂದ್ರೆ ಆಗ್ತೀರಾ ಆಫರ್ ಅಂತ ಆದರ್ಶ ನೋಡ್ರಪ್ಪ ಎಲ್ಲೆಲ್ಲಿ ಶಂಕರನ ಕುತ್ತೋಳಿ ಇದೆಯಾ ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಯೂನಿಫಾರ್ಮ್ಗಳನ್ನು ವಿತರಣೆ ಮಾಡ್ಕೊಂಡು ಸಂತೋಷನ ಅಡಗರದಿಂದ ಮೇರೆಯೋಣ ಸರಿನಾ ನಡೀರಿ ಎಲ್ಲರೂ ಆಟೋ ರಮಣ್ಣ ನಾನೆಲ್ಲಿಗೂ ಹೋಗಿಲ್ಲ ನಿಮ್ಮಗಳ ಹೃದಯದಲ್ಲಿ ನೆಲೆಸಿದ್ದೇನೆ ಆಟೋ ಚಾಲಕರು ಬೈಕ್ ಚಾಲಕರು ಎಲ್ಲ ಚಾಲಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆಟೋ ರಮಣ್ಣ ಡೋಂಟ್ ವರಿ ನಾನು ಮತ್ತೊಮ್ಮೆ ಹುಟ್ಟಿ ಬಂದು ಆಟೋ ರಾಜ ಭಾಗ 3 ಅಭಿನಯಿಸ್ತೀನಿ ನಮ್ಮ ಕನ್ನಡಿಗರೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಾನು ಹೋಗಿ ಬರ್ತೇನೆ ಬಾಯ್
ವರ್ಷಗಳಲ್ಲಿ 86 ಸಿನಿಮಾ ಮಾಡಿದ ಕೀರ್ತಿ ನಮ್ಮೆಲ್ಲರ ಮನದಲ್ಲಿ ಚಿರಂಜೀವಿಯಾಗಿ ಉಳಿದರು. ಬಡವರಿಗೆ ಕರುಣಾಮೂರ್ತಿ, ಯುವಕರಿಗೆ ಮಹಾಸ್ಫೂರ್ತಿ. ನಮ್ಮ ಸಂಬಂಧ ಏಳೇಳು ಜನ್ಮದೈ ಬಂಧ, ಜಗತ್ತೆ ಕೊಂಡಾಡಿದ ಮಾಯೂರಿ ಡೇಸ್ ನಮ್ಮಣ್ಣ, ಮತ್ತೆ ಹುಟ್ಟಿ ಬಂದರೆ ಚೆನ್ನ. ಏನು ವಸಂತವಿದು, ಏನು ಸುಂದರವಿದು, ನಮ್ ಶಂಕರ್ನ ಮಾಡಿದ ಪುಣ್ಯವಿದು, ನಮ್ ಶಂಕರ್ನ ಮಾಡಿದ ಪುಣ್ಯವಿದು. ಮರೆಯಲಾಗದ ಮಹಾಪುರುಷ ನಮ್ಮಣ್ಣ ಶಂಕರಣ್ಣ. ಸರ್, ನೀವು ಮಂದಿಪ್ರಾಯರಲ್ವಾ? ಹೌದು, ನನ್ನ ಮಂದಿಪ್ರಾಯ. ಅಯ್ಯೋ, ಇದೊಂದು ಹಲೋ. ಹಾ ಸರ್, ನಮಸ್ಕಾರ, ನಾನು ನಿಮ್ಮನೆಗೆ ಬರ್ತಾ ಇದ್ದೀನಿ. ನಿಲ್ಸಿ 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 ನಿಲ್ಸಿ. ಎಷ್ಟಾಯ್ತು ರಾಜಾ? ಸರ್ ಪರವಾಗಿಲ್ಲ ಬಿಡಿ ಸರ್, ನೀವು ನಮ್ಮ ಶಂಕರ್ನಾಗ ಫ್ರೆಂಡ್ ಅಂದ್ರ ಮೇಲೆ ಅದನ್ನೆಲ್ಲ ನಾವು ಇಸ್ಕೊಳಕಾಗುತ್ತಾ ಸರ್? ಅದು ಇಸ್ಕೊಂಡ್ರೆ ಬೆಲೆ ಇರಲ್ಲ. ನೋಡ್ರಿ ರಾಜಾ, ಪ್ರೀತಿ ವಿಶ್ವಾಸ ಅಭಿಮಾನ ಒಂದು ಕಡೆ, ಹೊಟ್ಟೆ ಪಾಡು ಇನ್ನೊಂದು ಕಡೆ. ಇದಕ್ಕೆ ಗ್ಯಾಸ್ ಹಾಕಿದೆ ಆಟೋ ಓಡ. ಹೌದು ಸರ್. ಅಲ್ವಾ? ಹೌದು ಸರ್. ಯಾರೋ ಬಡವರು ಅಂಥವ್ರು ಬಂದರೆ ಅವ್ರ ಹತ್ರ ಬೇಕಾದ್ರೆ ದುಡ್ಡು ತಗೋಬೇಡ, ಆದರೆ ನನ್ನ ಹತ್ರ ದುಡ್ಡು ತಗೋ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ, ಅಯ್ಯೋ, ಇದೇನು ಮೊಬೈಲ್ ಬಿಟ್ಬಿಟ್ಟು ಹೋಗ್ಯಾರಲ್ಲ, ಮೊಬೈಲ್ ರಿಂಗ್ ಆಗ್ತಾ ಇದೆ. ಮೊಬೈಲ್ ಬಿಟ್ಬಿಟ್ಟು ಹೋದ್ರು ಸರ್, ಮಾತಾಡ್ತಾ ಮಾಡ್ತಾ ಮೊಬೈಲ್ ಬಿಟ್ಬಿಟ್ಟು ಹೋಗಿರೋ, ತಗೊಳ್ಳಿ ಸರ್. ಹಾಂ, ಹೌದಲ್ಲ, ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜಾ. ನೋಡಿ ರಾಜಾ, ನಿನ್ನ ಹೆಸರೇನಂದೆ? ನನ್ನ ಹೆಸರು ಆಟೋ ರಾಮಣ್ಣ ಅಂತ ಸರ್. ಆಟೋ ರಾಮಣ್ಣ, ನೋಡಿ, ನಿಮ್ಮಂಥ ಆಟೋ ಡ್ರೈವರ್ ಇದ್ದಿದ್ದಕ್ಕೆ ಇವತ್ತು ನಮ್ಮ ಶಂಕರ ನಿಮ್ಮಲ್ಲಿ ನಿಮ್ಮ ಕೆಲಸದಲ್ಲಿ ಬದುಕಿದ್ದಾನೆ. ಶಂಕರ್ನಾಗ ಆಟೋ ರಾಜ ತೆಗೆದ್ರು, ಒಳ್ಳೆ ಹೆಸರು ತಂದುಕೊಟ್ರು, ಅವ್ರಂದ್ರೆ ನನಗೆ ತುಂಬ ಇಷ್ಟ. ದಯವಿಟ್ಟು ಅವ್ರದ್ದು ಸ್ವಲ್ಪ ಹೇಳಿ ಸರ್ ಏನಾದರೂ. ನೋಡಪ್ಪ, ಇವತ್ತು ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ನಿನ್ನ ನಂಬರ್ ತಗೋತೀನಿ, ಕೊಡು. 8 1 8 1 4 7 4 9 3 3 9. ನಾನು ಫ್ರೀ ಇದ್ದಾಗ ನೀನು ಬಿಡು ಮಾಡಿಕೊಂಡು ನನಗೆ ಸಿಕ್ಕು, ನಾನು ಶಂಕರ್ ಬಗ್ಗೆ ಎಲ್ಲ ಹೇಳ್ತೀನಿ. ಆಯ್ತು ಸರ್, ಬರ್ತೀನಿ ಸರ್. ನಮಸ್ತೆ. ಓಕೆ, ಧನ್ಯವಾದ. ಬರ್ತೀನಿ ಸರ್. ಬರ್ತೀನಿ ಸರ್. ನಮಸ್ತೆ. ಓಕೆ, ಬಾಯ್ 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 ಸರ್. ಬಾಯ್ ಸರ್. ಏನಮ್ಮ ನಿನ್ನ ಹೆಸರು? ಯೋಗಶ್ರೀ ಅಂತ ಸರ್. ನನ್ನ ಹೆಸರು ರಾಮಣ್ಣ, ಎಲ್ಲ ಆಟೋ ರಾಮಣ್ಣ ಅಂತ ಕರೀತಾರೆ. ತಗೋ ಕಾಪಿ, ಇನ್ನೇನಾದ್ರು ಬೇಕಾದ್ರೆ ಇಲ್ಲಿ ಬಿಚ್ಚಿ ಮಾಡಿ ಇಟ್ಟಿರ್ತೀನಿ. ನನ್ನ ಹತ್ರ ಎರಡು ಫೋನ್ ಇದೆ, ಒಂದು ಇಲ್ಲಿ ಇಟ್ಟಿರ್ತೀನಿ, ನಿನಗೇನಾದ್ರು ಬೇಕಾದ್ರೆ ನನಗೆ ಫೋನ್ ಮಾಡು, ಸರಿನಾ? ಸರಿ ಸರ್. ಇದು ಈ ಬಡವ್ರ ಮನೆ. ಹಾಂ ಸರ್, ನೀವು ಬಡವರಲ್ಲ ಸರ್, ನನ್ನಂತ ಎಷ್ಟೋ ಜನಕ್ಕೆ ಆಶ್ರಯ ಕೊಟ್ಟಿರೋ ಹೃದಯವಂತಿಕೆ ಇರೋ ಶ್ರೀಮಂತರು. ಸರಿ, ನೀವೊಂದು ಕೆಲಸ ಮಾಡಮ್ಮ, ನಾನು ಇವಾಗ ಹೊರಡ್ತೀನಿ. ಸರಿ ಸರ್. ನೀನು ಇಲ್ಲಿ ವಿಶ್ರಾಂತಿ ತಗೋ, ನಿನಗೇನೇ ಬೇಕಾದ್ರೆ ನನಗೊಂದು ಫೋನ್ ಮಾಡು. ಸರಿ ಸರ್. ಹಾಂ ಸರಿ, ನಾ ಬರೋದಾ? ಸರಿ ಸರ್. ನನ್ನ ಸಾರ ಅನ್ಬೇಡಮ್ಮ, ರಾಮಣ್ಣವ್ರೆ ಅಂತ ಕರೆದ್ರೆ ಸಾಕು. ಸರಿ ರಾಮಣ್ಣವ್ರೇ. ಹಾಂ ಸರಿ. ನೀನು ಕಾಪಿ ಕುಡಿ, ನಾನೆಲ್ಲ ಹೇಳ್ಬಿಟ್ಟು ಹೋಯ್ತೀನಿ. ಆಯ್ತು ಆಯ್ತು. ಯೋಗಶ್ರೀ, ಕಾಪಿ ಹೆಂಗಿದೆಯಮ್ಮ? ಅದ್ಭುತವಾಗಿದೆ ರಾಮಣ್ಣವ್ರೇ. ಥ್ಯಾಂಕ್ಸ್ ಅಮ್ಮ. ರಾಮಣ್ಣವ್ರೇ, ರಾಮಣ್ಣವ್ರೇ, ಎಲ್ಲಿದ್ದೀರಾ? ಏನು ಯೋಗಶ್ರೀ? ರಾಮಣ್ಣವ್ರೇ, ಅಲ್ಲವ್ರು ಬಂದಿಲ್ಲ. ಹೌದಾ? ಸರಿ ಬಾರಮ್ಮ, ಬಾ ಬಾ. ಇವರು ನಮ್ಮ ಓನರ್ ಅಜ್ಜಿ, ಪರಿಚಯ ಮಾಡಿಸ್ಕೊಡ್ತೀನಿ ಬಾರಮ್ಮ. ಅಜ್ಜಿ, ಅಜ್ಜಿ. ಏನಪ್ಪ ಅಜ್ಜಿ, ಈ ಹುಡುಗಿಗೆ ಯಾರೋ ಮೋಸ ಮಾಡಿಬಿಟ್ಟು ಕಣ್ಣು ಕೊಡಿಸ್ದಂತ ಮೋಸ ಮಾಡಿ ಹೋದ್ರಜ್ಜಿ, ನೀವೇನಾದ್ರು ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡಿ, ನಮ್ಮ ಮನೇಲಿ ಇವಾಗ ಕರ್ಕೊಂಬಂದು ನಾನು ಆಶ್ರಯ ಕೊಡ್ತೀನಿ. ಬಿಳಮ್ಮ ಕಾಲಿಗೆ ಒಳ್ಳೇದಾಗ್ಲಮ್ಮ. ನಾವೆಲ್ಲೇ ಹೋದ್ರು ಅಜ್ಜಿ ಆಶೀರ್ವಾದ, ತಾತನ ಆಶೀರ್ವಾದ ಇಲ್ಲದೆ ಹೋಗಲ್ಲ. ಇಬ್ಬರು ಆಶೀರ್ವಾದ ತಗೊಂಡೇ ಹೋಗ್ತೀವಿ. ಏನೇ ಆದ್ರೆ ಅಕ್ಕವ್ರು ಇರ್ತಾರೆ, ಅಜ್ಜಿ ಇರ್ತಾರೆ, ಕೇಳಮ್ಮ. ನಮಸ್ಕಾರಪ್ಪ. ನಿನ್ಗೆ ಏನೇ ಆದ್ರೆ ಅಜ್ಜಿ ಇರ್ತಾರೆ, ಅಕ್ಕವ್ರು ಇರ್ತಾರೆ, ಕೇಳ್ಕೊಳಮ್ಮ. ಏನ್ ಬೇಕೋ ಎಲ್ಲ ಅವ್ರು ಸಹಾಯ ಮಾಡ್ತಾರೆ. ಸರಿ ರಾಮಣ್ಣವ್ರೆ. ಏನಾದ್ರೂ ಆದ್ರೆ ಫೋನ್ ಮಾಡಿ ನನಗೆ, ಸರಿನಾ? ಇವ್ರಿಬ್ರು ಇರ್ತಾರೆ. ಹಾಂ ಸರಿ. ಆಯ್ತು ಬಾ. ಸರಿ ಅಮ್ಮ, ಈ ಹುಡುಗಿಗೆ ಏನಾದರೂ ಮಾಡಿ ಒಂಚೂರು ಸಹಾಯ ಮಾಡೋಣಮ್ಮ. ಯೋಗಶ್ರೀ. ರಾಮಣ್ಣವ್ರೆ ತಗೊಳಮ್ಮ, ಇಲ್ಲಿದೆ ಇಲ್ಲಿದೆ ಇಲ್ಲಿದೆ.
ಕೈ ತೊಳ್ಕೊಂಡ್ ಬಂದಿದ್ಯಲ್ವಾ? ಕಲ್ಸ್ 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 ಕಲ್ಸ್. ಯೋಗಶ್ರೀ. ರಾಮಣ್ಣವ್ರೇ, ಹೆಂಗಿತ್ತಮ್ಮ ಊಟ? ತುಂಬಾ ಚೆನ್ನಾಗಿತ್ತು ರಾಮಣ್ಣವ್ರೇ. ಹೌದಾ? ಸರಿ ಅಮ್ಮ ಮಲ್ಕೋ, ಹಾ ನಾನು ಹೋಗಿ ರೂಮಲ್ಲಿ ಮಲ್ಕೊಳ್ತೀನಿ. ಸರಿನಮ್ಮ. ಅಯ್ಯಯ್ಯೋ, ಬೆಡ್ಶೀಟೇ ಹೊತ್ಕೊಂಡಿಲ್ವೇ? ಏನ್ ರಮಣ, ತುಂಬಾ ವೇತನೆ ಮಾಡ್ತಾ ಇದ್ದೀರಾ? ಹೇಳಿ ರಮಣ ಅವ್ರೆ. ಏನಿಲ್ಲ, ನಾವು ನಮ್ ಸೀತಾರಾಮಯ್ಯನವರು ನಮ್ಮ ಹಳ್ಳಿನಾಗೆ ಹೆಂಗಿದ್ದೀವಿ ಅಂದ್ರೆ, ನೀನೇನ್ ಮನುಷ್ಯನ? ನಿಂದು ಯಾವ ಜಾತಿ, ನಿಂದು ಯಾವ ಧರ್ಮ, ನಿಂದು ಯಾವ ಕುಲ ಅಂತಾನು ಕೇಳಿದೆ. ತನ್ನ ಕಂದ ಕರುಗಾಗಿ ಮೀಸಲಿಟ್ಟ ಹಾಲನ್ನ ಬಸ್ತು ನಮ್ಗೆಲ್ಲ ಕೊಡ್ತಾ ಇದೆ. ಅಂತಹ ಗೋಮಾತೆ ಇದು, ಅದರ ಹಾಲನ್ನು ಕುಡಿಯೋ ಪ್ರತಿಯೊಬ್ಬ ಮನುಷ್ಯನು ಅದಕ್ಕೆ ಋಣಿಯಾಗಿರ್ಬೇಕು. ನಿಮ್ ತತ್ವಗಳನ್ನ ಕೇಳಕ್ಕೆ ಇಲ್ಲಿ ಯಾರು ತತ್ವಜ್ಞಾನಿಗಳಿಲ್ಲ ಸ್ವಾಮಿ. ನಮ್ಮ ಹೊಲದಲ್ಲಿ ಬೆಳೆ ಲಾಸ್ ಆಗಿರೋದಕ್ಕೆ ದುಡ್ಡು ಕಟ್ಕೊಟ್ಬಿಟ್ಟು ಹುಡ್ಸ್ಕೊಂಡೋಗಿ. ನಾವ್ ಹೇಳ್ದಂಗೆ ನಡಿಬೇಕು, ಇಲ್ಲಿ ನಮ್ದೇ ರಾಜ್ಯಭಾರ. ತಗೋ ನಿನ್ ಹಣ. ದುಡ್ಡು ನೋಡ್ ಬೀರೇಗೌಡ, ನಮ್ಮ ದೇಶದ ರೈತ ಮತ್ತೆ ಈ ಗೋವಿನ ಸಂಬಂಧ ರಾಮಾಯಣದ ಶ್ರೀರಾಮ ಮತ್ತು ಹನುಮನ ಸಂಬಂಧವಿದ್ದಂತೆ. ರೈತ ಮತ್ತು ಗೋವು ಇವರಿಬ್ಬರನ್ನು ಗೌರವಿಸಿ ಆರಾಧಿಸಿ ಪೂಜಿಸಿ ನಮ್ಮ ದೇಶದಲ್ಲಿ ನೆಮ್ಮದಿಯಿಂದ ಜೀವಿಸಕ್ಕೆ ಅವಕಾಶ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಬೇರೊಂದಿಲ್ಲ. ಭೂಪಣ್ಣ, ರಾಮಣ್ಣ, ನಮ್ಮ ಧರ್ಮ ಸರ್ವೇ ಜನೇ ಸುಖಿನೋ ಭವಂತು ಎಂಬ ವಿಶ್ವಮಂತ್ರ ಹೇಳುತ್ತೆ. ಆ ಸರ್ವರೆಲ್ಲರಿಗೂ ಜೀವಾಮೃತದಂತ ಹಾಲನ್ನು ನೀಡ್ತಾ ಇರೋ ತಾಯಿ ಸಮಾನವಾದ ಈ ಗೋಮಾತೆ ನಮ್ಮಂತೆ ಸುಖವಾಗಿರ್ಬೇಕಲ್ವಾ? ದನ ಕರುಗಳು ಮನೆಯಲ್ಲಿ ಲಕ್ಷ್ಮಿ ಇದ್ದಂತೆ, ಗಾವು ವಿಶ್ವಸ್ಥ ಮಾತ್ರ. ಬನ್ನಿ ಪೂಜೆ. ಆನೆ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ, ನೀವೆಲ್ಲ ನೋಡ್ರಪ್ಪ. ಯಜಮ ಅಂದ್ರೆ ಈ ಹಳ್ಳಿನಾಗೆ ಆ ಸೀತಾರಾಮಯ್ಯನವ್ರು ಕಂಡ್ರೆ ಜನಗಳು ಪ್ರಾಣನೇ ಬಿಡ್ತಾರೆ. ನಿಮ್ಮನ್ ಕೇರೆ ಮಾಡುದಿಲ್ಲ ಅಂತೇನೆ. ಅವರು ನಾ ಯಾಟ್ ಮಾಡಾಕಂಡವ್ರೆ, ನಿಮ್ಮನ್ನ ಬೂಟ್ ಮಾಡಾಕಂಡವ್ರೆ, ಒಟ್ನಲ್ಲಿ ನಿಮಗೆ ಟೇಣುನೇ ಇಲ್ಲ ಬಿಡಿ. ಈ ಕಾಡಿನಾಗೆ ಒಂದೇ ಸಿಂಹ ಇರ್ಬೇಕು, ಈ ಹಳ್ಳಿಗೆ ನಾನೇ ರಾಜನಾಗಿರ್ಬೇಕು. ಸಮಯ ನೋಡಿ ಜನರಿಗೆ ಮೋಡಿ ಮಾಡಿ ಆ ಸೀತಾರಾಮನ್ಗೆ ನರಿ ಬುದ್ಧಿ ತೋರಿಸಿ ಹೆಂಗಾರ ಮಾಡಿ ಅವನ ಹಳ್ಳಿಗೆ ಬೀಳಿಸ್ಲೇಬೇಕು ಕಣ್ಣ. ಯಜಮ ಅಂದ್ರೆ ಈ ಹಳ್ಳಿನಾಗೆ ನಿಮ್ ತಾತನ ಕಾಲದಿಂದುವೆ ನೀವಿಂತ ಪುಣ್ಯದ ಕೆಲಸ ತಾನೇ ಮಾಡ್ಕೊ ಬಂದಿರೋದು. ನಿಮ್ಮಂತವ್ರು ಇರೋದ್ರಿಂದಾನೆ ಕಾಲ ಕಾಲಕ್ಕೆ ಮಳೆ ಬೆಳೆ ಆಯ್ತಾ ಇರೋದು. ಸಂಬಳದಾಗ 50 ರೂಪಾಯಿ ಕಟ್. ಅಪ್ಪ ದೇವ್ರೇ, ಇವನ್ ಕಾಲಿಟ್ ಕಡೆ ಒಂದ್ ಹುಲ್ ಕಡ್ಡಿ ಕೂಡ ಬೆಳೆಯುವುದಿಲ್ವಲ್ಲಪ್ಪ. ಓ ಏನೇ ಶಾಂತಿ, ನಿನಗಾಗಿ ತಂದೆ ನಾನು ಇಡ್ಲಿ ವಡೆ ಮಾವ, ಒಮ್ಮೆ ಬಂದು ತಿನ್ನು ನನ್ನ ಇಡ್ಲಿ ಮಾವ. ನಿನ್ನ ಇಡ್ಲಿನಾ? ನಿನ್ನ ಇಡ್ಲಿ ಅಲ್ದೆ ನಿಮ್ ತಾತಂದ ಕೊಡಿಲೆ ತಗೊಳ್ಳಿ ಮಾವ. ಹೌದು, ಯಾವಾಗ ಮಾಡಿದ್ದೆ ಇಡ್ಲಿ ಇದು? ಅಯ್ಯೋ ಇದು ಮೊನ್ನೆ ಹಿಟ್ ಮಾಡಿಟ್ಟಿದ್ ಮಾವ, ಮರ್ತೆ ಹೋಗ್ಬಿಟ್ಟಿದ್ದೆ. ಬೆಳಗ್ಗೆ ನಿಮ್ ನೆನ್ಪಾಯ್ತು, ಅದಕ್ಕೆ ಮಾಡ್ಕೊಂಡು ತಗೊಂಬಂದೆ. ನೀನ್ ತಿಂದ್ಯಾ? ಇಲ್ಲ ಇಲ್ಲ ಇಲ್ಲ, ನಿಮ್ಗೆ ತಗೊಂಬಂದೆ. ಹೌದಾ? ನೀನು ಎಂತವಳು ಗೊತ್ತಾ, ಬಾವಿನಲ್ಲಿ ಒಂದು ಕಪ್ಪೆ ಇತ್ತಂತೆ, ಸಮುದ್ರದಲ್ಲಿ ಒಂದು ಕಪ್ಪೆ ಇತ್ತಂತೆ, ಸಮುದ್ರ ಕಪ್ಪೆ ಬೇಜಾರಾಗಿ ಬಾವಿ ಕಡೆ ಬಂದಿತ್ತಂತೆ, ಬಾವಿ ಕಪ್ಪೆ ಹೇಳ್ದಂತೆ, ಅಯ್ಯೋ ಬಾಬಾ ಬಾ ನೀರಿಲ್ದೆ ಒದ್ಲಾಡ್ತಾ ಇದ್ಯಾ ಬಾಬಾ ಸಮುದ್ರಕ್ಕೆ ಅಂತಂತೆ. ಬಾವಿನಲ್ಲಿರೋದು ಇದಕ್ ಗೊತ್ತಿಲ್ಲ, ಇದನ್ನೇ ಸಮುದ್ರ ಅನ್ಕೊಂಡ್ಬಿಟ್ಟಿದ್ದಂತೆ. ಹಂಗೆ ನೀನ್ ಎಲ್ಲ ಗೊತ್ತಿದ್ಯಾ ಅಂತೀಯ? ನೀನು ಬಾವಿ ಕಪ್ಪೆ ಇದ್ದಂಗೆ, ಸಮುದ್ರ ಕಪ್ಪೆ ಅಲ್ಲ ನೀನು. ಹೋಗಿ ಮಾವ ತಗೊಳ್ಳಿ, ನಾನು ಹೋಗ್ತೀನಿ. ಸೀತಾರಾಮಯ್ಯ, ಸೀತಾರಾಮಯ್ಯ, ನಿನ್ನೇ ಹುಡ್ಕೊಂಡ್ ಬಂದಿದ್ದೀನಿ.
ನೀನು ಬಲಕ್ ಬಿದ್ದಂಗೆ ನೀನ್ ಸಿಕ್ಕಿರಿಯಾ? ಹೇ ಬಿರೆಗೌಡ, ನಾನು ಮೀನಲ್ವೋ? ನಿನ್ ಕೊಲ್ಲ ಸಿಂಹ ಕಣ. ನಾಯಿ ನರಿಗಳು ಗುಂಪು ಕಟ್ಕೊಂಡು ಹೊರಡುತ್ತವೆ, ಯಾಕಂದ್ರೆ ತಮ್ಮ ಪ್ರಾಣದ ಮೇಲೆ ಭಯ ಇರುತ್ತೆ. ಕಾಡಲ್ಲಿರೋ ಸಿಂಹ ಒಂಟಿಯಾಗಿ ಓಡಾಡುತ್ತೆ, ಅದಕ್ಕೆ ಯಾವ ಭಯನೂ ಇರೋದಿಲ್ಲ. ನಾನು ನಿಮ್ಮಂತವ್ರ ಪಾಲಿಗೆ ಉಗ್ರ ನರಸಿಂಹ, ಅರ್ಥ ಆಯ್ತಾನಲ್ಲೇ? ಏ ಸೀತಾರಾಮಯ್ಯ, ಈ ಬೀರೇಗೌಡ ಕಾಡ್ಗೋದ್ರೆ ಹುಲಿ ಸಿಂಹ ತಿರ್ತೆ ಕಡೆ ಯಾವ್ದು ಬಂದ್ರು ಬೇಕಾದ್ರೆ ಬಿಡಕ್ಕಿಲ್ಲ. ಇವತ್ ನಿಮ್ಮೆಲ್ಲರೂ ನಿನ್ ತಿತ್ತು ಊಟ ಮಾಡಕ್ಕೆ ಸಿದ್ಧ ಮಾಡ್ಕೊಂಡಿರ್ತಾರೆ. ಏ ಸೀತಾರಾಮಯ್ಯ, ನೀ ಸತ್ರೆ ನಾನೇ ರಾಜ, ನಾನೇ ಮಂತ್ರಿ. ಏ ಬೀರೇಗೌಡ, ಮಂತ್ರಿ ಅಲ್ವೋ? ನೀನ್ ಕಂತ್ರಿ ನಾಯಿ ಅಂತ ನಮ್ಮ ಮೂರ್ ಜನಕ್ಕೆ ಗೊತ್ತಿದೆ. ನಿನ್ ಬೇಳೆ ನನ್ನ ಹತ್ರ ಬೇಯೋದಿಲ್ಲ. ಒಂಟಿಯಾಗಿ ಓಡಾಡೋದಕ್ಕೆ ನಿನ್ ಧೈರ್ಯ ಇಲ್ಲ, ಅದಕ್ಕೆ ಹಿಂದೆ ಮುಂದೆ ಜನಗಳನ್ನ ಜೊತೆಲಿ ಇಟ್ಕೊಂಡು ಓಡಾಡ್ತಿದ್ಯಾ? ಪ್ರಾಣ ಹೇಳಿ, ನಿನ್ನ ದುಷ್ಟತನಕ್ಕೆ ಎಷ್ಟೋ ಜನ ಬೀದಿ ಹೆಣವಾಗಿದ್ದಾರೆ. ಇನ್ಮೇಲಾದ್ರೂ ಶಾಂತಿಯಿಂದ ಇರೋದನ್ನ ಕಲಿಯಲೈ. ಏ ಸೀತಾರಾಮಯ್ಯ, ಇವತ್ತೇ ನಿನ್ ಕೊನೆ ದಿನ. ನಿನ್ ಸಾಯಿಸಿ ಮೂಟೆ ಕಟ್ಟಿ ಬಿಸಾಕ್ಬಿಡ್ತೀನಿ, ಅದೇ ನನ್ನ ಗುರಿ. ಏ ಬೀರೇಗೌಡ, ಹಣೆ ಬರ ಬರೆಯೋದು ಬ್ರಹ್ಮ. ನೀನೇ ನನ್ನ ಹಣೆ ಬರ ಬರದಂತರ ಆಟಿದೆಯಲ್ಲ. ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಹೋರಾಡೋ ವಂಶ ನಮ್ದು. ಮೊದ ತುಂಬಿದ ಆನೆಗಳು ನೀವು, ನಿಮ್ಮ ಸೊಕ್ಕು ಮುರಿಯೋದೇ ನಮ್ಮ ಗುರಿ. ಗುರಿ ಗುರಿ ಅಂತ ಜಾಸ್ತಿ ನಿಗಾಡ್ಬೇಡ. ನಡಿಲ ಹೋಗವ, ಗುಂತವೇನು ಏನೇ ಶಾಂತಿ? ನಿನ್ ಕಾಟ? ಇದು ಕಾಟ ಅಲ್ಲ ಮಾವ, ಇದು ಆಟ. ಕಲಿಸ್ತೀನಿ ಇರು, ನಿನ್ ಪಾಠ. ಸರಿ ಸರಿ ತಗೊಳ್ಳಿ, ಸೇಪ್ತೀನಿ. ಏನು ವಿಷಯ ಮಾವ? ನಿನ್ನೆ ರಾತ್ರಿ ನನ್ ಕನ್ಸಲ್ಲಿ ನೀವು ನಮ್ಮಣ್ಣ ಇಬ್ರು ಕಿತ್ಲಾಡ್ತಿದ್ರಿ ಮಾವ. ಏ ಕನಸಲ್ಲ ನನ್ಸಂಗಿದ್ರೆ ಏನೇನ ಆಗ್ಬಿಡೋದ್ ಬಿಡಲೇ. ಸರಿ, ನಮ್ಮಣ್ಣ ಏನೇ ತಪ್ಪು ಮಾಡಿದ್ರು ಅವನ ಮೇಲೆ ಕೈ ಮಾಡಲ್ಲ ಅಂತ ಭಾಷೆ ಕೊಡಿ ಮಾವ. ಸರಿ ಕಣೆ. ಶಂಕರಣ್ಣ ಅವ್ರೆ. ಏನ್ ರಮಣ, ನಾವ್ ಎಷ್ಟು ಸಲ ಹಳ್ಳಿಯಿಂದ ಬಂದು ಈ ಹಂಪೆ ನೋಡಿದ್ರು, ಈ ದಾಹನೇ ತೀರ್ತಾ ಇಲ್ವಲ್ಲ, ಏನ್ ಕತೆ ಇದು? ಕೃಷಿ ಮೂಲ ಗುರು ಮೂಲ ಹುಡುಕ್ಬಾರ್ದು ಅಂತೀರಾ? ಸರಿ ನಡೀರಿ, ಹೋಗೋಣ. ಏನಾಗಿಲ್ಲ, ಎದ್ದಳು, ದೇವ್ರ ದೊಡ್ಡವನು. ಏನಮ್ಮ ಇನ್ನ ನಿದ್ದೆ ಬಂದಿಲ್ವಾ? ಏನ್ ಮಾಡ್ತಾ ಇದೀಯಾ? ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಬಹಳ ದಿವಸದಿಂದ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತಿದ್ದೆ, ಅದಕ್ಕೆ ಈವಾಗ ಟೈಮ್ ಬಂದಿದೆ ಅಂತ ಕಾಣುತ್ತೆ. ಏನಿಲ್ಲ, ರಂಗಣ್ಣನ ತಂಗಿ ರಾಮಣ್ಣನ ಭಾಳ ಇಷ್ಟಪಟ್ಟಿದ್ದಾಳೆ, ಅದಕ್ಕೆ ನೀವೇ ಏನಾದ್ರು ಮಾಡಿ ಒಂದು ಇತ್ಯರ್ಥ ಮಾಡಬೇಕು ಬುದ್ಧಿ. ಬುದ್ಧಿಯವರ, ಇದೊಂದು ಕೆಲಸ ಮಾಡಿಸ್ಕೊಡಿ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ರಂಗಣ್ಣ, ನೀನ್ ಮನೆಗೆ ಹೋಗು, ನಾನು ರಾಮಣ್ಣನ ಕರೆಸಿ ಮಾತಾಡಿ ನೋಡ್ತೀನಿ. ಸರಿ ಬುದ್ಧಿಯವರ. ಆಯ್ತು ಬುದ್ಧಿ. ಬರ್ತೀನಿ. ಬುದ್ಧಿಯವರ ನಮಸ್ಕಾರ. ಬುದ್ಧಿಯವರ ನಮಸ್ಕಾರ. ರಮಣ, ರಂಗಣ್ಣ, ಏನ್ ಸಮಾಚಾರ? ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಶಂಕರಣ್ಣನ ಮಗಳು ಮದುವೆ ಅಂತೆ, ನಿಮಗೆ ತಿಳಿಸ್ಬೇಕಂದ್ರು ಅದಕ್ಕೆ ಕರ್ಕೊಂಡ್ ಬಂದೆ ಬುದ್ಧಿಯವರ. ತುಂಬಾ ಸಂತೋಷ. ಎಲ್ಲಿ ಮದುವೆ? ದೇವಸ್ಥಾನದಾಗೆ ಬುದ್ಧಿಯವರ. ನಾವು ಬಡವರು, ಇನ್ ಎಲ್ತಾನೆ ಮಾಡಕ್ ಕಲ್ತೆ ಬುದ್ಧಿಯವರ. ರಂಗಣ್ಣ, ನಿನ್ ತಂಗಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಯಜಮಾನ್ರೆ. ರಮಣ, ಬುದ್ಧಿಯವರ, ರಂಗಣ್ಣ ತಂಗಿ ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದಾಳೆ, ಅವಳನ್ನ ನೀನ್ ಮದುವೆ ಮಾಡ್ಕೋ. ಬ್ರಹ್ಮ ಯಾರಣೆ ಬರದಲ್ಲಿ ಏನ್ ಬರ್ದನೋ, ನಿಮ್ ಮೇಲೆ ಅಭಿಮಾನ ಇದೆ ಅಷ್ಟು ಮಾತ್ರ ಇರ್ಲಿ ಬುದ್ಧಿಯವರ, ಅದೆಲ್ಲ ಬ್ರಹ್ಮನಿಚ್ಛೆ. ಸರಿ, ನಮಸ್ತೆ ಬುದ್ಧಿ. ಶಂಕರಣ್ಣ ಹೇಳಿ ಬುದ್ಧಿ. ನಿಮ್ ಮಗಳ ಮದುವೆಗೆ ಈ ದುಡ್ಡು ತಗೊಳ್ಳಿ. ಬರ್ತೀವಿ ಬುದ್ಧಿಯವರ. ಒಳ್ಳೇದಾಗಿ, ಈ ಜನ್ಮದಲ್ಲಿ ನಿಮ್ಮನ್ ಮರೆಯಲ್ಲ ಬುದ್ಧಿಯವರ. ಬರ್ತೀನಿ. ಓಹೋಹೋಹೋಹೋ, ಆಗಿನ ಕಾಲದಲ್ಲಿ ಚಿನ್ನದ ಮಾರ್ಕೆಟ್ ಇದು. ಈ ಹಂಪೆ ಅರಮನೆ ಎಲ್ಲಿ ಮುಚ್ಚಿ ಹಾಕೊಂಡು ಹೋಗಿದ್ದೇವೋ ಗೊತ್ತಾಯ್ತಾ ಇಲ್ವಲ್ಲಪ್ಪ ದೇವ್ರೆ. ಹಣ್ಣಿದ್ರೆ ಕಾಸಿ ನೋಡ್ಬೇಕು, ಕಾಲಿದ್ರೆ ಹಂಪೆ ನೋಡ್ಬೇಕು. ಏನ್ರಪ್ಪ, ಎಲ್ರು ಜಾತ್ರೆ ಕರೆಯತರ ಬಂದಿದ್ದೀರಾ? ಬುದ್ಧಿ, ನಿನ್ನೆ ನಮ್ಮ ಹಳ್ಳಿನಾಗೆ ಒಂದು ಬಸರಿ ಹೆಂಗಸದ ಪ್ರಾಣನ ಹೋಯ್ತಿತ್ತು. ಸಮೀಪ ಸರಿಯಾಗಿ ನಮ್ಮ ರಾಮಣ್ಣ ಅವ್ರ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂದ್ರೆ ಸತ್ತೆ ಹೋಗೋರು. ಬುದ್ಧಿ ಅವರ ನೋಡಿ, ನಮ್ಮ ಹಳ್ಳಿನಾಗೆ ನಾಟಿ ವೈದ್ಯ ತಿಮ್ಮಕ್ಕ ಇರೋವರೆಗೂ ಯಾವ ಕಾಯಿಲೆನೂ ಹತ್ರ ಸುಳಿತಾ ಇರಲಿಲ್ಲ. ತಿಮ್ಮಕ್ಕ ತೀರ್ಕೊಂಡ್ಮೇಲೆ ಈ ಕಾಯಿಲೆ ಹೆರಿಗೆ ನೋವು ಬಂದ್ರೆ ಡಾಕ್ಟ್ರ್ ಇಲ್ದಂಗೆ ಆಗೋಗಿದೆ. ಆಯ್ತು, ಚಿಂತೆ ಮಾಡಬೇಡಿ, ನಾನಿದ್ದೀನಿ.
ನಮ್ಮ ಹಳ್ಳಿಗೆ ಒಂದು ಒಳ್ಳೆ ಡಾಕ್ಟರ್ ಬಂದಿರೋ ತರ ವ್ಯವಸ್ಥೆ ಮಾಡ್ತೀನಿ. ನೀವು ನಿಶ್ಚಿಂತೆ ಹಾಕೊಳ್ಳಿ, ಎಲ್ಲ ಒಳ್ಳೇದಾಯ್ತದೆ. ಬುದ್ಧಿಯವರ, ನೀವು ಆ ಕೆಲಸ ಮಾಡಿದ್ರೆ ನಮ್ಮ ಹಳ್ಳಿಗೆ ಪುಣ್ಯದ ಕೆಲಸ ಮಾಡಿದಂಗಾಗುತ್ತೆ. ಬುದ್ಧಿಯವರ, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ, ನಾವು ಬರ್ತೀವಿ. ಬುದ್ಧಿಯವರ, ಫಸಲು ಎಷ್ಟು ಚೆನ್ನಾಗಿ ಬಂದಿದೆ ನೋಡು. ಹೌದು ಬುದ್ಧಿಯವರ, ಈ ಸತಿ ಮಳೆ ಅದ್ಭುತವಾಗಿ ಬಂದಿದೆ. ನೀವೇ ನೋಡಿ ಎಷ್ಟು ಹಸಿರಾಗಿದೆ. ಹೌದೌದು. ನಮಸ್ಕಾರ ಬುದ್ಧಿ. ಬುದ್ಧಿ, ನಿಮ್ಗೆ ಹೇಗೆ ನಾನು ಧನ್ಯವಾದ ಹೇಳ್ಬೇಕು ನಂಗೆ ತಿಳಿತಾನೆ ಇಲ್ಲ. ಬುದ್ಧಿ, ನೀವು ಹೇಳಿದಾಗೆ ಡಾಕ್ಟರ್ ಅಮ್ಮ ಊರಿಗೆ ಬಂದಿದ್ದಾರೆ. ಬಂದಿದ್ದಾರ? ನಂಗೆ ತುಂಬಾ ಸಂತೋಷ ಆಯ್ತು. ನಾವೆಲ್ಲರೂ ಪುಣ್ಯವಂತರು. ನಮ್ ಪುಣ್ಯ ಏನಿಲ್ಲ ಬುದ್ಧಿ, ನಿಮ್ ಪುಣ್ಯದಿಂದ ಡಾಕ್ಟರ್ ಅಮ್ಮ ಬಂದಿದ್ದಾರೆ ನಮ್ಮ ಊರಿಗೆ. ರಮಣ, ಹಾ ಬುದ್ಧಿಯವರ, ಡಾಕ್ಟರ್ಗೆ ನಮ್ಮ ಹಳೆ ಮನೆ ತೋರಿಸು, ಅವ್ರು ಇಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡು. ಆಯ್ತು ಬುದ್ಧಿಯವರ, ಬರ್ತೀನಿ. ಬುದ್ಧಿ ಬುದ್ಧಿಯವರ, ಆಡಿನ ಮಾತಂಗೆ ನಡ್ಕೊಂಡ್ರೆ ನಿಮ್ಮ ದೇವ್ರು ಚೆನ್ನಾಗಿಟ್ಟಿರ್ಲಿ. ಬುದ್ಧಿಯವರ, ಬೀರೇಗೌಡ್ರೆ, ಆ ಸೀತಾರಾಮಯ್ಯನವರು ನಮ್ಮೂರಿಗೆ ಡಾಕ್ಟರ್ ಅಮ್ಮನ ಕರೆಸ್ಬಿಟ್ಟು ಗುಳಿಗೆ ಔಷಧಿ ಎಲ್ಲಾನು ಕೊಡಿಸಿ ಹುಷಾರ್ ಮಾಡ್ತಾವ್ರೆ. ನಮ್ಮೂರಿಗೆ ಡಾಕ್ಟರ್ ಬಂದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಬಿಡಿ. ಯಾಕೆ ಯೋಚನೆ ಮಾಡ್ತೀರಾ? ಮುಚ್ಚಿಲ್ಲ ಬಾಯಿ, ಊರಿಗೆ ಬಂದವಳು ನೀರಿಗೆ ಬರ್ಲೇಬೇಕು. ನಾವು ಎಂತಂತ ಅಲ್ಕ ಕೆಲಸ ಮಾಡಿಲ್ಲ, ಅವಳು ಹೆಂಗ್ ಬಂದ್ಲು ಹಂಗೆ ವಾಪಸ್ ಕಳಿಸ್ತಿವಿ ಬಿಡು. ಏ ಇನ್ನೂರಿಲ್ಲಣ್ಣ, ಓ ಏನ್ ಬೀರೇಗೌಡ್ರೆ ಇಷ್ಟು ದೂರ ಬಡ್ರು ನೋಡ್ಕೊಂಡ್ಬಿಟ್ಟಿದ್ರ? ಏನ್ಲ ದೇವ್ರ ದಿಂಡ್ರು ಏನ್ ಭಯ ಭಕ್ತಿ ಇಲ್ವಾ ನಿನ್ಗೆ? ಓ ಏನ್ ನಿಮ್ಗೆ ದೇವ್ರ ದಿಂಡ್ರು ಅಂದ್ರೆ ಬಲ್ ಭಕ್ತಿ? ಅದೇನ್ ಬಂದ್ ವಿಚಾರ ಹೇಳಿ ತಗೋಳ. ರಮಣ, ರಮಣ, ಏನ್ ಮೂರ್ತಣ್ಣ? ಸೀತಾರಾಮಯ್ಯನವ್ರ ಮುಗ್ಸಕ್ಕೆ ತೋಟದ ಮನೆಯಲ್ಲಿ ಸ್ಕೆಚ್ ಆಗ್ತಾವ್ರೆ. ಹೌದಾ? ನಾನಿರೋವರೆಗೂ ಅವ್ರದ್ದು ಒಂದು ರೋಮ ರೋಮ ಅಳಗಾಡ್ಸಕ್ಕಲ್ಲ. ಓಂ ಮೂರ್ತಣ್ಣ, ನೀನು ನಾನ್ ನೋಡ್ಕೊಳ್ತೀನಿ ಹೋಗು. ಬೀರೇಗೌಡ, ನಮ್ಮೂರಿನ ದೇವ್ರು ಅವ್ರ ಪಾಲಿಗೆ ಹೂದಂಗೆ ನಿಮ್ಮಂತರ್ ಪಾಲಿಗೆ ಹೌದಂಗೆ. ಏನಾಯ್ತು ಇವ್ರಿಗೆ? ಹೆಂಗ್ ಕುಂತವ್ರೆ? ರೀ ರೀ, ಏನಾಯ್ತು? ಅಲ್ರಿ, ಬೆಳಿಗ್ಗೆ ನಾಷ್ಟ ಮಾಡದೆ ಹೋದ್ರಿ, ಮಧ್ಯಾಹ್ನ ಊಟಕ್ಕೂ ಬರ್ಲಿಲ್ಲ, ಈಗ ನೋಡಿದ್ರೆ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಏನಾಯ್ತು ನಿಮ್ಗೆ? ಆ ಬೀರೇಗೌಡ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ, ಅದೇ ಸಮಯಕ್ಕೆ ಸರಿಯಾಗಿ ರಾಮಣ್ಣ ಬಂದು ನನ್ನ ಕಾಪಾಡ್ದ. ಈಗ ಪಾಪ ಆಸ್ಪತ್ರೆಯಲ್ಲಿದ್ದಾನೆ. ಅಯ್ಯಯ್ಯೋ, ಊರವ್ರಿಗೆಲ್ಲ ಸಾವು ಬರತ್ತೆ, ಆ ನನ್ನ ಮಗನ ಸಾವು ಬರ್ಲಿಲ್ವಲ್ಲ. ಅಲ್ಲ, ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಗನ ಗತಿ ಏನು? ಈ ಹಳ್ಳಿ ಜನದ ಗತಿ ಏನು? ಎಲ್ಲರೂ ನಿಮ್ಮನ್ನೇ ನಂಬ್ಕೊಂಡವ್ರೆ. ಕಾಲ ತುಂಬಾನೇ ಬದಲಾಗಿದೆ, ತಂದೆ ತಾತ ಇದ್ದಿದ್ ಕಾಲಾನೇ ಬೇರೆ. ತಾಳ್ಮೆ, ಶ್ರದ್ಧೆ, ಎಲ್ಲ ಒಳ್ಳೆ ಗುಣಗಳೇ ಇದ್ದುವು. ಈಗ ಒಳ್ಳೆಯವ್ರನ್ನ ಹುಡುಕ್ಬೇಕು ಅಂದ್ರೆ ದೀಪ ಇಟ್ಕೊಂಡು ಹೋದ್ರೂ ಸಿಗೋದಿಲ್ಲ. ನಾವು ನಡೆಯುವಾಗ ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಇರ್ತವೆ, ಪಕ್ಕಕ್ಕೆ ಎತ್ತಿ ಹಾಕಿ ನಡಿಬೇಕು, ಅದೇ ಮಾನವರ ಜೀವನ. ರೀ, ನೀವು ನಿಮ್ ತಂದೆ ತಾತನ ಕಾಲದಿಂದಲೂ ನ್ಯಾಯವಾಗಿ ನಡ್ಕೊಂಡ್ ಬಂದಿದ್ದೀರಾ. ಆ ದೇವ್ರ ಆಶೀರ್ವಾದ, ಈ ಹಳ್ಳಿ ಜನರ ಆಶೀರ್ವಾದ ನಿಮ್ ಮೇಲಿರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಬನ್ನಿ, ಉಂಡ್ ಬನ್ನಿ, ಟೈಮ್ ಆಯ್ತು, ಬನ್ನಿ ಬನ್ನಿ, ಎದ್ದೇಳಿ.
ಬಪ್ಪ. ರಾಮಣ್ಣ. ಓ ಭೂಪಣ್ಣ, ಅಜ್ಜಿ, ಲಿಂಗಣ್ಣ, ಏನ್ ಬಂದಿರೋದು? ಬಾರಪ್ಪ, ನೀನು ಇಲ್ಲಿ ಹತ್ರ ಬಾ. ಅಜ್ಜಿ ಕರೀತಿದ್ರೆ ಅಮ್ಮ. ಬೇಗ ಬಾ ಇಲ್ಲಿ, ಶಾಂತಿ ನಿನಗೆ ನಾಷ್ಟ ಕೊಟ್ಟು ಕಳ್ಸವಳು. ತಗೋ ತಿನ್ನಯ್ಯ, ತಿನ್ನಯ್ಯ. ನೋಡಯ್ಯ, ಕಸನ ಹುಳ ತಿನ್ನುತ್ತೆ, ಹುಳನ ಮೀನ್ ತಿನ್ನುತ್ತೆ, ಮೀನ್ನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವಿನ ಹದ್ದು ತಿನ್ನುತ್ತೆ. ಇದನ್ನೇನೋ ನೀನ್ ತಿಂದೆ ಹೋದ್ರೆ ಶಾಂತಿ ಬಂದು ನಿಂತಿದ್ದಾಳೆ. ತಿನ್ನಯ್ಯ, ತಿನ್ನಯ್ಯ. ಚಟ್ಕಿರೋ ನಾಲ್ಕಡೆ ನೆಟ್ ತಿನ್ನು. ಉಪಣ್ಣ, ಒಂದ್ಸ ತಿಂದೆ ಹೊಟ್ಟೆ ಬಂತು, ಲಿಂಗಣ್ಣ ಅದಕ್ ಮುಂಚೆ ತಿಂದೆ ಬೇದಿ ಹೊಡಿತು. ಅಜ್ಜಿ ಏನ್ ಕಾದಿದ್ಯೋ ಗ್ರಾಚಾರ ಅಂದ್ರೆ ಇದು ನಾವ್ ತಿಂದು ವಾಂತಿ ಮಾಡ್ಕೊಂತೀಯ? ಯಾಕಯ್ಯ ಚೆನ್ನಾಗಿಲ್ವ? ನೋಡ್ದಾಡಿರೋ ಕೆಲಸ. ಆ ಶಾಂತಿ ನನ್ ಕೈಗ್ ಸಿಕ್ಲಿ, ಕುಂಬಳಕಾಯಿ ಕುಟ್ಟದಂಗೆ ಕುಟ್ಬಿಡ್ತು. ಹಂಗೆ ಮಾಡಜ್ಜಿ, ಕೆಲಸ ಮಾಡಿ ಬಂದು ತುಂಬಾ ತೊಂದ್ರೆ ಕೊಡ್ತಿರಲ್ಲ ಭೂಪಣ್ಣ. ಅಜ್ಜಿ ಏನ್ ಕತೆ ನಿಮ್ ಶಾಂತಿ ಕಳ್ಸಿ, ನಮ್ಗೊಂದ್ ಕೆಲಸ ಕೊಟ್ಟಿದ್ದಾಳಲ್ಲ. ತಿಂದು ವಾಂತಿ ಮಾಡ್ಲಿ. ಹೋಗೋಣ ಡಾಕ್ಟ್ರೆ. ಇದೇ ನೀರು? ಈ ನೀರ? ಇದು ನಮ್ ಹಳ್ಳಿ ಜನ ಕುಡಿಯೋ ಅಮೃತ ನೀರು. ಈ ನೀರಿಗೆ ಹಿಂಗಂತಿರಲ್ಲ, ಮಳೆ ಬಂದು ಫಿಲ್ಟರ್ ಆಗಿರುತ್ತೆ. ನಾವೆಲ್ಲ ಇದೇ ನೀರು ಕುಡಿಯೋದು. ಬನ್ನಿ ಮೇಡಮ್ ಅವರೇ. ಹೆಂಗಿದೆ ನೀರು? ತುಂಬಾ ಚೆನ್ನಾಗಿದೆ. ನಡೀರಿ. ಡಾಕ್ಟ್ರೆ ಹೆಂಗಿದೆ ನಮ್ಮ ಹಳ್ಳಿ? ರಾಮಣ್ಣ, ಸಿಟಿಲಿ ಆ ಗಾಡಿ ಹೋಗಿ ಕುಡಿದು ಆ ಟ್ರಾಫಿಕ್ ಜಂಜಾಟ ನಿತ್ಯವೂ ನೋಡಿ ನಮ್ಗೆ ಬೇಜಾರಾಗಿದೆ. ನಿಮ್ಮ ಹಳ್ಳಿಗೆ ಬಂದಿದ್ದು ನನ್ ಪುಣ್ಯ. ಈ ಹಳ್ಳಿ ವಾತಾವರಣ ನೋಡ್ತಾ ಇದ್ರೆ ನಾ ಸಾಯೋವರೆಗೂ ಇಲ್ಲೇ ಇರ್ಬೇಕು ಅನ್ಸುತ್ತೆ. ನಿಜ ಡಾಕ್ಟ್ರೆ, ನಮ್ಮ ಹಳ್ಳಿನಾಗೆ ನಮ್ ಸೀತಾರಾಮನ್ ಹತ್ರ ಇರೋವರೆಗೂ ನಮ್ಮ ಭಾಗ್ಯ ಡಾಕ್ಟ್ರೆ. ಚಿಕ್ಕೋಳಿದ್ದಾಗ ನಮ್ ತಂದೆ ತೀರ್ಕೊಂಡ್ರು. ನಮ್ ತಾಯಿ ನನ್ನನ್ನ ತುಂಬಾನೇ ಕಷ್ಟಪಟ್ಟು ಡಾಕ್ಟರ್ ಮಾಡಿದ್ದಾರೆ. ಬಡವ್ರ ಸೇವೆ ಮಾಡ್ಬೇಕು ಅಂತಾನೆ ನಾನು ಈ ಹಳ್ಳಿಗೆ ಬಂದಿದ್ದು. ಡಾಕ್ಟ್ರೆ ನೀವ್ ಹೇಳದ್ ನೋಡಿದ್ರೆ ನನ್ ಇನ್ನೊಂದ್ ಕಡೆ ಮನ್ಸಿಗೆ ನೋವಾಗ್ತಾ ಇದೆ, ಇನ್ನೊಂದ್ ಕಡೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮಂತ ಹೃದಯವಂತರು ನಮ್ಮ ಹಳ್ಳಿಗೆ ಬಂದಿದ್ದು ನಮ್ ಭಾಗ್ಯ ಡಾಕ್ಟ್ರೆ. ಬನ್ನಿ ಡಾಕ್ಟ್ರೆ. ಬರ್ತೀನಿ ರಾಮಣ್ಣ. ಬಾಯ್ ಡಾಕ್ಟ್ರೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ. ನನ್ನ ಹೆಸರು ಶಾಂತಿ ಅಂತ. ನಿಮ್ಮನ್ನೇ ನೋಡಕ್ ಬಂದೆ ಡಾಕ್ಟರ್. ಏನಾಗಿದೆ? ಮೈ ಹುಷಾರಿಲ್ಲ, ತುಂಬಾನೇ ಜ್ವರ ಬಂದಿದೆ ಅನ್ಸುತ್ತೆ. ಬನ್ನಿ. ಇಂಜೆಕ್ಷನ್ ಮಾತ್ರೆ ಕೊಡ್ತೀನಿ, ಚಿಂತೆ ಮಾಡ್ಬೇಡ. ಕಾಯಿಲೆ ಅನ್ನೋದು ಶತ್ರು ಇದ್ದಂಗೆ, ಅದನ್ನ ಒದ್ದು ಓಡಿಸೋದೆ ಡಾಕ್ಟರ್ ಜವಾಬ್ದಾರಿ. ರಾಮಣ್ಣ ಡಾಕ್ಟರ್ ಜೊತೆ ತುಂಬಾ ಓಡಾಡ್ತಾ ಇದ್ರಲ್ಲ, ಏನ್ ವಿಷಯ? ಹೌದು ಕಣ್ಣ. ನಿನ್ನ ನೋಡಿರಲು ನನ್ನ ನೀ ಸೇರಿರಲು ಇಬ್ಬರ ಮನಸ್ಸು ಒಂದೇ ಇಬ್ಬರ ಕನಸು ಒಂದೇ ನಿನ್ನ ನೋಡಿರಲು ನನ್ನ ನೀ ಸೇರಿರಲು ಕಂಡ್ಲಾ. ನನಗೂ ಕನಸು ಬಿದ್ದಿತ್ತು, ಅವ್ರಿವ್ರ ಚಿಂತೆ ನಮ್ಗೆ ನಡ್ಲ. ತಿಂದಾಕು ಯೋಗ ಇರ್ಬೇಕಲ್ಲ ನಮ್ಮೊಟ್ಟೆ. ಹೋಗಲ್ಲ, ಬಾಯ್ ಮುಚ್ಕೊಂಡು. ರಾಮಣ್ಣವ್ರೆ, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಏನಿಲ್ಲ ಡಾಕ್ಟ್ರೆ, ಈ ಹಳ್ಳಿನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ತೀರ ಅನ್ಕೊಂಡಿದ್ವಿ. ನೀವು ಈ ಊರು ಬಿಟ್ಟು ಹೋಗೋದು ನಮಗೆ ಬಹಳ ಬೇಜಾರಾಗ್ತಾ ಇದೆ ಡಾಕ್ಟ್ರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಹೇಳಿ. ನಮ್ ತಾಯಿ ನನ್ಗೊಂದ್ ಹುಡುಗನ್ ನೋಡಿದ್ದಾರೆ, ಅವ್ನಿ ಮದ್ವೆ ಆಗ್ಬೇಕು ನಾನು. ನಮ್ ತಾಯಿ ಮಾತ್ನ ನನ್ ಮೀರಕ್ ಆಗಲ್ಲ. ಸರಿ, ನಿಮಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಹೊರಟ್ ಬನ್ನಿ. ಸರಿ ಹೋಗಿ. ಈ ಹಳ್ಳಿಗೂ ನನಗೂ ಋಣ ಇಲ್ಲ ಬಿಡಿ. ಹಳ್ಳಿ ಜೀವನ ಯಾವತ್ತು ಸುಂದರವಾದ ಜೀವನ. ನಮಸ್ಕಾರ ಡಾಕ್ಟ್ರೆ, ಬರ್ತೀನಿ. ಹೊತ್ತಿಗೆ ಮಾತ್ರ ತಗೋಬೇಕು. ಆಯ್ತು ಡಾಕ್ಟ್ರೆ. ನೋಡ್ ಭದ್ರ, ಹೇಳಿ ಡಾಕ್ಟ್ರೆ. ಊರಿಗೊಬ್ರು ಸೀತಾರಾಮಯ್ಯ ಇದ್ರೆ ಇಂಥ ಗ್ರಾಮಗಳೆಲ್ಲ ಅಭಿವೃದ್ಧಿ ಆಗುತ್ತೆ.
ನಿಮ್ಮ ಆರೋಗ್ಯನ ನೀವೇನು ಕಾಪಾಡ್ಕೋಬೇಕು, ಆರೋಗ್ಯವೇ ಭಾಗ್ಯ, ಎಲ್ಲ ಸರಿ ಹೋಗುತ್ತೆ. ಆಗ್ಲೂ ಸರಿ ಹೋಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಬನ್ನಿ. ನಮಸ್ಕಾರ ಸೀತಾರಾಮಯ್ಯನವ್ರಿಗೆ. ನಮಸ್ಕಾರ. ನೋಡಿ, ನಿಮ್ಮ ಔದಾರ್ಯ ಬಹಳ ದೊಡ್ಡದು. ನೀವು ಊರಿಗೆ ಕರೆಸಿದ್ರಿ, ಸೇವೆ ಮಾಡೋ ಅವಕಾಶ ಮಾಡಿಕೊಟ್ರಿ. ನಿಮ್ಮಂಥವ್ರು ಊರೂರಿಗೊಬ್ಬರು ಇದ್ರೆ ಎಲ್ಲ ಊರುಗಳು ಕೂಡ ಅಭಿವೃದ್ಧಿ ಆಗಿಬಿಡುತ್ತೆ. ಇದು ನಮ್ಮ ಹಳ್ಳಿ ಜನಗಳ ಸೌಭಾಗ್ಯ. ತಾವು ಮಾಡ್ತಿರೋ ನಿಸ್ವಾರ್ಥ ಸೇವೆಗೆ ನನಗೆ ತುಂಬ ಸಂತೋಷ ಆಗ್ತಿದೆ. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನೀವು ಆರಾಮಾಗಿರಿ, ಬರ್ತೀನಿ. ನಡಿಯಪ್ಪ, ಹೋಗೋಣ. ಆಯ್ತು ಡಾಕ್ಟ್ರೆ. ರಂಗಣ್ಣ ತಂಗಿನ ಯಾರೋ ಸಾಯಿಸ್ಬಿಟ್ರಂತೆ. ಮೂರ್ತಿ, ಇಂಥ ಪುಣ್ಯದ ಕೆಲಸವ ನಮ್ಮ ಹೋಮ್ ಸ್ಟೋರ್ ಅಲ್ಲಿ ಇನ್ಯಾರಲ್ಲ ಮಾಡ್ತಾರೆ? ಶಾಂತಿಯ ಕೆಡಿಸಿ ಸಾಯಿಸ್ಬಿಟ್ಟೆ. ನಾವು ಆನೆ ತೂಕ ಇದ್ದಂಗ ಕಣ್ಲ, ಏನೇ ಮಾಡಿದ್ರು ದುಡ್ಡಿಂದ ಮುಚ್ಚಾಕ್ಬಿಡ್ಬೋದು. ಬುಡ್ಲ, ನಿಮ್ಮಪ್ಪ ಮಾಡಿದ್ದೆ ನೀವು ಮಾಡ್ತಾ ಇದ್ದೀರಾ, ಈಗ ನನ್ ಮೈದನ್ಗೂ ಹೇಳ್ಕೊಡ್ತಾ ಇದ್ದೀರಾ, ಇದು ಸರಿನಾ? ನೀವು ಮನುಷ್ಯ, ನಿಮ್ಮನ್ ಮದ್ವೆ ಆದಾಗಿಂದ ಒಂದ್ ಮಾತನ್ನು ಕೇಳಿಲ್ಲ. ಬೇರೆಯವ್ರ ಮನೆ ಮುರಿಯೋ ಅಂತ ಕೆಲ್ಸ ಎಷ್ಟು ಅಂತ ಮಾಡ್ತೀರಾ? ಸೀತಾರಾಮಯ್ಯನ್ ತರ ಒಳ್ಳೆ ಬುದ್ಧಿ ಕಲೀರಿ, ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನನ್ ಶತ್ರು ವಿಷಯ ನಂತವ ಹೇಳ್ತೀಯ? ಒಳಿಕೋಗೆ ಮುಸೆ ತಿಕ್ಕೊಂಡಿರು, ಹೋಗು, ಹೋಗಿಲ್ಲಿಂದ. ಕಂಡವ್ರ ಹೆಣ್ಮಕ್ಳು ತಂದು ಯಾಕ್ರಿ ಹಿಂಗ್ ಗೋಳಿ ಗೊತ್ತೀರಾ? ಹೇ ಮೂರ್ತಿ, ಈ ವಿಷಯ ಗೊತ್ತಾದ್ರೆ ಮೂಟೆ ಕಟ್ಟಿ ಬಾವಿಗೆ ಹಾಕ್ಬಿಟ್ಟೆ. ಉಸಾರು ಗೌಡ್ರೆ, ನೀವೇನೇ ನೋಡಿದ್ರು, ನೀವೇನೇ ಮಾಡಿದ್ರು, ನಾನೇನು ನೋಡ್ಲಿಲ್ಲ ಅಂತ ತಿಳ್ಕೊಬಿಡ್ತೀನಿ ಬಿಡಿ. ನೀವು ಶಾಂತಿನ ಸಾಯಿಸೇ ಇಲ್ಲ, ನೀವ್ ಹೇಳಿದ್ದೆಲ್ಲ ಬರೀ ಕಟ್ ಕತೆ ಅಂತ ಮಾಡ್ತ್ಬಿಡ್ತೀನಿ ಬಿಡಿ. ಲೋ ಮಂಕಣ್ಣ, ಮೂರ್ತಿ ಅಣ್ಣ ಸಿಕ್ಕಿದ್ರು, 500 ರೂಪಾಯಿ ಕೊಟ್ಟವ್ರೆ. ರಂಗಣ್ಣ ರಾಮಣ್ಣ ಒಡದ್ಲಾಡ್ ಸಾಯ್ಬೇಕ್, ಅದನ್ ನೋಡಿ ಬೀರೇಗೌಡರಿಗೆ ಉಲ್ಲಾಸ ಆಗ್ಬೇಕಂತೆ. ಪಿಟ್ಟಿಂಗ್ ಇಟ್ಟು ಸೆಟ್ಟಿಂಗ್ ಮಾಡು, ತಗೋ 500 ರೂಪಾಯಿನ. ಲೇ ಡುಂಗ, ಈ ರಂಗಣ್ಣನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣ್ಲಾ. ಯಾಕ್ಲಾ? ಕೆರೆಯಲ್ಲಿ ರಾಮಣ್ಣ ಶಾಂತಿ ಮುದ್ದಾಡ್ಕೊಂಡಿರೋದ್ನ ನಾನೇ ನನ್ ಕಣ್ಣಾರ ನೋಡ್ದೆ. ಅದು ಬೇರೆ, ಈ ರಾಮಣ್ಣ ಶಾಂತಿನ ಕೆಡಿಸಿ ಯಾಕ್ ಸಾಯಿಸಿರ್ಬಾರ್ದು? ಇದ್ರು ಇರ್ಬೋದ್ ಕಣ್ಲಾ, ನನ್ ಸಿಂಕಣ್ಣ ಹೇಳ್ತಿದ್ದ. ಎಲ್ಲ ರಾಮಣ್ಣ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ರಾಮಣ್ಣ 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 ರಾಮಣ್ಣ. ಏನೋ ಮಂಕ, ಏನೋ ಡಿಂಗ. ರಾಮಣ್ಣ, ರಂಗಣ್ಣ ನಿಮ್ಮನ್ನ ಹುಡುಕ್ತಾ ಇದ್ದ. ಯಾಕೋ? ಯಾವ್ದಕ್ಕೂ ಹುಷಾರಾಗಿರೋಣ. ಓರ್ ಓರ, ನಾನ್ ನೋಡ್ಕೊಂಡ್ ನೋರ. ಏ ರಾಮಣ್ಣ. ಏನೋ ರಂಗಣ್ಣ, ನನ್ನ ತಂಗಿನ ಅತ್ಯಾಚಾರ ಮಾಡಿ ಏನು ಗೊತ್ತಿಲ್ಲದೆ ಮಂಗನ್ ತರ ಹೋಗ್ತಿದ್ಯಲ್ಲ. ನಿನ್ ತಂಗಿನ ನನ್ ತಂಗಿ ತರ ನೋಡ್ಕೊಂಡು ಒಳ್ಳೆ ಪಾಠ ಕಲಿಸ್ತಾ ಇದೆ, ಹೋಗಲಿ. ಕೈ ಮಾಡಲ್ಲ ಅಂತ ಭಾಷೆ ಕೊಡಿ ಮಾವ. ಸರಿ ಕಣೆ, ಹೋಗು. ಒಂದೇ ನೋಡ್ಲ ಅವನು ಹೊಂಟದ ಮುಗೀತು ಬಿಡ್ಲ, ಒಬ್ಬನ ಕತೆ ಫಿನಿಶ್. ಮನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಣಯ್ಯ. ರಾಮಣ್ಣವ್ರೆ, ರಾಮಣ್ಣವ್ರೆ,
ಏನಮ್ಮ ಕುಂಡ್ಕೊ ಬರ್ತಿದ್ಯಲ್ಲ? ಶಂಕರಣ್ಣವರು ತುಂಬಾ ಒಳ್ಳೆಯವರು, ಅದೆಂಗ್ ಶತ್ರು? ದೆವ್ವ ಇಳ್ದಿದ್ರೆ ಭೂತ ಬಂದ ಏನಾದ್ರು ಸಾಯಿಸ್ತಾ? ನನ್ನ ಮಗನ ನೀನೇ ನಮ್ಮೂರಿಗೆ ಒಂದು ದೆವ್ವ ಕಣೋ. ಅಲ್ಲ ಕಣು, ದೆವ್ವ ಪೀಡೆ ಪಿಶಾಚಿ ಈಗಿನ ಕಾಲ ಇತ್ತೇನು? ಆ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ನಮ್ಮ ತಾತ ನಮ್ಮಪ್ಪ ಅವ್ರ ಸ್ನೇಹಿತರೆಲ್ಲ ಇಂಥ ದೊಡ್ಡ ದೊಡ್ಡ ತೋಟದಲ್ಲಿ ಈ ಕಳ್ಬಟ್ಟಿ ಕಳ್ಬಟ್ಟಿ ಕಾಯಿಸ್ಕೊಂಡು ಕುಡಿತಿದ್ರಂತೆ. ಕಳ್ಬಟ್ಟಿ ಕಾಯಿಸ್ಕೊಂಡು ಕುಡಿಬೇಕಾದ್ರೆ ಇಷ್ಟಿಷ್ಟು ಮಾಂಸ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಳ್ತಿದ್ದರಂತೆ. ಆವಾಗ ಆ ದೆವ್ವಗಳು ಬಂದು, ಮಾಮ ನನಗೆ ಕೊಡು, ಮಾಮ ನನಗೆ ಕೊಡು, ಮಾಮ ನನಗೆ ಕೊಡು ಅಂತ ಕೇಳ್ತಾ ಇತ್ತಂತೆ. ಆಗ ಇವ್ರು ಮಾಂಸ ಕೊಡೋರಂತೆ, ಅದು ತಿಂದು ಮಂಗ ಮಾಯ ಆಗೋಗ್ಬಿಡ್ತಿರ್ತಾನೆ. ಈಗಿನ ಕಾಲದಲ್ಲಿ ಎಲ್ಲ ದೇವ, ಈಗಿನ ಕಾಲದಲ್ಲಿ ದೇವ್ರು ಅನ್ಸ್ಕೊಂಡಿರೋರು ಒಬ್ರೊಬ್ರು ನಮ್ಮ ಸೀತಾರಾಮಯ್ಯ, ಇನ್ನು ದೆವ್ವ ಅನ್ಸ್ಕೊಂಡಿರೋನು ಆ ಬೈರೇಗೌಡ. ಆ ಬೈರೇಗೌಡನ ದೆವ್ವನ ಈ ಕೆಲಸ ಯಾಕೆ ಮಾಡಿರ್ಬಾರ್ದು? ನಡಿ ನಡಿ, ನೀನೇ ದೊಡ್ಡ ದೆವ್ವ, ಹೋಗಲೇ. ಏ ರಾಮಣ್ಣ, ಏ ಯಾಕಲ ಅವತ್ತು ಕೊಟ್ಟಿದ್ ಸಾಕಾಗ್ಲಿಲ್ವಾ? ನನ್ನ ಜೀವನ ಇರೋವರೆಗೂ ನಿನ್ನ ಜೊತೆ ಹೋರಾಡಿ ನನ್ನ ಕೆಲಸ ಕಣಲ್ಲ. ಹೋಗಲೇ. ಯಾಕಲ್ಲ ನಿಲ್ಲಿಸಲ್ಲ? ಈ ರಾಮಣ್ಣ ನನ್ನ ತಂಗಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾನೆ, ನಿಮ್ಗೆ ಗೊತ್ತಿಲ್ಲ ಗೌಡ್ರೆ? ನನ್ನ ಮಗನೆ ನೀನ್ ನೋಡ್ದೇನಲ್ಲ ಗೌಡ್ರೆ, ಅವ್ನ್ ನೋಡ್ಯಾನ ತುಂಬ ಸುಳ್ಳು ಹೇಳ್ತಾವನ. ಸೀತಾರಾಮಯ್ಯ ಇದ್ದಾರೆ, ಬೈರೇಗೌಡರು ಇದ್ದಾರೆ, ಪಂಚಾಯತಿ ಕಟ್ಟೆ ಇದೆ, ನಾವಿದ್ದೀವಿ. ನಮ್ ಮುಂದೆ ಕಚ್ಚಾಡ್ತಿದ್ದೀರಲ್ಲ, ನಮ್ಮ ಹಳ್ಳಿ ಅಂದ್ರೆ ಏನು ಸತ್ಯ ಅಂದ್ರೆ? ನಮ್ಮ ಹಳ್ಳಿ ಹಳ್ಳಿ ಅಂದ್ರೆ ಸತ್ಯ, ಅದೊಂದೇ ಪಂಚಾಯತಿ ಕಟ್ಟೆ ಇದೆ, ಅಲ್ಲೋ ಮಾತಾಡೋಣ. ನಡೀರ ಬಂದ್ರು ಅಲ್ಲೇ ನ್ಯಾಯ ಸಿಗ್ಬೇಕು, ಅಲ್ಲಿ ಮಾತಾಡೋಣ, ಬರ್ರ ಎಳ್ಕೊಂಡ್ಬರ್ರ, ನಡೀರ ಹೋಗೋಣ, ನಡೀರ ಪಂಚಾಯತಿ ಕಟ್ಟೆಗೆ. ಎಲ್ರಿಗೂ ನಮಸ್ಕಾರ. ಸದ್ದು ಸದ್ದು ನೋಡಿ, ನಮ್ಮ ಮಾತಿನ ಕಡೆ ಗಮನ ಇರ್ಲಿ, ಇಲ್ಲಿ ನಾವೆಲ್ಲರೂ ಒಂದೇ. ರಂಗಣ್ಣ ಮಾತಾಡು. ಈ ರಾಮಣ್ಣ ನನ್ನ ತಂಗಿ ಶಾಂತಿನ ಅತ್ಯಾಚಾರ ಮಾಡಿ ಸರ್ವೇ ತೋಪಿಗೆಸಿದಾನೆ, ಕಿಚಕ ರಾಮಣ್ಣ. ರಂಗಣ್ಣ ಅದಕ್ಕೆ ಸಾಕ್ಷಿ ಏನು? ಸಿಂಕಣ ಮಂಕಣ ಸಾಕ್ಷಿ ಇದಾರೆ ಬುದ್ಧಿ. ಬುದ್ಧಿ ಹೌದು ಬುದ್ಧಿ, ಅವರಿಬ್ರು ನೀರಲ್ಲಿ ಈಜಾಡ್ಕೊಂಡು ಮುದ್ದಾಡ್ಕೊಂಡಿರೋದನ್ನ ನಾವೇ ನಮ್ ಕಣ್ಣಾರ ನೋಡಿದ್ವಿ ಬುದ್ಧಿ. ಹೌದು ಬುದ್ಧಿ, ನಾವೇ ನಮ್ ಕಣ್ಣಾರ ನೋಡಿದೀವಿ. ರಮಣ ನೀನೇನ್ ಹೇಳ್ತೀಯ? ಬುದ್ಧಿ ಅವರ ಶಾಂತಿ ನೀರಲ್ಲಿ ಬಿದ್ದು ಒದ್ಲಾಡ್ತಿದ್ರು, ಸಿಂಕಣ್ಣ ಮಂಕಣ ಕೂಗಾಡ್ತಿದ್ರು, ಅಲ್ಲಿ ಕಾಪಾಡ್ಬೇಕಾದ್ರೆ ನನ್ನ ಕರ್ತವ್ಯ. ಅಲ್ಲಿ ಯಾರೇ ಇದ್ರು ಆ ಜಾಗದಲ್ಲಿ ನಾನು ಕಾಪಾಡ್ತಾ ಇದ್ದೆ. ಶಾಂತಿ ನನ್ನ ಸಂಬಂಧ, ಅಣ್ಣ ತಂಗಿಯರ ಸಂಬಂಧ. ಇದಕ್ಕೇನಾದ್ರು ಯಾರಾದ್ರೂ ಸಾಕ್ಷಿ ಸಮೇತ ಸಿಕ್ಕ್ರೆ ನೀವೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ ಬುದ್ಧಿ ಅವರು. ರಮಣ ಪೊಲೀಸ್ ಸ್ಟೇಷನ್ ಹೋಗೋ ತರ ಮಾಡ್ಕೋಬೇಡ ನೀನು. ನಮ್ಮ ಹಳ್ಳಿಗೆ ತಲತಲಾಂತರದಿಂದ ಪೊಲೀಸರು ಕಾಲಿಟ್ಟಿಲ್ಲ. ನಮ್ಮ ಹಳ್ಳಿ ಅಂದ್ರೆ ನ್ಯಾಯ ನೀತಿ ಧರ್ಮಕ್ಕೆ ಹೆಸರುವಾಸಿ ಆಗಿರೋದು. ಹಾಗಂತ ಅವನ್ ಮಾಡಿದ್ದಾನೋ ಇಲ್ವೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವನ್ ಮಾಡಿದ್ರೆ ನಿಜ ಆದ್ರೆ ನಮ್ಮ ಊರಿಂದ ಅವನ ಹೊರಗಡೆ ಹಾಕ್ಬಿಡೋಣ, ಏನಂತೀರಾ? ಹೌದು ಹೌದು, ರಾಮಣ್ಣನ ಊರಿಂದ ಆಚೆ ಹಾಕ್ಲೇಬೇಕು. ಹೌದು ಹೌದು, ಊರಿಂದ ಆಚೆ ಹಾಕಿ ರಾಮಣ್ಣನ. ನಿಮ್ಮೆಲ್ಲರ ಅಭಿಪ್ರಾಯದಂತೆ ರಾಮಣ್ಣನ ಊರಿಂದ ಆಚೆ ಹಾಕ್ತಾ ಇದೀವಿ. ನೀನೀಗ ನಮ್ಮ ಹಳ್ಳಿಯಿಂದ ಆಚೆ ಹೋಗಲೇಬೇಕು ರಮಣ. ನಿಮ್ಮ ಆಶೀರ್ವಾದ ಇರಲಿ ಬರ್ತೇನೆ. ನಮಸ್ಕಾರ. ರಂಗಣ ರಂಗಣ, ಏನ್ ಮೂರ್ತಿ ಅಣ್ಣ ಇದ್ದಕ್ಕೆ ನಮ್ಮನೆಗೆ? ಏನಿಲ್ಲಪ್ಪ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಬನ್ನಿ ಬಾಳೆಹಣ್ಣು ತಿನ್ನಿ, ಕುಂತ್ಕ ಮಾತಾಡೋಣ ಬನ್ನಿ. ಅಯ್ಯೋ ನಿನ್ ಬಾಳೆಹಣ್ಣು ಮನೆ ಹಾಳಾಗೋಗ ನಿನ್ ಮನೆನೇ ಮುಳುಗುವಂತ ಪರಿಸ್ಥಿತಿ ಬಂದಿದೆ. ಪಾಪ ಅನ್ಯಾಯದಲ್ಲಿ ಆ ರಾಮಣ್ಣನ ಮೇಲೆ ಅತ್ಯಾಚಾರದ ಕೇಸ್ ಹಾಕಿ ಊರಿಂದ ಹೊರಗಡೆ ಹಾಕಿದ್ರು. ನಿಜವಾಗಿ ನಿನ್ ತಂಗಿನ ಅತ್ಯಾಚಾರ ಮಾಡಿ ಸಾಯಿಸಿದ್ದು ಆ ವಿಕ್ರಮ. ಊರ್ ಹಿಡ್ದ ಬೇಳೆ ತೊಲಕ್ತು. ನಮಸ್ಕಾರ ಬುದ್ಧಿ. ನಮಸ್ಕಾರ, ಬನ್ನಿ ಬುದ್ಧಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು ರಾಮಣ್ಣನ ಬಗ್ಗೆ. ಊರಲ್ಲೆಲ್ಲ ಸೇರ್ಕೊಂಡು ಅವನ ಮೇಲೆ ಅಪಾದ ವಹಿಸಿ ಊರಿಂದ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ. ನೀವು ದೊಡ್ಡ ಮನ್ಸು ಮಾಡಿದ್ರೆ ಊರಿಗೆ ರಾಮಣ್ಣನ ವಾಪಸ್ ಕರ್ಸ್ಕೋಬಹುದು. ಹೌದು ಬುದ್ಧಿ, ರಾಮಣ್ಣ ತುಂಬಾ ಒಳ್ಳೇನು. ಅವಾಗವಾಗ ನಿಮ್ ಬಗ್ಗೆ ಹೇಳ್ತಾ ಇರ್ತಾನೆ. ಅವತ್ತಿನ ದಿವಸ ನಾನು ಊರಲ್ಲಿ ಇರ್ಲಿಲ್ಲ,
ದಯವಿಟ್ಟು ಕರ್ಸಿ. ತುಂಬಾ ಒಳ್ಳೆ ಮನ್ಸ, ದಯವಿಟ್ಟು ಅವನ್ನ ಕರ್ಸ್ಕೊಳ್ಳಿಬುದೇ. ನನ್ನ ಉಸಿರು, ಸುಳ್ಳು ಮೋಸ ವಂಚನೆ ನನ್ನ ಶತ್ರು. ನೀವೇ ತಾನೇ ಹೇಳಿದ ಸಾಕ್ಷಿ, ನಾನು ಮಾಡಿದ ತಪ್ಪು ಅದು ತಪ್ಪ. ಸಾಕ್ಷಿ, ಆ ದೇವರೇ ಕೊಟ್ಟ ತೀರ್ಪು ಕಠಿಣವಾದ ಶಿಕ್ಷೆ. ಕಣ್ಣು ಇಲ್ಲದ ನ್ಯಾಯ, ನ್ಯಾಯದ ಮುಂದೆ ನಾನಿರುವಾಗ ನನ್ನವರು ತನ್ನವರು ಎಲ್ಲರೂ ಒಂದೇ. ನ್ಯಾಯ ನೀತಿ ಧರ್ಮ ನನ್ನ ಉಸಿರು, ಸುಳ್ಳು ಮೋಸ ವಂಚನೆ ನನ್ನ ಶತ್ರು. ನೀವೇ ತಾನೇ ಹೇಳಿದ ಸಾಕ್ಷಿ, ನಾನು ಮಾಡಿದ ತಪ್ಪು ಅದು ತಪ್ಪ. ಧರ್ಮಾಂಜಿ ತನ್ನ ತೊರೆಯಲು ನೊಂದ ಕರ್ಣ, ಸತ್ಯಕ್ಕಾಗಿ ಹರಿಶ್ಚಂದ್ರ ಮಡದಿ ಮಗನನ್ನೇ ಮಾರಿ ಮಶಣಕ್ಕಾದ. ಅವರು ಮಾಡಿದ್ದು ಸರಿನಾ, ಇಲ್ಲ ನಾನು ಮಾಡಿದ್ದು ಸರಿನಾ? ನೀತಿ ಪಾಲಿಸಿ ಸೀತೆಯನ್ನು ಕಾಡಿಗೆ ಅಟ್ಟಿದ ರಾಮ, ದೇವಾನು ದೇವತೆಗಳಿಗೆ ತಪ್ಪಿದ್ದಲ್ಲ ಕಷ್ಟ. ಇನ್ನು ನರಮನುಜ ನಾನಾವ ಲೆಕ್ಕ. ನ್ಯಾಯ ನೀತಿ ಧರ್ಮ ನನ್ನ ಉಸಿರು, ಸುಳ್ಳು ಮೋಸ ವಂಚನೆ ನನ್ನ ಶತ್ರು. ನ್ಯಾಯ ನೀತಿ ಧರ್ಮ ನನ್ನ ಉಸಿರು, ಸುಳ್ಳು ಮೋಸ ವಂಚನೆ ನನ್ನ ಶತ್ರು. ಸುಳ್ಳಿಗೆ ಇಲ್ಲಿ ಜಾಗವಿಲ್ಲ, ನ್ಯಾಯಕ್ಕೆ ಜಗವಿಲ್ಲ. ಹಲೋ, ಏನಪ್ಪ? ನಮಸ್ಕಾರ. ಯಾರಪ್ಪ ನೀನು? ಯಾವ ಊರು? ಏನ್ ಕತೆ? ಊಟ ಮಾಡ್ದ ಇಲ್ವಾ? ನಮ್ದು ಬಳ್ಳಾರಿ ಹತ್ರ ಒಂದು ಹಳ್ಳಿ. ನನಗೆ ಕೆಲಸ ಬೇಕಾಗಿದೆ. ಕೆಲಸ ಬೇಕಾದ್ರೆ ಕೊಡ್ಸಿ, ಇಲ್ಲ ನಿಮ್ ಪಾಡಿಗೆ ನೀವು ಹೋಗಿ. ನನ್ನ ಕತೆ ಕಟ್ಕೊಂಡು ನಿನ್ಗೆ ಯಾಕೆ? ಹಾ, ಏನಪ್ಪ ನಿನ್ ಕೆಲಸ ತಾನೇ ಬೇಕು. ನಿನ್ ಕೆಲಸ ಸಿಕ್ತಾಗೆ ನಾನು ಕೊಡಿಸ್ತೀನಿ, ಬಾ. ಓ ರಮಣ, ಏನೇ ಆಗ್ಲಿ ನಿಮ್ ಕಾಕಿ ಡ್ರೆಸ್ ಸೂಪರ್ ಆಗೈತ್ ಕಣಣ. ಎಲ್ಲ ನಿಮ್ಗಳ ದಯೆ. ಹೌದಾ? ಏನಣ್ಣ, ಟಾಪ್ ಹರಿದೋಗಿದೆ, ಇಲ್ಲಿ ಹರಿದೋಗಿದೆ, ಚಕ್ರನೇ ಇಲ್ವಲ್ಲಣ್ಣ, ಹೆಂಗಣ ಇದು ಓಡಿಸೋದು? ರಮಣ ಅವರೇ, ಮುಂದ್ಗಡೆ ಶಂಕರ್ನಾಗ್ ಫೋಟೋ ಇದೆ, ಹಿಂದ್ಗಡೆ ಶಂಕರ್ನಾಗ್ ಫೋಟೋ ಇದೆ, ಕೈ ಮುಕ್ಕೊಂಡು ಓಡಿಸ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಸರಿನಾ? ನೋಡಿ ರಮಣ, ಡೈಲಿ ಗಂಟೆ ಹೊಡೆದಂಗೆ ಡೈಲಿ 100 ರೂಪಾಯಿ ಕೊಟ್ಬಿಡ್ಬೇಕು. ಸರಿನಾ? ನೀನ್ ಗೂಬೆ, ನಿಮ್ ಅಪ್ಪ ಗೂಬೆ, ನಿಮ್ ತಾತ ಗೂಬೆ, ನಿಮ್ ವಂಶರ್ ಗೂಬೆ. ಇರು ಇರು, ಇವತ್ ನಿಂಗ್ ಮಾಡ್ತೀನಿ. ಏನ್ ಮಾಡ್ತಾ ಇದೀಯ?
ಶಂಕರಣ್ಣನ ಫೋಟೋ ನೋಡಿ ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ, ಯಾಕೆಂದ್ರೆ ಆಟೋ ರಾಜ ಚಿತ್ರ ನೋಡಿ ನಾನು ಆಟೋ ರಾಣಿ ಆಗಿದ್ದೀನಿ. ಹುಷಾರ್, ನಾನು ಬಗ್ತಾನೆ, ನೀವ್ ಯಾಕೆ ಬೈದ್ರೆ, ನೀವು ಬೈದ್ರೆ ನಾನು ಬೈದ ಅಷ್ಟೇ. ಏನಪ್ಪ ಇದು ಗ್ರಾಚಾರ? ಮೇಡಮ್ ಅವರು ಏನಾದ್ರೂ ಹೆಲ್ಪ್ ಮಾಡ್ಬೇಕಿತ್ತ? ಹೆಲ್ಪ್ ಬೇಡ ಗುರು. ಏಕೆ? ನೆಟ್ ಸ್ವಲ್ಪ ಲೂಸ್ ಆಗಿದೆ, ನಾನೇ ಟೈಟ್ ಮಾಡ್ಕೊಳ್ತೀನಿ. ಯಾವೂರು? ಬಳ್ಳಾರಿ ಹತ್ರ ಒಂದ್ ಹಳ್ಳಿ. ಓ, ಏನ್ ಬಿಟ್ ಬಂದ ಹಳ್ಳಿನ? ಹಳ್ಳಿನ ಬಿಟ್ ಬಂದೆ ಕೆಲ್ಸಕ್ಕಾಗಿ ಇಲ್ಲಿ ಬಂದೆ. ನಿಂದ ಯಾವೂರು? ನಂದು ಕಂಪ್ಲಿ. ಓ, ನಮ್ಮೂರ ಹತ್ರನೆ. ನೀವು ಏನ್ ಆಟ ಕಲ್ತ್ ಬಿಟ್ಟಿದ್ರ? ನಾನ್ ಡಿಗ್ರಿ ಓದ್ದೆ, ಯಾವ್ದು ಕೆಲ್ಸ ಸಿಗ್ಲಿಲ್ಲ, ಆಟೋ ನನ್ನ ಕೈ ಬೀಸಿ ಕರೀತು, ಅದಕ್ಕೆ ಬಂದೆ. ವೆರಿ ಗುಡ್. ಫಸ್ಟ್ ಕೈ ಹಿಡಿಯೋದು ಹೋಟ್ಲು ಆಟೋ ಕೆಲ್ಸನೆ, ಫಸ್ಟ್ ಕೈ ಹಿಡಿಯೋದು. ನಾನು ಮೊನ್ನೆ ಬರ್ತಾ ಇದ್ನ, ಆ ಲೇಡೀಸ್ ಆಟೋ ಡ್ರೈವರ್ಗೆ ಹೋಗಿ ಗುದ್ದುಬಿಟ್ಟೆ. ಆಯ ಮನೆ ನಮಗೆ ಗಲಾಟೆ ಆಗಿ ದೊಡ್ಡ ಸಂಘರ್ಷಣೆ ನಡೀತು. ಇವಾಗ ನೋಡಿದ್ರೆ ನೀವು ಲೇಡೀಸ್ ಆಟೋ ಡ್ರೈವರ್, ಎಲ್ಲಿ ಹೋದ್ರೆ ನೀವೇ ಲೇಡೀಸ್ ಕಾಣ್ತಾ ಇದ್ದೀರಾ? ಓ, ಏನ್ ಎಲ್ ಬೋರ್ಡ? ಓ, ನೀವೇನ್ ಫುಲ್ ಬೋರ್ಡ? ನೀವು ಎಲ್ ಬೋರ್ಡ್, ನಾನು ಎಲ್ ಬೋರ್ಡ್? ಎಲ್ಲಿರೋದ್ ನೀವು? ಇದೇ ಏರಿಯಾನೇ, ಪಕ್ಕದ ಏರಿಯಾ. ಹೌದಾ? ಸ್ವಲ್ಪ ಹೌದಾ? ಇವಾಗ ತಾನೇ ನಾವು ನೋಡಿದ್ವಿ, ಒಬ್ರಿಗೊಬ್ರಿಗೆ ಸಿಗ್ತೀವಿ. ನಾ ಬರ್ಲಾ? ಬಾಯ್. ಮಚ್ಚೆ ಸೂಪ್ ಬಾ ನಂಚಿನ. ಮಚ್ಚೆ ಅಟ್ಯಾಕ್. ಒಬ್ರಿಗೊಬ್ರು ತಪ್ಪು ತಿಳ್ಕೋಬಾರ್ದು, ಅರ್ಥ ಆಯ್ತಾ? ಮಾಮೂಲಿ ಒಬ್ರಿಗೊಬ್ರು ಸಹಾಯ ಮಾಡೋದು, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್? ಇದಕ್ಕೆಲ್ಲ ತಪ್ಪು ತಿಳ್ಕೋಬಾರ್ದು. ಇದು ಸಿಂಪಲ್ ವಿಷಯ. ನಮಸ್ಕಾರ, ಬರ್ತೀನಿ. ನಮಸ್ಕಾರ. ಎಲ್ಲಿಗೆ ಹೋಗ್ಬೇಕು? ಮೆಜೆಸ್ಟಿಕ್. ಹೌದಾ? ಅಂದಂಗೆ ಒಂದು ರಿಕ್ವೆಸ್ಟ್. ಏನ್ ರಿಕ್ವೆಸ್ಟ್? ನಂದೊಂದ್ ರಿಕ್ವೆಸ್ಟ್. ಪರವಾಗಿಲ್ಲ, ಹೇಳಿ. ನಾಳೆಯಿಂದ ನಮ್ಮಿಬ್ರನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕು. ಖಂಡಿತವಾಗ್ಲೂ ಕೆಲಸ ಮಾಡಕ್ಕೆ ಇರೋದು ಮಾಡನ್ ಬಿಡಿ. ಅದಕ್ಕೇನಂತೆ, ನಮ್ಮ ಅಪ್ಪ ಹತ್ರ ಹೇಳಿ ತಿಂಗಳು ತಿಂಗಳು ಸೆಟಲ್ಮೆಂಟ್ ಮಾಡಿಸ್ತೀನಿ. ಓಕೆ ಓಕೆ, ಆಗ್ಬೋದು. ನಿಮ್ ಹೆಸರೇನು? ನನ್ನ ಹೆಸರು ಆಟೋ ರಾಮಣ್ಣ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ರೂಪ. ಸರಿ, ಓಕೆ. ಏನ್ ಶಂಕರ್ನಾಗ್ ಅವ್ರ ಫೋಟೋ ಹಾಕಿದೀರಾ? ನೀವ್ ಅವ್ರ ಭಕ್ತರಾ? ಪ್ರತಿಯೊಬ್ಬರು ಆಟೋದಲ್ಲಿ ಶಂಕರ್ನಾಗ್ ಫೋಟೋ ಹಾಕಿರ್ತಾರೆ, ಎಲ್ಲರೂ ಭಕ್ತರೆ. ನಮ್ಗೂ ಶಂಕರ್ನಾಗ್ ಅಂದ್ರೆ ತುಂಬಾ ಇಷ್ಟ. ಅಂದಂಗೆ ನಮ್ಮ ಅಪ್ಪ ಒಂದ್ ಹೇಳ್ತಿದ್ರು, ಈ ಮೆಟ್ರೋ ಬರೋದಕ್ಕೆ ಶಂಕರ್ನಾಗ್ ಅವರಂತೆ ಕಾರಣ. ಹೌದಾ? ಹೌದು, ಅದು ಅವ್ರದೇ ಪ್ಲಾನಿಂಗ್. ಅವ್ರ ಹೆಸರು ಯಾವ್ದಾದ್ರು ಒಂದ್ ಮೆಟ್ರೋ ಸ್ಟೇಷನ್ ಇಡ್ಬೇಕು. ಹೌದು, ಇಟ್ಟಿದ್ರೆ ಜನರು ಖುಷಿ ಪಡೋರು, ಆಟೋದವರು ಖುಷಿ ಪಡೋರು. ಅದು ಸರ್ಕಾರ ಗುರುತಿಸಿ ಸಿಕ್ಬೇಕಾಗಿತ್ತು, ಏನು ಮಾಡಕ್ಕಲ್ಲ, ಇದು ಅವ್ರು ಗುರುತಿಸ್ಬೇಕು. ಸರಿ, ಹೋಗೋಣ, ಬನ್ನಿ. ಟೈಮ್ ಆಯ್ತು, ನಡೀರಿ, ಹೋಗೋಣ. ಕಂಪ್ಲಿ ನಾಶ ಆಯ್ತಾ? ಕಂಪ್ಲಿ ಇಲ್ಲ ಗುರು, ನಿಮ್ದಾಯ್ತಾ ಗುರು? ನಾನು ಬಾಡಿಗೆ ಹೊಡೆದ್ಬಿಟ್ಟು ನಾಶ ಮಾಡೋಣ ಅಂತಿದ್ದೀನಿ, ಅರ್ಥ ಆಯ್ತಾ? ನಾನು ಬಾಡಿಗೆ ಹೊಡೆದ್ಬಿಟ್ಟು ನಾಷ್ಟ ತಂದು ಕೊಡ್ತೀನಿ, ವೇಟ್ ಮಾಡು. ಇಲ್ಲ ಇಲ್ಲ ಗುರು, ನಿಮ್ ಋಣ ನನಗ್ ಬೇಡ, ನಾನೇ ಬಾಡಿಗೆ ಹೊಡೆದು ನಾನೇ ನಾಷ್ಟ ಮಾಡ್ತೀನಿ. ನೋಡೋಣ, ನಿನಗ್ ಸಿಕ್ಕ್ರೆ ನಿನಗೆ, ನನಗ್ ಸಿಕ್ಕ್ರೆ ನನಗೆ. ಕಾಯೋಣ, ಯಾರು ಬರ್ತಾರ? ಆಟೋದಲ್ಲ ಬರ್ತೀರಾ? ಬನ್ನಿ ಸರ್, ನಾವ್ ಇರೋದೆ ಬರಕ್ಕೆ. ರಮಣವ್ರೆ, ಹುಡುಗಿರ್ ಇರ್ಬೇಕಾದ್ರೆ ನಮ್ಮ ಆಟೋದಲ್ಲಿ ಯಾರು ಬರ್ತಾರೆ ರಮಣವ್ರೆ? ಶಾಂತಣ್ಣ, ನಡೀಲಿ ನಡೀಲಿ ಶಾಂತಣ್ಣ. ಏ ಕಂಪ್ಲಿ, ಇರೋ ನಿನಗ್ ಮಾಡ್ತೀನಿ, ಇರೋ ಕಂಪ್ಲಿ. ಆಟೋ 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 ಆಟೋ. ಅಲೋ ಅಲೋ ಡಾಕ್ಟ್ರು, ಅರ್ಜೆಂಟು ಕಾರ್ ಕೆಟ್ಟೋಗಿದೆ, ಒಬ್ರು ಪ್ರಾಣ ಉಳಿಸ್ಬೇಕು, ಡ್ರಾಪ್ ಕೊಡ್ತೀರಾ? ನಾವಿರೋದೇ ಸೇವೆ ಮಾಡೋಕ್ಕೆ, ನಿಮ್ಮಂತರ ಸೇವೆ. ನೀವು ದೊಡ್ಡ ಸೇವೆ ಮಾಡ್ತೀರಿ, ನಾವು ಚಿಕ್ಕ ಸೇವೆ. ಬನ್ನಿ ಬನ್ನಿ. ರಮಣ್ಣವ್ರೆ, ರಾಮಣ್ಣವ್ರೆ. ಏನಮ್ಮ, ಏನ್ ಮಾಡ್ತಾ ಇದ್ದೀರಾ? ನಾನೊಂದು ಬುಕ್ ಬರೆದಿದ್ದೆ, ಅದನ್ನ ನೋಡ್ತಾ ಇದ್ನಮ್ಮ. ಹಂಗೆ ಸ್ವಲ್ಪ ಓದ್ತಾ ಇದ್ನಮ್ಮ. ಬುಕ್ಕು ಬರೀತೀರಾ? ಬುಕ್ಕು ಬರಿತೀನಿ, ನಾಟಕದಲ್ಲೂ ಆಕ್ಟಿಂಗ್ ಮಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಫಿಲಮಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತೀನಿ. ಶಂಕರ್ನಾಗ್ ಗುರುತು, ಆಡ್ರಮಣ್ಣ ಹೊರತು ನಂದೇ ಡೈರೆಕ್ಷನು, ಕುರುಕ್ಷೇತ್ರ, ಪೆತ್ಸಿದ್ದನ ಮದುವೆ, ಈಚಲುಗುಡ್ಡ, ಹೀಗೆ ಹಲವಾರುಗಳು ನಾಟಕಗಳು ಮಾಡಿ ರವೀಂದ್ರ ಕಲೆಕ್ಸ್ ಹತ್ರ ಎಲ್ಲರ ಮನದಲ್ಲಿ ಉಳ್ಕೊಂಡಿದ್ದೀನಮ್ಮ. ಹೌದು, ನಂದನ್ನು ನಾನೇ ಹೇಳ್ತೀನಿ. ನಿನ್ನ ಕಣ್ಣು ಹೆಂಗಮ್ಮ ಹೋಯ್ತು?
ಅಯ್ಯೋ ರಾಮಣ್ಣವರೇ, ಅದು ನಾವು ಚಿಕ್ಕ ವಯಸ್ಸಲ್ಲಿ 6ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಪ್ರತಿ ಭಾನುವಾರ ನಾನು ನನ್ನ ಸ್ನೇಹಿತರೆಲ್ಲ ಆಟಾಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಕುರಿ ಮೇಯಿಸ್ಕೊಂಡು ಆಟ ಆಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಆ ಸಮಯದಲ್ಲಿ ಒಂದು ತೋಳ ನಮ್ಮ ಕುರಿನ ತಿನ್ನೋಕೆ ಅಂತ ಬಂತು. ಆ ಸಮಯದಲ್ಲಿ ನಾನು ಕಳ್ಳಿಗಿಡ್ದ ಕೊಂಬೆನ ಮುರ್ಕೊಂಡು ಹಿಡ್ಕೊಂಡು ಒಡಿಯಕ್ಕಂತ ಹೋದೆ. ಆ ಟೈಮಲ್ಲಿ ನನಗೆ ಕಳ್ಳಿ ಹಾಲು ಕಣ್ಣಿಗೆ ಬಿದ್ದು ಉಜ್ಜಿಬಿಟ್ಟೆ. ಅವಾಗ ಈ ದೃಷ್ಟಿ ಮತ್ತೆ ಬರಲೇ ಇಲ್ಲ ರಾಮಣ್ಣವ್ರೆ. ಹೌದಾ? ಅಯ್ಯೋ ಪಾಪ. ಇಲ್ಲಿ ನೋಡು, ನನಗೊಬ್ರು ಡಾಕ್ಟರ್ ಪರಿಚಯ ಆಗಿದ್ದಾರೆ, ಅವ್ರ ಹತ್ರ ಕರ್ಕೊಂಡೋಗಿ ನಿನ್ನ ಕಣ್ಣು ಬರೋಕ್ಕೆ ಪ್ರಯತ್ನ ಮಾಡಿಸ್ತೀನಿ. ಅಲ್ಲಿ ರಾಜರಾಜೇಶ್ವರಿ ಕಾಲೇಜ್ ಹತ್ರ ಇದೆ ಆಸ್ಪತ್ರೆ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸರಿನಾ? ಸರಿ ರಾಮಣ್ಣವ್ರೆ. ಆಯ್ತು, ಅವ್ರ ಹತ್ರ ಮಾತಾಡ್ಬಿಟ್ಟು ನಿನ್ನ ಕಣ್ಣು ಬರೋಕ್ಕೆ ಪ್ರಯತ್ನ ಪಡಿಸ್ತೀನಿ, ಆಯ್ತಾ? ಸರಿ ರಾಮಣ್ಣವ್ರೆ. ಸರಿನಮ್ಮ, ಓಕೆ. ಯಾರಿ ನನ್ನ ಜೊತೆಲಿ ಬರ್ತೀಯ? ಆರಿ ಕೊಡಿಸ್ತೀನಿ ಒಂದು ಪ್ಲೇಟ್ ಪೂರಿ, ಇಲ್ಲಾಂದ್ರೆ ಕಟ್ಬೇಕಾಗುತ್ತೆ ಗೋರಿ. ಅಯ್ಯಪ್ಪ, ನನಗೆ ಕಟ್ಬಿಡಲ್ಲಪ್ಪ ಗೋರಿ. ಓ ಮೇಡಮ್ ಅವರೇ, ಏನ್ ಗಾಬರಿಯಾಗಿ ನಿಂತ್ಕೊಂಡಿರಲ್ಲ, ಏನ್ ವಿಷಯ? ಆ ಬೇವರ್ಸಿ ನನ್ನ ಮಗ ನನಗೆ ರೋಸುವ ಕೊಡಕ್ ಬರ್ತಾ ಇದ್ದಾನೆ ರಾಮಣ್ಣವ್ರೆ. ಹುಡುಗಿಯರಿಗೆ ಕೊಡದೆ ನನ್ನ ಹುಡುಗರಿಗೆ ಕೊಡ್ತಾರ? ನಿಮ್ ಟೈಮೇ ಸರಿಲ್ಲ. ಮೇಲ್ಕೋಟೆಗೆ ನಾವು ನಮ್ ಸ್ನೇಹಿತರೆಲ್ಲ ಹೋಗ್ತಾ ಇದೀವಿ, ಹೋಗ್ಬಿಟ್ ಬರೋಣ ಬನ್ನಿ. ಆಯ್ತು ಸರಿ, ಹೋಗಿ ಬರೋಣ. ಸ್ವಲ್ಪ ಮೇಕಪ್ ಕಮ್ಮಿ ಮಾಡ್ಕೊಂಡು ಎಲ್ಲ ಸರಿ ಹೋಗುತ್ತೆ. ಯೋಗಶ್ರೀ, ಯೋಗಶ್ರೀ. ರಾಮಣ್ಣವ್ರೆ, ನಾವು ನಮ್ಮ ಆಟೋ ಡ್ರೈವರ್ ಎಲ್ಲ ಬೆಳಿಗ್ಗೆ ಮೇಲ್ಕೋಟೆಗೆ ಎಲ್ಲರೂ ಹೋಗ್ತಾ ಇದೀವಿ. ನಾ ಬರೋವರೆಗೆ ಕ್ಲೀನ್ ಆಗಿ ನೋಡ್ಕೊಳ್ಳಮ್ಮ. ಕಾಫಿ ಟೀ ಎಲ್ಲ ಮಾಡಿಟ್ಟಿರ್ತೀನಿ, ಸರಿನಾ? ಒಳಗಡೆ ಇಟ್ಟಿದ್ದೀನಿ ನಾಷ್ಟ ಕೂಡ, ಸರಿನಾ? ನೀನು ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ, ನಾನು ಜಲ್ದಿ ಎದ್ದು ಹೋಯ್ತೀನಿ, ಸರಿನಾ? ಸರಿನಮ್ಮ. ದೇವಸ್ಥಾನ ಕಣ ಹಾಕಲಬೇಕು ಉಂಡಿ, ಉಡ ಹಿಡಿಯುವುದು ಬಂಡೆ, ಶರಟಿಗೆ ಬೇಕು ಗುಂಡಿ, ತಿನ್ನಲು ಬೇಕು ತಿಂಡಿ, ರೈತನಿಗೆ ಬೇಕು ಎತ್ತಿನ ಬಂಡಿ, ಚೋಳ ಹತ್ರ ಇರುತ್ತದೆ ಕೊಂಡಿ, ಶಂಕರಣ್ಣನ ರಥದ ಬಂಡಿ ಇದು. ಹೇ ಹೇ, ಜೀವನವೆಲ್ಲ ಶಂಕರ್ನಾಗೆ, ಎಲ್ಲ ಬ್ರಹ್ಮಚಾರಿ ನಾನು, ನನ್ನ ಸಂಗ ಬೇಡ. ವಿಶ್ವಾಮಿತ್ರನಂತೆ ನೀನು, ಮೀನಕೆಯಂತೆ ನಾನು, ಆಂಜನೇಯನಂತೆ ಬ್ರಹ್ಮಚಾರಿಯಾಗಬೇಡ ನೀನು, ಕೃಷ್ಣನಂತೆ ನೀನಾಗು, ಈರಾಧೆಗೆ ಬರನಾಗು.
ಕನ್ಸ ಆಸೆ ಏನೋ ಇದೆ, ಸಮಯ ಬಂದಾಗ ವಿಷಯ ತಿಳಿಸಿದ್ರೆ ಆಯ್ತು. ಬರ್ತೀಯನಪ್ಪ? ಎಲ್ಲಿಗ್ ಬೇಕಾರಣ, ಹಣ ಕೊಟ್ರೆ ಸಾಕಲ್ವಾ, ಎಲ್ಲಿಗಾದ್ರೆ ಏನು? ಎಂತೆಂತ ಮಾನವರಿದ್ದಾರೋ ಯೋಗ. ಏನಣ್ಣ ಇದು, ಮಂತ್ರಾದಿ ತರ ಡ್ರೆಸ್ ಎಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಬೆಗ್ಗರ್ ಸಂಘದ ಬಿಗ್ ಮ್ಯಾನ್ ನಾನು. 1 ಗಂಟೆಗೆ ರೇಸ್ ಕೋಸ್ಗೆ ಹೋಗ್ಬೇಕು ಭೂಮಿಗೆ. ನಿಮ್ಮ 4.5 ಗಂಟೆಗೆ ಹೊಸ ಸಿನಿಮಾ ಬಿಡುಗಡೆ ಆಗಿದೆ, ನನ್ ಡಾರ್ಲಿಂಗ್ ಜೊತೆ ಹೋಗ್ಬೇಕು. ಆಮೇಲೆ ಅವಳ ಜೊತೆ MG ರೋಡ್ಗೆ ಹೋಗಿ ಎಂಪೈರ್ ಹೋಟೆಲ್ ನಲ್ಲಿ ಬಿರಿಯಾನಿ ತಿನ್ಬೇಕು. ಆಟೋ ಅಣ್ಣ. ಏನಣ್ಣ ನಿನ್ನ ಫೆಸಿಲಿಟಿ, ಒಂದ್ ದಿನಕ್ಕೆ ಎಷ್ಟು ನಿಮ್ ಸಂಭಾವನೆ ದಯವಿಟ್ಟು ನಮಗೆ ತಿಳಿಸುವರ? ನಮಗೆ ಸಂಭಾವನೆ ಜಾಸ್ತಿ, ಹಾಗೆ ಖರ್ಚು ಜಾಸ್ತಿ. ನಾವು ಸುಖದ ಬಲೆಗೆ ಬಿದ್ ಬಿಡ್ತೀವಿ. ಕೆಲವರು ಮನೆ ಕಟ್ಟಿ ಬಾಳಿಗೆಗೆ ಬಿಡ್ತಾರೆ, ಇನ್ನ ಕೆಲವರು ಬಡ್ಡಿಗೆ ಕೊಡ್ತಾರೆ. ಅಷ್ಟೇ ಯಾಕೆ, ಬೆಗ್ಗರ್ದು ಬ್ಯಾಂಕ್ ಬ್ಯಾಲೆನ್ಸ್ ಇರ್ತದೆ ಗೊತ್ತ ಆಟೋ ಅಣ್ಣ. ಓಹೋ, ನಿಮ್ ದೊಡ್ಡ ಇತಿಹಾಸ ಇದ್ದಂಗ ಐತೆ. ಓಹೋ, ಎಷ್ಟಾಯ್ತಣ್ಣ? 80 ರೂಪಾಯಿ ಆಗಿದೆ ಅಣ್ಣ. ತಗೋ 100, 20 ರೂಪಾಯಿ ಟಿಪ್ಸ್ ತಗೋ. ಓಹೋ, ಭಿಕ್ಷಕರೆಲ್ಲ ಹೃದಯವಂತರಿದ್ದಾರಲ್ಲ ಪಾ ದೇವ್ರೆ. ಸರ್ 100 ರೂಪಾಯಿ ಕಾಸಿಲ್ಲ. 200 ರೂಪಾಯಿ ಸೇರಿಟ್ಟಿಗೆ ಬಂದ್ರೆ ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ, ಎಲ್ಲ ಡಿಲಿಟ್. ಕದರ್ ತೋರಿಸಿದ್ರೆ ಮಾತಾಡಕ್ ಬಿಡಲ್ಲ. ಕಂಡು ಪುಟ್ಟು ತಿಂದು ಬೆಳೆದ್ರೆ ಬ್ಲಡ್ ಗೆ ಎಷ್ಟು ಬೇಕಾದ್ರೆ ಒಳ್ಳೆ ಪುಟ್ಟು ತಿಂದು ಬೆಳೆದ್ರೆ ಬ್ಲಡ್. ನನ್ಗೆ ಇನ್ನೆಷ್ಟು ಬೇಕು ನಿಮ್ಮ ಹತ್ರ ಮಾಲಿಕ್ ಸಿಗಾರ ಗೊತ್ತಾಯ್ತೇನೆ. ಲೇಟಪ್ಪ ನಡಿಯ, ಎಲ್ಲೋದ್ರೂ ಇದೇ ರೋದನೆ ಆಯ್ತು. ಮಣ್ಣು ತಿಂದ್ರು ಮನೆಯಾಗ ತಿನ್ಬೇಕು. ತಗೊಳ್ಳಿ ಸರ್. ಆಟೋ ರಮಣ ಬಂದ್ರೆ ಅಲ್ಲಿಂದ ಕಾಸು ಕೊಡೋ ಕೆಳಮ್ಮ. ಸರಿ ಸರ್. ಗಾಳಿ ಬೀಸಿರಲು ಮಳೆಯಲ್ಲಿ ನೆಂದಿರಲು ಕಣ್ ತುಂಬ ನೀನಿರಲು ನನ್ನ ಸೇರುವೋಗಿಲಿಯೇ ಕಣ್ಣು ತುಂಬ ನೀನಿರಲು ನೋಡು ಚಲುವಯ್ಯ ವಯಸ್ಸು ನಿಲ್ಲದು ಮನಸ್ಸು ಕೇಳದು ಬೇರೆ ಮಾತನ್ನು ಜೊತೆಗೆ ನಾನು ಬಂದ್ರೆ ಹಲ್ವ ಕೊಡುತ್ತೀಯ ಲಡ್ಡು ಕೊಟ್ಟು ಹಂಗೆ ಜೊತೆಗೆ ಡೋಂಗಿ ಬಿಡುತ್ತೀಯ ಕುಣಿಯು ವಯಸ್ಸು ಸೀರೆ ಚಾರ್ತು ಸೀರೆ ಉಡಿಸಯ್ಯ ಏಕೆ ನೀನು ದೂರ ನಿಂತು ನನ್ನ ನೋಡ್ತೀಯ ಹೇಳೋರು ಮಾಡಲ್ಲ ಮಾಡೋರು ಹೇಳಲ್ಲ ಸಾಧನೆ ಜೊತೆಗಿರಲಿ ಕೆಂಪು ರೋಜ ಮುಡಿದ ನೀನು ನನ್ನ ಮನಸ್ಸಲ್ಲಿ ದೂರದ ಬೆಟ್ಟ ಕಣ್ಣಿಗೆ
ನುಣ್ಣಗೆ ನೋಡಯ್ಯ ಪ್ರೀತಿಸಿದವರನೆ ಮದುವೆಯಾದ್ರೆ ಸ್ವರ್ಗ ನೋಡಯ್ಯ ಎಷ್ಟು ಸಾಧಿಸಿದರು ಆಗಲೇಬೇಕು ಮದುವೆ ಚಲುವಯ್ಯ ಕೊಡಿ ಬಾಳಿದರೆ ಭುವಿಯಲೆಲ್ಲ ಹರುಷ ಕಾಣಯ್ಯ ಇಷ್ಟೆಲ್ಲ ನಡೀತು ನನ್ನ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಡೀತು ಆಟೋ ಆಟೋ ಅಯ್ಯಯ್ಯೋ ಯಾರಿದು ಹಳೆ ಟೋಪಿ ಈ ಥರ ಗಲೀಜಿರೋದು ಹಾಕ್ಬಿಟ್ಟಿದ್ರಲ್ಲ ಯಾವುದೋ ಒಂದು ಹಾಕ್ಕೊಳ್ಳೋನ್ ಬಿಡಿ ಪಂತ್ರಪಾಳ್ಯ ಬರ್ತೀರಾ ಪಂತ್ರಪಾಳ್ಯ ಪಂತ್ರಪಾಳ್ಯ ಆದ್ರೂ ಗಿಂತ್ರಪಾಳ್ಯ ಆದ್ರೇನು ಬಾಡಿಗೆ ಇಲ್ಲದೆ ನಾನು ಮಲಗಿದ್ದೀನಿ ಬನ್ನಿ ಸಾರ್ ಹೋಗೋಣ ನೀವು ಕರೆಯೋದು ಹೆಚ್ಚು ನಾನು ಬರೋದು ಹೆಚ್ಚು ಆಟೋ ಚಾಲಕರು ನೀವು ಪುಣ್ಯಾತ್ಮರಪ್ಪ ಬನ್ನಿ ಬನ್ನಿ ಹೋಗೋಣ ಆಟೋ ಅಣ್ಣ ಟೈರೇ ಇಲ್ವಲ್ಲ ಅಣ್ಣ ಟೈರ್ ಇಲ್ವಾ ಟೈರ್ ಇಲ್ಲ ಅಯ್ಯೋ ಅಯ್ಯೋ ಪರಮಾತ್ಮ ಅಯ್ಯೋ ಶಿವನೇ ಏನಪ್ಪ ಇದು ದೊಡ್ಡ ದೊಡ್ಡ ಶ್ರೀಮಂತರು ಮನೆಗಳಲ್ಲಿ ಬೀರುಗಳಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಇರ್ತದೆ ಅಂತ ಮನೆಗಳಲ್ಲಿ ಕಳ್ತನ ಮಾಡೋದು ಬಿಟ್ಬಿಟ್ಟು ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದಾಗ ಮುರಿದ್ಬಿಟ್ಟಲ್ಲಪ್ಪ ಶಿವನೇ ಭಗವಂತ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಗೂಬೆ ಜನ್ಮದಾಗ ಗುಡ್ಸಪ್ಪ ಚಿಂಪಾಂಜಿ ಜನ್ಮದಾಗ ಗುಡ್ಸಪ್ಪ ಅಯ್ಯೋ ನನ್ನ ಹೆಂಡತಿ 500 ರೂಪಾಯಿ ಕೇಳಿದ್ಲು ಕಂತಿಗೆ ಏನಪ್ಪ ಮಾಡೋದು ಶಿವನೇ ಗೋಯಿಂದ ಗೋಯಿಂದ ಚೆಕ್ ಬೌನ್ಸ್ ಆಯ್ತು ಅಂದ್ರೆ ಏನ್ರಿ ಮಾಡಕ್ಕೈತದೆ ದುಡ್ಡು ಕೊಟ್ಟ ಮೇಲೆ ಕರೆಕ್ಟ್ ಆಗಿ ಅದನ್ನ ಕ್ಲಿಯರ್ ಮಾಡಬೇಕು ಕೆಲಸಗಳು ಇದ್ ಮಾಡ್ಬೇಕು ಕರೆಕ್ಟ್ ಆಗಿ ಹಾಯ್ ಡ್ಯಾಡಿ ಹಾಯ್ ಏನಪ್ಪ ನಿನ್ನ ಹೆಸರು ಸರ್ ರಾಮಣ್ಣ ಅಂತ ಹೆಸರೇನೋ ಸರಿಯಪ್ಪ ಆದ್ರೆ ನೀನ್ ಆಡ್ತಾ ಇರೋ ರೀತಿ ಏನೋ ಸರಿ ಇಲ್ಲಪ್ಪ ಸರ್ ನಾನೇನ್ ಮಾಡಿದೆ ನನ್ ಮಗಳ ಹತ್ರ ತಪ್ಕೊಳ್ಳೋದು ಗಿಪ್ಕೊಳ್ಳೋದೆಲ್ಲ ಬಿಟ್ಬಿಡು ಫೀಲ್ಡ್ ಅಲ್ಲಿ ಆಡೋದು ನೋ ಬಾಲು ವೈಡ್ ಬಾಲು ಗುಡ್ ಬಾಲು ನಾವ್ ಆಡೋದಲ್ಲ ಫುಟ್ಬಾಲ್ ಹುಷಾರ್ ಅಲಾರಾಮ್ ವಾಲ್ಯೂಮ್ ಜಾಸ್ತಿ ಆದ್ರೆ ನನಗೆ ಎನರ್ಜಿ ಮನ್ಸೇನೆ ಅಲಾರಾಮ್ ತರ ಬಡ್ಕೊಂಡ್ರೆ ನನಗೆ ಅಲರ್ಜಿ ರೋಲ್ಡ್ ಗೋಲ್ಡ್ ಯಾವತ್ತು ಗೋಲ್ಡ್ ಆಗಲ್ಲ ಬೇಸ್ಟ್ ಆಫ್ ಮಾಡಿ ಬೂಸ್ಟ್ ಆಫ್ ಮಾಡಕ್ ಹೋದ್ರೆ ನಾನ್ ಮಡಗ್ಬೇಕಾಗತ್ತೆ ಫುಲ್ ಸ್ಟಾಪು ನಾನು ಹೆವಿ ನಾನ್ ಸ್ಟಾಪು ಒಳ್ಳೆ ಆಟ ಆಡಿದ್ರೆ ನಾಟ್ ಔಟು ಕೆಟ್ಟ ಆಟ ಆಡಿದ್ರೆ ಔಟು ಹೈಟೆಕ್ ಮಾಡಿ ಓವರ್ಟೆಕ್ ಮಾಡಿದ್ರೆ ರೌಂಡ್ ಆಪು ಇದಕ್ಕೆಲ್ಲ ವೀರಭದ್ರನೇ ಸರಿ ಕೂಲ್ ಡೌನ್ ಕೂಲ್ ಡೌನ್ ರೀ ಪಾಪ ರೀ ಆ ಹುಡುಗನ್ ನೋಡಿದ್ರೆ ಎಷ್ಟು ಒಳ್ಳೆಯವನ್ ತರ ಕಾಣ್ತಾನೆ ಸುಮ್ನೆ ಯಾಕ್ರಿ ಅವನ ಮೇಲೆ ಹೀಗೆ ಅನುಮಾನ ಪಡ್ತೀರಾ ಇವತ್ತು ನೀನ್ ಏನೇ ಅಡಿಗೆ ಮಾಡಿದ್ಯಾ ನೀನು ಹ್ಮ್ ಚಪಾತಿನೂ ನುಗ್ಗೆಕಾಯಿ ಪಲ್ಯ ನೀನು ಊಟ ಹಾಕೊಡು ನನಗೆ ನಿಮ್ನೆಲ್ಲ ಹಿಂಗೆ ಬಿಟ್ರೆ ನಮ್ಮ ಮೀಸೆಗಳೆಲ್ಲ ನಿಮಗ್ ಬಂದ್ಬಿಡ್ತದೆ ಹ್ಮ್ ಒಂದ್ ಮಾತು ಹೇಳ್ತೀನಿ ಕೇಳಿ ನಮ್ ಟೈಮ್ ಚೆನ್ನಾಗಿದ್ರೆ ಹಾವು ಹಗ್ಗ ಆಗುತ್ತೆ ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಹಗ್ಗ ಹಾವಾಗಿ ನಮ್ಮನ್ನೇ ಕಚ್ಚಿಬಿಡತ್ತೆ ನೋಡಿ ನಾನು ಹೇಳೋ ಅಷ್ಟು ಹೇಳಿದ್ದೀನಿ ಇನ್ಮೇಲೆ ನಿಮ್ಮಿಷ್ಟ ನೀವೇನಾದ್ರೂ ಮಾಡ್ಕೊಳ್ಳಿ ಅಷ್ಟೇ ನೀನು ತಟ್ಟೆ ತೊಳ್ಕೊಂಡು ಊಟ ಹಾಕೊಡು ಹಿಂಗೆ ಬಿಟ್ರೆ ತಲೆ ಮೇಲೆ ಕೂತ್ಕೊಂಡು ಬ್ರೇಕ್ ಡ್ಯಾನ್ಸ್ ಆಡ್ತೀರಾ ಹ್ಮ್ ಆಯ್ತು ನಮ್ಮ ಬಾಸ್ ಬಗ್ಗೆ ನಾನು ಮಾತಾಡಲ್ಲ ಇಲ್ಲಿ ಕೇಳಿ ತಿಳ್ಕೊ ಕಡ್ಡಿ ನಮ್ಮ ಬಾಸ್ ಮಗಳು ತಂಟೆ ಏನಾದ್ರು ಬಂದ್ರೆ ಕೈ ಕಾಲು ಕಟ್ ಮಾಡಿ ನಾಯಿ ನರಿಗಳಿಗೆ ಹಾಕ್ಬಿಡ್ತೀವಿ ಹುಷಾರ್ ಹ್ಮ್ ಸುಮ್ಮನೆ ಹೋಗೋ ತಮ್ಮ ಸಿಡಿದ್ರೆ ಸಿಂಹ ನಾಯಿ ಕಚ್ಚಿ ಅಂತೇಳಿ ನಾಯಿ ಕಾಲು ಕಚ್ಚರಲ್ಲ ನಾವು ಎಲ್ಲೋ ಆಟರಮಣ ಏಯ್ ಗೋಪಾಲ್ ಏಯ್ ನಾಯತ್ರ ಕಚ್ಕೊಂಡ್ಬಂದು ಸಿಂಹದ ಹತ್ರ ಹೋರಾಟ ಮಾಡ್ತಂತ ಹೇಳು ನಿಮ್ಮಂತರ ಪಾಲಿ ಗೋಪಾಲ್ ರಬಲ್ ಬದಮಾಶ್ ಆಟೋ ಚಾಲಕರ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿರ್ಲಿ ನಿನ್ಗೇನ್ ಗೊತ್ತು ಬದಮಾಶ್ ಅಲ್ಲ ನಿಮ್ಮಂತರ ಪಾಲಿ ಬಿಗ್ ಬಾಸ್ ನಮಸ್ತೆ 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 ಸರ್ ಯಾವ ಸರ್ ನಿಮ್ದು ನಮ್ದು ಬಳ್ಳಾರಿ ಹತ್ರ ಒಂದ್ ಹಳ್ಳಿ
ಇಲ್ಲಿ ನಾಟಕ ಮಾಡಕ್ಕಂತ ಬಂದಿದ್ದೆ ಸಕಲೇಶ್ವರಕ್ಕೆ. ಇಲ್ಲಿ ಸೀನರಿ ಚೆನ್ನಾಗಿತ್ತಲ್ಲ ನೋಡಕ್ಕಂತ ಬಂದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್, ವೆರಿ ಗುಡ್. ಓಹೋಹೋ, ಏನಪ್ಪ ಇದು? ಈ ಚೆನ್ನೈಯಲ್ಲಿ ನಮ್ಮ ನಾಟಕದವರೆಲ್ಲ ನಮ್ಮ ಕನ್ನಡ ನಾಟಕ ನೋಡೋರು ಇದ್ದಾರಲ್ಲಪ್ಪ ದೇವ್ರೇ, ಉಡುಪಿಯವರು ಇರೋ ಕಡೆ ಎಲ್ಲ ನಮ್ಮ ಕನ್ನಡ ಎಲ್ಲಿ ಬೇಕಾದ್ರೂ ಉಳಿತಾ ಇದೆ. ರಮಣ, ಎಲ್ಲಿ ಇದ್ದೀರಾ? ಇಲ್ಲಿ ಮೆಜೆಸ್ಟಿಕ್ ಹತ್ರ ಇದ್ದೀನಿ. ಓ, ನಮ್ಮ ಲೊಕೇಶನ್ಗೆ ಹತ್ರನೇ ಸರ್, ಬರ್ತಾ ಇದ್ದೀನಿ ಸರ್. 5-10 ನಿಮಿಷದಲ್ಲಿ ಬರ್ತೀನಿ ಬಿಡಿ ಸರ್. ಸಾವಿನ ಸುದ್ದಿ ಬಂತು, ಎಲ್ರಿಗೂ ಗೊತ್ತಾಯ್ತು, ಇಡೀ ಕರ್ನಾಟಕ ಶೋಕಗ್ರಸ್ತ ಆಯ್ತು. ಆದ್ರೆ ಏನ್ ಮಾಡ್ತೀಯ, ಆ ವಿಧಿ ಮುಂದೆ ನಾವು ಯಾರು ಏನು ಮಾಡಕ್ ಆಗಲ್ಲ ಅಲ್ವಾ? ಸಾಕ್ 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 ಸಾಕ್, ಪೆಟ್ರೋಲ್ ಬಂಕ್ ಇಲ್ಲೇ ಇದೆ ಸರ್. ಹೌದಾ? ಇಲ್ಲೇ ಇದೆ ಪೆಟ್ರೋಲ್. ತಗೊಳ್ಳಿ ಸರ್ ದುಡ್ಡು. ಏ ಬೇಡ ಬೇಡ ರೀ, ನಾವು ಒಂದು ಗಿಡ ನಡ್ತೀವಿ ಅನ್ಕೊಳ್ಳಿ ಅಂತ, ಅದು ನಮಗೆ ಅನ್ಕೊಡ್ಬೇಕಂತ ಏನಿಲ್ಲ. ನಾವು ಮಾಡೋ ಕೆಲಸ ನೀವು ಇನ್ನೊಬ್ರಿಗೆ ಒಳ್ಳೆ ಕೆಲಸ ಮಾಡಿ, ದೇವ್ರು ಒಳ್ಳೇದು ಮಾಡ್ತಾರೆ. ತುಂಬಾ ಧನ್ಯವಾದಗಳು. ಲಾಲ್ಬಾಗ್ ಬರ್ತೀಯಾ? ಲಾಲ್ಬಾಗ ಲಾಲ್ಬಾಗ್ ಆದ್ರೇನು, ಗೋಲ್ಬಾಗ್ ಆದ್ರೇನು, ಎಲ್ಲದಕ್ಕೂ ಸಿದ್ಧ. ಕಮಾಂಡರ್ ಲಿಂಗ್ ಆಟೋ ನಿಲ್ಸಿ. ಯಾ ಕಮಿಂಗ್ ಡ್ಯಾಡ್. ಯಾ 5 ಮಿನಿಟ್ಸ್ ಅಲ್ ಬಿ ದೇರ್. ಡಾರ್ಲಿಂಗ್ ವಿಲ್ ಮೀಟ್ ಅಪ್ ಇನ್ ದ ಕಾಲೇಜ್. ಏ ಆಟೋ, ಲಾಲು ಬಾಗು ಕ್ಯಾನ್ಸಲ್. ನಡಿ ರಾವು ಕೆತ್ತನಹಳ್ಳಿಗೆ. ನೀನೇ ದೊಡ್ಡ ರಾವ್ ಇದ್ದಂಗಿದೆಯಲ್ಲಪ್ಪ, ನಡಿ. ನನಗೆ ಈಗ ಟೆನ್ಷನ್ ಆಗಿದೆ. ಇದಕ್ಕೆಲ್ಲ ಒಂದೇ ಉಪಾಯ, ಇದು ಕುದುರೆಗೆ ಕುಡಿಸೋ ರಮ್ಮು. ಇದನ್ನು ಕುಡಿದರೆ ನಾವು ಕುದುರೆ ಹಂಗೆ ಓಡುತ್ತೇವೆ. ಅಯ್ಯೋ ಮಲ್ಗೆ ಬಿಟ್ಟಲ್ಲ, ಇರಪ್ಪ ಎಪ್ಸನ. ಯಪ್ಪ ಎದ್ದಳು, ಎದ್ದಳು ಎದ್ದಳು, ಎದ್ದಳ್ಳಿ. ಆಟೋ ಏನು ನಿಮ್ಮ ಅಪ್ಪಂದ? ನಂದು ಕಣಲಿ. ಏಯ್ ಹೊಟ್ಟೆ ಒಳಗೆ ಪರಮಾತ್ಮ ಹೋದ್ರೆ ಎಲ್ಲ ಹಿಂಗೇನೆ. ನಿಮ್ಮಂತಾರಿದ್ರೆ ನಮ್ಮ ಆಟೋದವ್ರ ಕತೆ ಅಷ್ಟೇನೆ. ಹೋಗಿ ಹೋಗಿ ಕುಡ್ಕಲ್ ಸಾಹಸ ಆಯ್ತಲ್ಲಪ್ಪ. ಥೂ ಎದ್ದಳು ಎದ್ದಳು. ಏನು ನೀನು ನಂಗೆ ಬೈತಾ ಇದ್ದೀಯಾ? ಇಲ್ಲ, ನೀನ್ ಹೇಳೋದಕ್ಕೆ ಮುದ್ಕೊಳಕ್ ಆಗತ್ತಾ? ಎದ್ದಳು. ಅವನು ಹಾಗೆ ಹೇಳಿದ್ದ, ಆಕ್ಸಿಡೆಂಟಿನಲ್ಲಿ ಸತ್ತ. ಇನ್ನೊಬ್ಬ ಹೀಗೆ ಹೇಳಿದ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಮತ್ತೊಬ್ಬ ಏನೋ ಹೇಳಿದ, ಅದೊಂದು ದೊಡ್ಡ ಕಾಯಿಲೆ ಇದೆಯಲ್ಲ, ಅದು ಕುಷ್ಠರೋಗ ಕಾಯಿಲೆ ಬಂದು ಸತ್ತ. ಇವಾಗ ಏನ್ ಹೇಳ್ಬೇಡ, ಏನು ಬೇಡ, ನೀನ್ ತುಂಬಾ ಒಳ್ಳೆ ದೇವ್ರಂತ ಬಾರಪ್ಪ. ಬಾ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಕಮಾನ್ ಕಮಾನ್. ನಾನು ಒಳ್ಳೆಯವನು, ನಾನು ಗುಡ್ ಮ್ಯಾನ್, ನಾನು ಸೂಪರ್ ಮ್ಯಾನ್, ನಾನು ತುಂಬಾ ಜೆಂಟಲ್ ಮ್ಯಾನ್. ನಮಸ್ಕಾರ ರಮಣ. ನಮಸ್ಕಾರ, ಏನ್ ಸಮಾಚಾರ? ದೇವಸ್ಥಾನಕ್ಕೆ ಬಂದಿದ್ದೆ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವೇನಿಲ್ಲಿ? ಅಯ್ಯೋ ಬೇಜಾರಾಯ್ತು ಬಿಡಿ ಸರ್, ಯಾಕೋ ಮನ್ಸಿಗೆ ನೋವಾಯ್ತು, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಕುಡುಕರೆಲ್ಲ ಬಂದು ಕುಡಿದ್ಬಿಟ್ಟು ಆಟೋದಲ್ಲೇ ಮಲಗ್ತಾರೆ. ಯಜಮಾನ್ರಿ ಎದ್ದೊಳ್ರಿ ಅಂದ್ರೆ ಏನು ಆಟೋ ಏನ್ ನಿಂದ, ನಿಮ್ಮ ಅಪ್ಪಂದ ನಂದು ಕಣೋ ಆಟೋ ಅಂತಾರ ಕುಡುಕರು. ನಮ್ಮ ಆಟೋದಲ್ಲಿ ಕುಡಿದ್ಬಿಟ್ಟು ನಮಗೆ ಈ ತರ ಎಲ್ಲ ಬೈತಾರೆ ಸರ್, ಅದಕ್ಕೆ ಬೇಜಾರಾಯ್ತು ಸರ್, ಅದಕ್ಕೆ ಇಲ್ಲಿ ಬಂದು ಕುಂತ್ಕೊಂಡಿದ್ದೀನಿ. ಬೇಜಾರು ಮಾಡ್ಕೋಬೇಡ ರಮಣ ಅವ್ರೆ, ಬನ್ನಿ ಹೋಗೋಣ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನಾ? ಏನ್ ವಿಷಯ? ರಾಮಣ್ ಅವ್ರೆ, ನಿಮ್ಮನ್ನೇ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ ಬಂದ್ರು. ಸರಿ, ಮೇಲೆ ಹೋಗಿ ಮಾತಾಡೋಣ ಬನ್ನಿ. ಎಂತೆಂತ ದೊಡ್ಡ ದೊಡ್ಡ ಮಾತ್ಮರು ಬಂದು ಅಲ್ಲಿ ಆಕ್ಟಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅದೃಷ್ಟ ನಮ್ಮಂತರಿಗಿದೆಯಂದ್ರೆ ಖಂಡಿತ ಅಲ್ಲಿ ಬಂದು ಅಭಿನಯಿಸ್ಕೊಡಿಸ್ತೀನಿ. ರಾಜ ಹತ್ರ ಹೇಳಿ ಕಳಿಸಿ, ಖಂಡಿತ ಅಲ್ಲಿ ಬಂದು ಅಭಿನಯಿಸ್ಕೊಡ್ತೀನಿ. ಆಟೋ ರಮಣ್ ಅವ್ರೆ, ಆಟೋ ಓಡಿಸ್ಕೊಂಡು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ರಲ್ಲ, ನಿಮ್ ಕೆಲ್ಸಕ್ಕೆ ನಮ್ದೊಂದು ಹ್ಯಾಟ್ಸ್ ಆಫ್. ನೀವು ಬರೀ ಆಟೋ ಮಾತ್ರ ಫೋಕಸ್ ಮಾಡಿರಿ ಸಾಲ್ ಸರ್, ಎಲ್ಲ ಗಾಡಿನೂ ಫೋಕಸ್ ಮಾಡಿ. ನೀವು ತುಂಬ ಒಳ್ಳೆಯವ್ರು ಸರ್, ನಿಮಗೂ ಒಳ್ಳೆ ಹೆಸರಿದೆ, ನಿಮಗೊಂದು ಆಡ್ಸ್. ಎಕ್ಸ್ಕ್ಯೂಸ್ ಮೀ, ಆಟೋ ರಾಮಣ್ಣ ಇಲ್ಲಿ. ಆಟೋ ರಾಮಣ್ಣ ಜಿಮ್ಗೆ ಇದ್ದಾರೆ ಮೇಡಮ್. ಆಟೋ ಡ್ರೈವರ್ಗಳು ಜಿಮ್ಗೆ ಹೋಗ್ತಾರ? ಬೆಳೆದ್ರೆ ಎಷ್ಟು ಎತ್ತರಿಗೆ ಬೇಕಾದ್ರೆ ಬೆಳಿತೀವಿ ಗೊತ್ತಾ? ಏನ್ ಮಾಡೋದು, ತಂದೆ ತಾಯಿ ಇಲ್ದಿರೋ ತಬ್ಲಿ ಮಕ್ಕಳ ತರ ಬೆಳೀತಾ ಇದ್ದೀವಿ.
ಏನ್ ರಮಣರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನಮ್ಮ ಹಳ್ಳಿನಾಗೆ ಪಾಪ ನಮ್ ಸೀತಾರಾಮಯ್ಯರು ಹೆಂಗಿದ್ದಾರೋ ಏನೋ ಅವ್ರ ನೆನಪಾಯ್ತು. ದೇವರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ, ಏನು ಯೋಚನೆ ಮಾಡಬೇಡಿ. ಸರಿ, ಲೆಕ್ಕನೆಲ್ಲ ಚೆಕ್ ಮಾಡಿದ್ರ? ವಿಲೇಜ್ ಅಕೌಂಟ್ ಎಲ್ಲ ಚೆಕ್ ಮಾಡೋರ ಸರ್. ಸರಿ, ನಮಸ್ಕಾರ ಬುದ್ಧಿ. ಓಹ್, ನಮಸ್ಕಾರ ಅಮ್ಮ. ನಮಸ್ಕಾರ ಬುದ್ಧಿ. ಇವರು ನಿಮ್ಮನ್ನ ನೋಡ್ಬೇಕು ಅಂದ್ರು, ಅದೇ ಇವರು ಶಂಕರಣ್ಣನ. ಓಹ್, ಕೆಲವೊಂದ್ಸಾರಿ ಜೀವನದಲ್ಲಿ ಏನೇನೋ ನಡೆದು ಹೋಗುತ್ತೆ. ಹುಟ್ಟು ಸಾವು ಎಲ್ಲ ಆ ಭಗವಂತನ ಇಚ್ಛೆ. ಯಾರ ಹಣೆಯಲ್ಲಿ ಏನ್ ಬರ್ದಿದ್ಯೋ ಇಸ್ಕೊಳಪ್ಪ. ಬರ್ತೀವಿ ಬುದ್ಧಿ, ನಡೀರಪ್ಪ, ನಡೀರಿ, ಹೋಗೋಣ. ಇನ್ನು ಚಿಕ್ಕ ವಯಸ್ಸು, ಹೆಣ್ಣು ಮಗ ಎಲ್ಲ ಹಣೆ ಬರ. ನಮ್ಮ ಹಳ್ಳಿಯ ಮುಖ್ಯಸ್ಥರಾಗಿರುವಂತಹ ಸೀತಾರಾಮಯ್ಯನವರು ಧ್ವಜಾರೋಹಣ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈಗ ನಮ್ಮೆಲ್ಲರ ನೆಚ್ಚಿನ ಸೀತಾರಾಮಯ್ಯನವರಿಗೆ ಸನ್ಮಾನ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ವಿದ್ಯಾರ್ಥಿಗಳು, ರಾಷ್ಟ್ರದ ಭವಿಷ್ಯ, ರಾಷ್ಟ್ರದ ಹೆಮ್ಮೆ, ನಾವೆಲ್ಲರೂ ಇವತ್ತು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಕೈ ತುಂಬ ಹಣ ಗಳಿಸಿ ಮನೆ ಕಾರು ಬಂಗ್ಲೆ ಅಂತ ಮಾಡಿಕೊಂಡು ಸುಖವಾಗಿದ್ದೀವಿ. ಎಲ್ಲರೂ ಇದನ್ನೇ ಬಯಸೋದು. ಆದರೆ ನಮ್ಮ ದೇಶಕ್ಕೂ ಒಂದು ಬದುಕಿರುತ್ತಲ್ವಾ? ಅದಕ್ಕಾಗಿನೂ ನಾವು ದುಡಿಬೇಕಲ್ವೇ? ಅದಕ್ಕಾಗಿನೂ ನಾವು ಬದುಕಬೇಕಲ್ವೇ? ನಿಮ್ಮಲ್ಲಿ ಒಬ್ಬರಾದರೂ ಮುಂದೆ ಬಂದು ನನ್ನ ಮಗನ ದೇಶ ಕಾಯೋ ಸೈನಿಕನಾಗಿ ಮಾಡ್ತೀನಿ, ಭಯೋತ್ಪಾದನೆಯನ್ನು ತೊಲಗಿಸಿ ದೇಶನ ಶಾಂತಿಯಿಂದ ಕಾಪಾಡೋ ಯೋಧನಾಗಿ ಮಾಡ್ತೀನಿ ಅಂತ ಯಾಕನ್ಸಲ್ಲ? ಅಥವಾ ನನ್ನ ಮಗನ ಶಿಕ್ಷಕನಾಗಿ ಓದಿಸಿ ಶಾಲೆನೇ ಇರದ ಹಳ್ಳಿಗೆ ಆತ ಹೋಗಿ ಮಕ್ಕಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಅವರಿಗೆಲ್ಲ ಅಕ್ಷರ ಜ್ಞಾನ ಕೊಟ್ಟು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹಾಕ್ಸೋ ಕನಸು ನಿಮಗೆ ಹಾಕಿಲ್ಲ? ಅಥವಾ ನಮ್ಮ ದೇಶದಲ್ಲಿ ಜರುಗ್ತಾ ಇರೋ ಅಕ್ರಮ, ಅನ್ಯಾಯ, ಅನೈತಿಕತೆ, ಭ್ರಷ್ಟಾಚಾರ, ಮೋಸ ಇವನ್ನೆಲ್ಲ ಬಯಲಿಗೆಳೆದು ಕ್ರಾಂತಿಕಾರಿ ಬೆಳವಣಿಗೆ ತರುವಂತ ಒಬ್ಬ ಪತ್ರಕರ್ತನಾಗಿ ಮಾಡ್ತೀನಿ ಅಂತ ಯಾಕನ್ನಿಸ್ತಾ ಇಲ್ಲ? ನಮ್ಮ ದೇಶದಲ್ಲಿ ಅನ್ನದಾತೋ ಸುಖೀಭವ ಅಂತ ಪ್ರತಿಯೊಬ್ಬರ ಬಾಯಲ್ಲೂ ಬರುತ್ತೆ. ಅನ್ನದಾತನೇ ದೇಶದ ಬೆನ್ನೆಲುಬು ಅನ್ನೋ ನಾಣ್ಣುಡಿ ಇದೆ. ಹೀಗಿರುವಾಗ ನಾನೊಬ್ಬ ಹೆಮ್ಮೆಯ ರೈತನ ಮಗನಾಗಬೇಕು ಅನ್ನೋ ಆಸೆ ನಿಮ್ಮಲ್ಲೂ ಇದ್ದೇ ಇರುತ್ತೆ. ಮಕ್ಕಳೇ, ನಮ್ಮ ದೇಶದ ಭವಿಷ್ಯ ನಿಮ್ಮಲ್ಲಿ ಅಡಗಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಬುದ್ಧಿ ಅವರ, ನನಗೂ ಸೇನೆಗೆ ಸೇರಿಸ್ತೀರಾ? ಬುದ್ಧಿಯವರೇ, ನನ್ನ ಮಗನ ಆಸೆನೇ ನನ್ನ ಆಸೆ. ಅವನ್ನ ಸೈನಿಕ ಸೇರಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಇವರು ನಮಗೆ ಅಮ್ಮ, ದೇಶ ದೊಡ್ಡಮ್ಮ. ಶಭಾಷ್ ಮಗ, ತುಂಬಾ ಸಂತೋಷ. ನಮ್ಮ ದೇಶಕ್ಕೆ ಬೇಕಾಗಿರೋದು ನಿಮ್ಮಂತಹ ಧೀರ ಮಕ್ಕಳು. ಏಳು ಮಗು, ಬಾ. ನಿನ್ನ ಒಬ್ಬ ಯೋಧನಾಗಿ ಮಾಡೋದಕ್ಕೆ ಈ ಸೀತಾರಾಮಯ್ಯ ಇನ್ನೂ 20 ವರ್ಷ ಬದುಕಿರ್ತಾನೆ. ಆ ದೇವರು ಮತ್ತು ನಮ್ಮ ದೇಶ ಎರಡು ಒಂದೇ. ದೇವರನ್ನ ತಾಯಿಯಲ್ಲಿ ಕಾಣಬೇಕು, ದೇಶನ ದೇಶ ಕಾಯೋ ಯೋಧರಲ್ಲಿ ಕಾಣಬೇಕು. ಊರಿನ ಗುಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ವೀರರಿರ್ತಾರೆ. ನೆನಪಿರಲಿ, ನಮ್ಮ ದೇಶದಲ್ಲಿ ಭಗವದ್ಗೀತೆ ಅಂತ ಮಹಾನ್ ಗ್ರಂಥವನ್ನು ಸಾರಲು ಸಾಕ್ಷಾತ್ ಶ್ರೀಕೃಷ್ಣ ಅವತಾರವೆತ್ತಿ ಬಂದಿದ್ದು ಒಬ್ಬ ಯೋಧನಿಗಾಗಿ, ಧರ್ಮದ ರಕ್ಷಣೆಗಾಗಿ. ದೇಶನೇ ಎಲ್ಲಕ್ಕಿಂತಲೂ ಮಿಗಿಲು. ಈ ಭೂತಾಯಿನ ಪೂಜಿಸೋಣ, ಆರಾಧಿಸೋಣ. ಜನ್ಮಭೂಮಿ ಪ್ರೀತಿಸುವವನೇ ರಾಷ್ಟ್ರಪ್ರೇಮಿ, ಜನನಿ ಜನ್ಮಭೂಮಿ ಪ್ರೀತಿಸುವವನೇ ರಾಷ್ಟ್ರಪ್ರೇಮಿ. ಈ ನೆಲ, ಈ ಜಲ, ಈ ನಾಡಮೂಲ,
ಜಗದಗಲ ಸಂಭ್ರಮಿಸಿದೆ ಇದು ಮುಗಿಲಗಲ ಕಂಗೊಳಿಸಿದೆ ಇದು ಜಗದಗಲ ಸಂಭ್ರಮಿಸಿದೆ ಇದು ಮುಗಿಲಗಲ ಆ ಜನನಿ ಜನ್ಮಭೂಮಿ ಪ್ರೀತಿಸುವವನಿ ರಾಷ್ಟ್ರಪ್ರೇಮಿ ಜನನಿ ಜನ್ಮಭೂಮಿ ಪ್ರೀತಿಸುವವನಿ ರಾಷ್ಟ್ರಪ್ರೇಮಿ ತುಳಿದು ಆಳಿದರು ಕೆಂಪು ಮೂತಿ ಜನರು ಅವರ ಎದುರೆದುರು ಸಿಡಿದು ನಿಂತರು ನಮ್ಮ ನಾಡಿನವರು ಕಿತ್ತೂರ ರಾಣಿಯವರು ಚೆನ್ನಮ್ಮ ದೇವಿಯವರು ಶೂರಧೀರ ಸಂಗೊಳ್ಳಿ ರಾಯ ಬಂಡೆದ್ದು ನಿಂತನವನು ಬ್ರಿಟಿಷರೆದುರೇನೇ ತೊಡೆಯ ತಟ್ಟಿದನು ದೇಶಭಕ್ತನವನು ದೇಶಭಕ್ತನವನು ಹೋರಾಡಿ ಮಡಿದನವನು ಕೆಚ್ಚೆದೆಯ ಕನ್ನಡಿಗನು ಜನನಿ ಜನ್ಮಭೂಮಿ ಪ್ರೀತಿಸುವವನಿ ರಾಷ್ಟ್ರಪ್ರೇಮಿ ಜನನಿ ಜನ್ಮಭೂಮಿ ಪ್ರೀತಿಸುವವನಿ ರಾಷ್ಟ್ರಪ್ರೇಮಿ ಪ್ರಾಣ ತೆತ್ತನು ಧೀರ ಭಗತ್ ಸಿಂಗನು ಶತ್ರು ಗುಂಡಿಗೆ ಎದೆಯ ಕೊಟ್ಟನು ಚಂದ್ರಶೇಖರ ಆಜಾದನು ಹುತಾತ್ಮ ವೀರರವರು ಬಾಬುತವನೆಟ್ಟರವರು ಅಹಿಂಸೆಯಿಂದ ಸ್ವಾತಂತ್ರ್ಯ ತಂದ ಮಹಾತ್ಮ ಗಾಂಧಿಯವರು ಸಂವಿಧಾನವ ರಚಿಸಿ ಕೊಟ್ಟರು ಬಾಬಾ ಅಂಬೇಡ್ಕರ್ ಸಾಹೇಬರು ನಾಡರು ವಾರಿಯವರು ಭಾರತ ಮಾತೆ ಸುಂದರು ಜನನಿ ಜನ್ಮಭೂಮಿ ಪ್ರೀತಿಸುವವನಿ ರಾಷ್ಟ್ರಪ್ರೇಮಿ ಜನನಿ ಜನ್ಮಭೂಮಿ ಪ್ರೀತಿಸುವವನಿ ರಾಷ್ಟ್ರಪ್ರೇಮಿ ಗೌಡ್ರೆ ನೋಡ್ರ ಈ ನನ್ನ ಮಕ್ಕಳ ಆಟನ ನನ್ನ ಮಕ್ಕಳ್ರ ದನ ತಿನ್ನೋ ಹುಲ್ ಮೇಲೆ ಹಿಂಗ್ ಕುಣಿತಿದ್ದೀರಲ್ಲೋ ಸ್ವಲ್ಪ ಮನಸ್ಸತ್ವ ಇಲ್ಲ ನಿಮ್ಗೆ ಅಯ್ಯೋ ನನ್ನ ಮಕ್ಕಳ್ರ ಇಲ್ಲಿ ಕಿತ್ಬಿ ಮಾಡಿ ರಾಮಣ್ಣ ಊರ್ ಬಿಡ್ಸಿದ್ರಿ ಯಾವ ರೀತಿ ರಾಮಣ್ಣ ಊರ್ ಬಿಡ್ಸಿದ್ರು ಮರ್ಯಾದೆ ಆಗಿ ಕರ್ಕ ಬಂದ್ರೆ ಸರಿ ಇಲ್ಲಾಂದ್ರೆ ಮೆಟ್ಕಿತ್ಕೊಂಡ್ ಹೊಡೆದು ಬಿಡ್ತೀನಿ ರಾಮಣ್ಣ ಏನ್ ತಿನ್ನೋ ಕಡಲೆ ಪೂರಿನ ಯಜಮಾನ್ರೆ ಎಲ್ಲಿ ಸಿಗ್ತಾರೆ ಯಜಮಾನ್ರೆ ಅವರು ರವೀಂದ್ರ ಕಲಾಕ್ಷ ಹತ್ರ ನಾಟಕ ಗಿಟ್ಕ ಮಾಡ್ಕೊಂಡು ಆಟೋ ಓಡಿಸ್ಕೊ ಇರ್ತಾರ ಪೇಪರ್ ಅಲ್ಲಿ ನೋಡಿವಿ ಟಿವಿ ನೋಡಿವಿ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ ಹೋಗಿ ಕರ್ಕ ಬಂದ್ರು ಹೋದ್ರ ಇಲ್ಲ ಕರ್ಕ ಬಂದ್ರ ನನ್ನ ಮಕ್ಳ ಕೊಣಿತಿದ್ರೆ ದಿಗಿಡಿದು ಎಗರು ಸರಿ ಹಣ ತಗೊಳ್ಳಿ ನಾವು ಬರ್ತೀವಿ ಸರಿ 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 ಆಯ್ತು 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 ನಮಸ್ತೆ ಮೇಡಮ್ ರೇ ನಮಸ್ತೆ ಚೆನ್ನೈ ಅವರೇ ಬನ್ನಿ ಕೂತ್ಕೊಳ್ಳಿ ಕಾಫಿ ಕುಡಿತೀರೋ ಟೀ ಕುಡಿತೀರೋ ನಿಮ್ಮಿಷ್ಟ ಸರಿ ಚೆನ್ನೈ ಅವರೇ ಚೆನ್ನೈ ಅವರೇ ನಮ್ಮ ನಾಟಕದಲ್ಲಿ ಶಿವು ಕೈ ಕೊಟ್ಬಿಟ್ಟಿದ್ದಾನೆ ಈಗ ನಮ್ಮ ನಾಟಕಕ್ಕೆ ಆಟೋ ರಾಮಣ್ಣ ಅಭಿನಯಿಸ್ತಿದ್ದಾರೆ
ಅದಕ್ಕೆ ನೀವೇ ಸಂಗೀತ ಮಾಡಿಕೊಡ್ಬೇಕು. ನಾನು ಚಿಕ್ಕ ವಯಸ್ಸಿಂದ ಸಂಗೀತ ಮಾಡ್ಕೊಂಡೇ ಬರ್ತಾ ಇದ್ದೀನಿ, ಆದ್ರೆ ನನ್ನ ಆಸೆ ಒಂದು ಈಡೇರಿಸ್ತಿಲ್ಲ ನೀವು. ನಾನು ಶಿವು ಕೈ ಕೊಟ್ಟಂಗೆ ನಾನು ಕೈ ಕೊಟ್ಬಿಡ್ತೀನಿ. ಚೆನ್ನಯ್ಯ ಅವ್ರೆ, ಅವ್ರ ಬೆನ್ ಹಿಂದೆ ಚೂರಿ ಹಾಕಿದ್ರೆ ನೀವ್ ಕಣ್ ಮುಂದೆನೆ ಚೂರಿ ಹಾಕ್ತಿದ್ದೀರಾ? ಅದೇನ್ ಹೇಳಿ. ನೀನೂ ಒಂಟಿ, ನಾನೂ ಒಂಟಿ, ಆಗೋಣ ಜಂಟಿ, ಇಲ್ದಿದ್ರೆ ನೀನ್ ಆಗ್ತೀಯ ಕುಂಟಿ. ಎಲ್ಲಾ ಮುದಿಗೂಬೆ, ನಿನ್ ವಯಸ್ಸೇನು ನನ್ ವಯಸ್ಸೇನು? ಹುಣ್ಸೆ ಮರ ಮುಪ್ಪಾದ್ರೆ ಉಳಿ ಮುಪ್ಪಾಗಲ್ಲ. ನನ್ ಸೆಟ್ಟಿಂಗ್ ಮಾಡ್ಕೊಂಡು ಪಿಟ್ಟಿಂಗ್ ಮಾಡ್ಕೋ ರಾಣಿ. ಆಹಾ, ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನನ್ಗೂ ನಿನ್ಗೂ ಏನಂತೆ, ಲೋಕವೆಲ್ಲ ಒಂದಂತೆ. ಟಾಮ್ 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 ಆಹಾ ಟಾಮ್ ಟಾಮ್ ಟಾಮ್. ರೂಪಾ, 10th ನನಗೊಂದು ನಾಟಕ ಇದೆ ಆಪ್ತ ಸುಬ್ಬಣ್ಣ ರಂಗಮಂದಿರದಲ್ಲಿ, ನಾನು ಬರೋಕ್ಕಾಗಲ್ಲ. ದಯವಿಟ್ಟು ಅವತ್ತೊಂದಿನ ಅಡ್ಜಸ್ಟ್ಮೆಂಟ್ ಮಾಡ್ಕೋ. ಸರಿ, ಬಾಯ್. ಹಾಯ್ ಡ್ಯಾಡಿ. ಏನಪ್ಪ ಇದು ಕತೆ? 10th ಹೀರೋಯಿನ ಕರ್ಕೊಬತ್ತಾನಲ್ಲ, ಅವಾಗ ವೀರಭದ್ರನ್ ಹೇಳಿ ಅವನ್ ಕೈ ಕಾಲ್ನ ಮುರ್ದಾಕಿ ಬೋಟಿ ಕಲೀಜಗಳನ್ನ ತೆಗೆದು ಆಸ್ಪತ್ರೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು ಪ್ರತಾಪ ಅಲ್ವೇ ಅಲ್ಲ. ನೋಡ್ತಾ ಇರೋ, ಅವನಂತೂ ಬಿಡೋದಿಲ್ಲ, ಅವನ್ ತಿತಿ ಮಾಡೇ ಮಾಡ್ತೀನಿ. ನೀವ್ ಇವ್ರ ಮಾತ್ ಕೇಳಿದ್ರೆ ಈ ಜನ್ಮದಲ್ಲಿ ನೀವು ಉದ್ದಾರ ಆಗಲ್ಲ, ತಿಳ್ಕೊಳ್ಳಿ. ಹೋಗೆ ಹೋಗೆ, ಕೆಲ್ಸ ಮಾಡೋ ಏನೈತ ನೋಡೋಗೆ. ಯಾವಾಗ ನೋಡಿದ್ರು ಬರೀ ಅನುಮಾನಾನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಕಲಿ ಮನುಷ್ಯರು ನಾಟಕ ಮಾಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ಕಲಾವಿದರು ಕೈಕೊಟ್ಟಿದ್ದಾರೆ, ಅದಕ್ಕೆ ರಾಮಣ್ಣ ಅವರು ಜೀವ ತುಂಬಲು ಬಂದಿದ್ದಾರೆ. ರಾಮಣ್ಣ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭೂಮಿ ಇಲ್ಲದೆ ತಾಯಿ ಇಲ್ಲ, ದೇವರಿಲ್ಲ, ಲೋಕವಿಲ್ಲ, ಮುಳ್ಳಿಲ್ಲದ ಗುಲಾಬಿ ಇಲ್ಲ, ನೋವಿಲ್ಲದ ಮನಸ್ಸೇ ಇಲ್ಲ, ವಿಷವಿಲ್ಲದ ನಾಗರವಿಲ್ಲ, ಜೀವನ ನಡೆದರೆ ನಾಣ್ಯ ಇಲ್ಲದಿರೆ ಶೂನ್ಯ, ಒಳ್ಳೆತನ ಹಸುವಿನ ಅಲ್ಲದಂತೆ, ಕೆಟ್ಟತನ ಕಳ್ಳಿ ಅಲ್ಲದಂತೆ, ಒಟ್ಟು ಉಚಿತ ಸಾವುಕತೆ, ನ್ಯಾಯ ನೀತಿ ಧರ್ಮ ಕೊನೆ ತನಕ, ಸುಳ್ಳು ಮೋಸ ವಂಚನೆ ತಾತ್ಕಾಲಿಕ, ಹಂಚಿ ತಿನ್ನದ ಕಾಗೆ, ಕಚ್ಚಿ ತಿನ್ನದ ಕಳ್ಳಿ, ವಂಚಿಸಿ ತಿನ್ನದ ನರಿ, ಮೆಚ್ಚಿಸಿ ತಿನ್ನದ ಮನಸ್ಸ, ದೇವರ ಹತ್ರ ದೆವ್ವ ಇದ್ರೆ ಕೆಲಸ ಆಗಲ್ಲ, ಒಳ್ಳೆಯವ್ರ ಹತ್ರ ಕೆಟ್ಟವ್ರು ಇದ್ರೆ ಕೆಲಸ ಆಗಲ್ಲ, ಕೇಳಿ ಪಡ್ಕೊಂಡ್ರೆ ಕಿಮ್ಮತ್ತಿಲ್ಲ, ಕೇಳದೆ ಪಡ್ಕೊಂಡ್ರೆ ಗಮ್ಮತ್ತಿದೆ, ಅರ್ಥವಿಲ್ಲದ ಮಾತ ಜಗಳಕ್ಕೆ ಕಾರಣ, ಯೋಚನೆ ಮಾಡಿ ಮಾತಾಡಿದ್ರೆ ಜೈಕ್ಕೆ ಕಾರಣ, ಎಲ್ಲರೂ ಪ್ರೀತಿಯಿಂದ ಇದ್ರೆ ಇನ್ನೂ ಚೆನ್ನ. ಜೈ ಭಾರತ ಮಾತೆ, ಜೈ ಕನ್ನಡಾಂಬೆ. ನಮ್ ರಾಮಣ್ಣ ನಾಟಕದಲ್ಲಿ ಮಾಡೋ ಹೀರೋಯಿನ್ ಅಲ್ವಾ, ಒಂದ್ ನಿಮಿಷ ಇರು. ಹಲೋ ರಾಮಣ್ಣರೇ, ಅವರಿರೋ ಜಾಗ ನನಗೆ ಗೊತ್ತುಬಿಡು. ಆಟಗಾರನಿಗೆ ಆಟ ಗೊತ್ತು, ಮಾಟಗಾರನಿಗೆ ಮಾಟ ಗೊತ್ತು, ತೋಟಗಾರನಿಗೆ ಬೇಟೆ ಗೊತ್ತು, ಆಟೋ ಚಾಲಕರಿಗೆ ನಿಮ್ಮಂತ ತುಕ್ಕಿಡಿದ ತುಕಾಲಿಗಳು ಎಲ್ಲಿರ್ತಾರ ಅಂತ ಗೊತ್ತುಗಳಲ್ಲ. ನೀನು ನೀನು ನನ್ನ ಶರ್ಟ್ ಅಲ್ಲಿರೋ ಗುಂಡಿ ಗುಂಡಿ ಕಳಲ ಗುಂಡಿ ಅಲ್ವೋ, ನಿಮ್ಮಂತ ಗುಂಡಿಯಲ್ಲಿ ಗೂಡ್ ಕಟ್ಕೊಂಡು ಮಲಗಿರೋ ಕಾಕಿ ತೋಟ ಜಾಕಿ ಆಟೋ ರಮಣ ಕಳಲ.
ಪರವ ಜಾದುಗಾರ ಎಲ್ಲಿಂದ ಬಂದ ನೀನು ಈ ಪ್ರೇಮವೆಂಬರವ ಜಾದುಗಾರ ಎಲ್ಲಿಂದ ಬಂದ ನೀನು ಕ್ಷಣ ಕ್ಷಣವು ಪುಳಕ ರೋಮಾಂಚ ಜಳಕ ಮಿನುಗಾಯ್ತು ಭಾವಲೋಕ ರಂಗಾಯ್ತು ನಲ್ಮೆ ನಾಕ ಪ್ರೇಮವೆಂಬನವ ಜಾದುಗಾರ ಎಲ್ಲಿಂದ ಬಂದೆ ನೀನು ಈ ಪ್ರೇಮವೆಂಬನವ ಜಾದುಗಾರ ಎಲ್ಲಿಂದ ಬಂದೆ ನೀನು ಕ್ಷಣ ಕ್ಷಣವು ಕೊಳಕ ರೋಮಾಂಚ ಜನಕ ಮಿನುಗಾಯ್ತು ಭಾವಲೋಕ ರಂಗಾಯ್ತು ನಲ್ಮೆ ಸೊಗಸು ಏನೇನೋ ಕನಸು ತನು ಮನವು ನಲಿದು ಹೂವಂತೆ ಬಿರಿದು ಉತ್ಸಾಹ ಕೊಟ್ಟಿವ ಚೆಲುವೆ ಹೃದಯಾಕಿ ಕುದಿವ ಕುಲುಮೆ ಹೃದಯ ತಂತು ಒಲುಮೆ ಬಾಳಲ್ಲಿ ಹೊಸತು ಗೆಲುವೆ ಈ ಪ್ರೇಮವೆಂಬನವ ಜಾದುಗಾರ ಎಲ್ಲಿಂದ ಬಂದೆ ನೀನು ಪ್ರೇಮವೆಂಬನವ ಜಾದುಗಾರ ಎಲ್ಲಿಂದ ಬಂದನೆ ಜಾದುಗಾರ ಜಾದುಗಾರ ಅವನು ಅವನ್ ರಾಮಣ್ಣ ಇದನಲ್ಲ ಬೇರೆ ಹುಡುಗಿ ಜೊತೆ ನಮ್ಮ ಹುಡುಗಿ ಜೊತೆ ಜಾದುಗಾರ ಡ್ಯಾನ್ಸ್ ಆಡ್ತಿದ್ದ. ಅಯ್ಯೋ ಕರ್ಮ, ನಿಮ್ಗೆ ಅನುಮಾನದ ಪಿಶಾಚಿ ನೀ ಮೈ ಮೇಲೆ ಹತ್ಕೊಂಡ್ಬಿಟ್ಟಿದೆ ಅಷ್ಟೇ. ಕಾಫಿ ತಗೊಳ್ಳಿ. ಅಯ್ಯೋ ನೀನ್ ಹೋಗೆ, ಕಾಫಿ ಕೊಟ್ಬಿಟ್ಟು ಹೋಗೆ. ಕರ್ಮ, ರೂಪಾ ಒಂದ್ ವಿಷಯ, ನಾಳೆ ಎಲ್ಲ ನಾಡ್ದು ನಾನು ಬಾಂಬೆಗೆ ಹೋಯ್ತಾ ಇದ್ದೀನಿ. ನಾನು ಬರಕ್ ಆಗಲ್ಲ, ಬೇರೆ ಆಟ ನೋಡ್ಕೊಳ್ಳಿ. ಬಂದ ಮೇಲೆ ನಾನು ಡ್ರಾಪ್ ಮಾಡ್ತೀನಿ. ಆಯ್ತಾ? ಬಾಯ್. ಹಾಯ್ ಮಾ. ಹಾಯ್ ಡ್ಯಾಡಿ. ಏನಿದು? ಇರುಭದ್ರ, ರಾಮಣ್ಣ ಬಾಂಬೆಗೆ ಹೋಯ್ತವನೆ, ನೀನ್ ಅಲ್ಲೋಗಿ ತುಂಡ್ ತುಂಡ ಕತ್ರಿಸಾಕಿ ಸಮುದ್ರಕ್ಕೆ ಬಿಸಾಕ ಅವನ್ಗೆ. ರೀ, ಈಗಿನ ಕಾಲದ ಮಕ್ಕಳಿಗೆ ತುಂಬಾ ರಿಸ್ಟ್ರಿಕ್ಟ್ ಮಾಡಬಾರ್ದು, ಸ್ವಲ್ಪ ಫ್ರೀ ಆಗ್ಬಿಡ್ಬೇಕು. ಆಗ ಅವ್ರು ಯಾವ ತಪ್ಪು ಮಾಡಲ್ಲ. ನೋಡಿ, ಕಳ್ಳನ್ ಕೈಗೆ ಬೇಗದ ಕೈ ಕೊಟ್ರೆ ಅವನ್ ಕದಿಯಲ್ಲ. ಪಾಪ ಒಳ್ಳೆ ಹುಡುಗ, ಅವನ್ ಮೇಲೆ ಯಾಕೆ ಹೀಗ ಅಸ್ತ್ರ ಹೂಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೋಗೆ, ಕಾಪಿ ಮಾಡ್ಕೋ ಬಾ, ನೀನ್ ಹೋಗು. ಬರೀ ಇದೇ ಆಗೋಯ್ತು, ಏನಾದ್ರೂ ಬುದ್ಧಿ ಹೇಳೋಣ ಅಂದ್ರೆ. ಎಚ್ ಎಂ ನಾಯಕ ನಾಟಕ ಅಂತೂ ಬಾಂಬೆನಲ್ಲಿ ನೋಡಿದ್ವಿ. ನಮ್ಮ ಕುಂದಾಪುರ ಜನ ಎಲ್ಲ ಕಡೆ ಇರ್ತಾರಪ್ಪ ನಮ್ಮ ಕನ್ನಡಿಗರು, ನಮಗೆ ತುಂಬ ಸಂತೋಷ. ಡೋಂಟ್ ಮೂವ್. ಆಯ್ದ ಹಿಡಿದ್ರೆ ಸಜಾ ಕಿಕ್ಕಲ್ಲಿ ಐತೆ ಮಜಾ. ಹೇ,
ಆಯುಧ ಹಿಡಿದನು ಆಯುಧದಿಂದನೆ ಸಾವು. ಇಲ್ಲಿ ಸಮುದ್ರದಲ್ಲಿ ಹಾಕಿದ್ರೆ ತಿಮ್ಮಂಗಲಿಗೆ ಹಾಳಾಗೋಗ್ತೇವೆ. ಹುಷಾರು. ಅಂತೂ ಇಂತೂ ನಾಟಕ ಅಂತೂ ಮುಗೀತಪ್ಪ ನಮ್ಮ ಬಾಂಬೆನಲ್ಲಿ. ಇನ್ನೆಲ್ಲ ನೋಡ್ಕೊಂಡು ಹೊರಟ್ಬಿಡೋಣ. ಎಲ್ಲ ನಮ್ಮ ಕನ್ನಡಿಗರಿಗೆ ಒಳ್ಳೆ ಅವಕಾಶಗಳು ಸಿಗ್ತದೆ. ಬಾಂಬೆ, ಸಿಂಗಾಪುರ್, ಜರ್ಮನಿ, ಜಪಾನ್ ಎಲ್ಲ ಕಡೆ ಕನ್ನಡಿಗರನ್ನ ಕರೆಸಿ ನಾಟಕಗಳು ಅದು ಇದು ಮಾಡಿಸ್ತಾರಲ್ಲ, ನಮ್ಮ ಕನ್ನಡನೂ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ. ನಿಜವಾಗ್ಲು ಈ ಬಾಂಬೆನಲ್ಲಿ ಎಲ್ಲ ಕಡೆ ಬಂದು ನಾವು ನಾಟಕಗಳು ಮಾಡ್ತೀವಿ, ಗ್ರೇಟ್. ನಿಜವಾಗ್ಲು ನಮ್ಮ ಕನ್ನಡಿಗರಿಗೂ ಉನ್ನತ ಮಟ್ಟದಲ್ಲಿ ಇದ್ದೀವಿ ಅಂತ ನಾವು ಎಲ್ಲರಿಗೂ ತೋರಿಸ್ತಾ ಇದ್ದೀವಿ. ಹಾಂ, ಕನ್ನಡಿಗರಿಗೂ ಒಳ್ಳೆ ಗೌರವ ಇದೆ. ನಿಜವಾಗ್ಲು ನಮ್ಮ ನಾಟಕಗಳು ಎಲ್ಲ ಕಡೆ ಕರೆಸಿ ಮಾಡಿಸ್ತಾರಲ್ಲ, ಇದಕ್ಕೆ ನಾವು ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಚಿರುಣಿ ಆಗಿರೋಣ. ಓ, ಫ್ಲೈಟೆಲ್ಲ ರೆಡಿ ಆಗಿದೆ. ನಾವು ಇನ್ನೂ ಏನಾದ್ರು ಹೋಗಿಲ್ಲ ಅಂದರೆ ನಾಟಕನೂ ಎಂಡ್ ಆಯ್ತಾ ಬಂತು. ಮೊದಲು ಹೋಗೋಣ ನಡಿಯಪ್ಪ, ಟೈಮ್ ಆಯಿತು ಫ್ಲೈಟಿಗೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ. ಇವ್ರು ಯೋಗಶ್ರೀ ಅಂತ. ಇವರು ಕಣ್ಣು ಆರನೇ ಕ್ಲಾಸ್ ಹೋಗ್ಬೇಕಾದ್ರೆ ಕಳ್ಳಿ ಹಾಲು ಕಣ್ಣಿಗೆ ಬಿದ್ದು ಕಣ್ಣು ಉಜ್ಕೊಂಡಂಗೆ ಮಂಜು ಮಂಜು ಆಗಿ ಕಣ್ಣು ಹೋಗಿರೋದು. ಏನಾದರೂ ಮಾಡಿ ಕಣ್ಣು ಬರೋ ಥರ ಮಾಡಿ ಡಾಕ್ಟ್ರೆ. ಅದೆಷ್ಟೇ ಖರ್ಚಾದರೂ ನಾನು ತಂದುಕೊಡ್ತೀನಿ ಡಾಕ್ಟ್ರೆ. ರಾಮಣ್ಣವ್ರೆ, ಅವತ್ತು ಕಾರ್ ಕೆಟ್ಟು ರಿಪೇರಿ ಬಂದಿದ್ದ ದಿವಸ ಒಂದು ಜೀವನೇ ಹೋಗ್ತಿತ್ತು. ನೀವು ಸರಿಯಾಗಿ ಡ್ರಾಪ್ ಕೊಟ್ಟು ಪ್ರಾಣ ಉಳಿಸಿದ್ರಿ. ಈ ಹುಡುಗಿಗೆ ನಮ್ಮ ಪ್ರಯತ್ನ ಮೀರಿ ಕಣ್ಣು ಬರೋಂಥ ಕೆಲಸ ಮಾಡಿಸ್ತೀವಿ. ನಮಸ್ತೆ ಡಾಕ್ಟ್ರೆ. ಹಾಂ, ಅಂದಂಗೆ ಇವ್ರನ್ನ ಜನರಲ್ ಒಳಗೆ ಹಾಕ್ತೀವಿ. ಇವಿ ಸ್ವಲ್ಪ ಫೀಸ್ ಕಡಿಮೆ ಆಗುತ್ತೆ. ಬನ್ನಿ ಹೋಗೋಣ. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರಲ್ಲ, ಸಾಕು ಡಾಕ್ಟ್ರೆ. ಬನ್ನಿ ಹೋಗೋಣ. ನೀನು ಬಮ್ಮ. ಯೋಗಶ್ರೀ ಸರ್, ಕಣ್ಬಿಸ್ತೀವಿ, ಯಾರು ನೋಡ್ಬೇಕಮ್ಮ ನೀನು? ಸರ್, ನನಗೆ ಆಶ್ರಯ ಇಲ್ಲದಾಗ ಆಶ್ರಯ ಕೊಟ್ಟು ನನ್ನ ಕಣ್ಣು ಬರೋಕ್ಕೆ ಸಹಾಯ ಮಾಡಿದ ರಾಮಣ್ಣವ್ರನ್ನೇ ನಾನು ಮೊದಲು ನೋಡಬೇಕು ಸರ್. ರಾಮಣ್ಣವ್ರೇ. ನಮಸ್ತೆ ಡಾಕ್ಟ್ರೆ. ಬನ್ನಿ ರಾಮಣ್ಣವ್ರೆ ಈ ಕಡೆ. ಎದ್ದಳಮ್ಮ, ಮೆಲ್ಲ ಕಣ್ಬಿಡಮ್ಮ. ಹಾಯ್ ರಾಮಣ್ಣವ್ರೇ, ನನಗೆ ಕಣ್ಣು ಕಾಣಿಸ್ತಿದೆ ರಾಮಣ್ಣವ್ರೇ. ಹೌದಾ ಡಾಕ್ಟ್ರೆ, ನಿಮ್ಮಿಂದ ಕಣ್ಣು ಕಾಣೋ ಭಾಗ್ಯ ಬಂತು ಡಾಕ್ಟ್ರೆ. ಕ್ಲೀನ್ ಆಗಿ ಕಣ್ಣು ಕಾಣ್ತಿದೀರಮ್ಮ? ಹೌದು ಸರ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೇದು ಮಾಡ್ಲಮ್ಮ. ಆಯ್ತು ಡಾಕ್ಟ್ರೆ. ಡಾಕ್ಟ್ರೆ, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಇದನ್ನು ಕಮ್ಮಿ ಪೀಜಿಗೆ ಮಾಡಿಕೊಟ್ರಿ. ಬಿಲ್ಲೆಲ್ಲ ಕಟ್ಟಿದ್ರಿ ಡಾಕ್ಟ್ರೆ. ಬಾರಮ್ಮ, ಹೋಗೋಣ. ಇನ್ನೇನು ಕೈಗೆ ಹಿಡ್ಕೊಂಬರೋ ಸೀನ್ ಇಲ್ಲಮ್ಮ, ನಡೀವ. ಯೋಗಶ್ರೀ, ನಾನು ಇಲ್ಲಿ ಯಾಕೆ ಕರ್ಕೊಂಬಂದಿನಿ ಹೇಳ್ತೀಯಾ? ಯಾಕೋ ಗೊತ್ತಿಲ್ಲ ರಾವಣ್ಣವ್ರೇ. ಏನಿಲ್ಲಮ್ಮ, ಇಲ್ಲಿ ಮೆಟ್ರೋ ಕಟ್ಸ್ತವ್ರಲ್ವಾ, ನಿನ್ನ ಕಣ್ಣು ಬಂದಿದೆಯಲ್ವಾ, ಇದನ್ನ ನೋಡಿಕೊಂಡು ಓಡಾಡ್ತಿರ್ತೀಯಲ್ವಾ, ಇಲ್ಲೇ ಕಣ್ಣು ಬಂದಿದೆ ಅಂತ ಖುಷಿ ಆಗ್ತೀಯ ಅಷ್ಟೇ. ಅದಕ್ಕಿಂತ ಮುಂಚೆ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ರಾವಣ್ಣವ್ರೆ, ನೀವು ಹೇಳಾದ್ಮೇಲೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಆಮೇಲೆ ಹೇಳುವಂತೆ. ಏನಿಲ್ಲಮ್ಮ, ನನ್ನ ಬಹಿಷ್ಕಾರ ಹಾಕಿ ನಮ್ಮ ಊರಿನವರು ನಮ್ಮ ಹಳ್ಳಿಯಿಂದ ಆಚೆ ಹಾಕಿದ್ರು. ಈಗ ನಾನು ಒಳ್ಳೆಯವನಂತ ಹೇಳ್ಬಿಟ್ಟು ನಮ್ಮ ಸೀತಾರಾಮಯ್ಯವರು ನನ್ನ ಕರೆಸ್ತವ್ರ ನಮ್ಮ ಹಳ್ಳಿಗೆ. ಸರಿ ರಾಮಣ್ಣವ್ರೆ, ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂತಿದ್ದೆ. ನೀವು ನನಗೆ ಕಣ್ಣು ಬರ್ಸಿದ್ದೀರಾ, ನನ್ಗೆ ಆಶ್ರಯ ಕೊಟ್ಟಿದ್ದೀರಾ, ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ ರಾಮಣ್ಣವ್ರೇ. ಆಯ್ತಮ್ಮ, ನಾನು ನಮ್ಮ ಸೀತಾರಾಮಯ್ಯ ಆಶೀರ್ವಾದ ತಂದ್ಬಿಟ್ಟು ಅವ್ರನ್ನ ಕೇಳ್ಕೊಂಬಂದು ಖಂಡಿತವಾಗ್ಲೂ ನಿನ್ನ ಮದುವೆ ಆಗ್ತೀನಿ. ಯಾಕಂದ್ರೆ ಇಷ್ಟಪಟ್ಟವ್ರನ್ನ ಇಷ್ಟಪಟ್ಟವ್ರ ಮದುವೆ ಆದರೆ ಜೀವನದಲ್ಲಿ ಚೆನ್ನಾಗಿರ್ತಾರಮ್ಮ. ಆಯ್ತಮ್ಮ, ಬಾಮ್ಮ. ಹೇ, ಏನು ಸುಜಾತ ಅವರೇ, ಯಾರು ಇವರು? ರಾಮಣ್ಣವ್ರೆ, ಇವ್ರು ನನ್ನ ಫ್ರೆಂಡು ಬೇಬಿ ಅಂತ. ಎಲ್ಲೋ ನೋಡ್ದಂಗೆ ಆಯ್ತಲ್ಲ ಇವ್ರನ್ನ. ಆಟೋ ಅಂದಮೇಲೆ 100 ಜನ ಬರ್ತಾರೆ ಹೋಗ್ತಾರೆ. ಕರೆಕ್ಟಾಗಿ ಹೇಳಿದ್ರಿ. ಓಹೋ, ಏನಪ್ಪ ಲಕ್ಷ್ಮಣ್, ಚೆನ್ನಾಗಿದ್ಯಾ? ಹ್ಞೂ ಸರ್, ಚೆನ್ನಾಗಿದ್ದೀನಿ. ನೀವು ಕೆಲಸ ಕೊಡ್ಸಿರಿಂದ ತುಂಬ ಉಪಕಾರ ಆಯಿತು, ನನ್ನ ಮದುವೆನೂ ಆಯಿತು. ನಾನಿವಾಗ ಸ್ವಂತ ಬೇಕರಿ ಕೂಡ ಇಟ್ಟಿದ್ದೀನಿ. ಇವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿಮ್ಮ ಹೆಸರು ಹೇಳ್ಕೊಂಡು ತಿರುಗಾಡ್ತಿದ್ರು, ಅದಕ್ಕೆ ಕರ್ಕೊ. ನೀವು ತುಂಬ ಒಳ್ಳೇರಂತ ಗೊತ್ತಾಯ್ತಣ್ಣ. ನಾವೆಲ್ಲರೂ ಮಾಡಿದ ತಪ್ಪಿಗೆ ನಿಮ್ಮನ್ನ ಊರಿಂದ ಹೊರಗಡೆ ಹಾಕಿದ್ರಣ, ಅದಕ್ಕೆ ನಿಮ್ಮನ್ನ ಕರ್ಕೊಂಡೋಗೋಣ ಅಂತ ನಾವು ಬಂದಿದ್ದೀವ. ಸೀತಾರಾಮಯ್ಯ ಅವರು ಏನಂದ್ರಪ್ಪ? ಹೌದಣ್ಣ, ನಾವು ಮಾಡಿದ ತಪ್ಪಿಗೆ ನಿಮ್ಮನ್ನ ಕರ್ಕೊಂಡೋಗೋಣ ಅಂತ ಬಂದ್ವಿ. ಇದು ಸರ್ ತಗೊಳ್ಳಿ ಸರ್. ಯೋಗಶ್ರೀ, ಯಾವುದೋ ಒಂದು ಕಾಲ್ ಬರ್ತಾ ಇದೆ, ನಾನು ಮಾತಾಡ್ಕೊಂಬರ್ತೀನಿ, ನಿಮ್ಮ ಮೇಲಿರಮ್ಮ. ಜಾಗಿಂಗ್ ಬಂದ ಜಾಗದಲ್ಲೂ ತರಲೇನೋ.
ಇದಕ್ಕೆ ಹೋದ ಮೇಲೆ ಸೋಲು ಗೆಲುವು ಇರ್ತ ಹೋಗಲ್ಲೈ ನಡಿಲಿ ನನ್ನೆ ಬರ ಹೋಗಲ್ಲೈ Hi darling, come on, come on, come on, come on baby. Hi baby, come on, come on, come on baby. Come on, come on, darling, come on. Hey. I love you, darling. ಕಪ್ಪೆ ಮುಸುಡಿಯೋನೆ, ನಿನ್ ಮುಖಾನೆ ಅವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಯೋಗಸರಿ ಏನ್ ಗಾಬರಿ ಆಗಿದೆ, ಏನ್ ಇದೆಲ್ಲ? ಯಾರೋ ಒಬ್ಬ ಬಂದ್ಬಿಟ್ಟು ಜಾಗಿಂಗ್ ಮಾಡ್ಕೊಂಡು ಐ ಲವ್ ಯು ಅಂತ ತಲೆ ತಿಂತಿದ್ದ ರಮಣ್ಣ. ಆಮೇಲೆ ಏನ್ ಮಾಡಿದೆ? ಸರಿಯಾಗಿ ಕೊಟ್ಟೆ, ಒಳ್ಳೆ ಕೆಲಸ ಮಾಡಿದೆ ನೋಡು. ಆ ತರ ಕೊಟ್ರೇನೆ ಅವ್ರ ಬುದ್ಧಿ ಇಲ್ಲಾಂದ್ರೆ ಕಲಿಯಲ್ಲ ಅವರು. ಇವತ್ತು ನನ್ನ ಹುಟ್ಟಿದ ಹಬ್ಬ. ಓ ಹ್ಯಾಪಿ ಬರ್ಡೇ. ನಂದೇ ಫಸ್ಟ್ ವಿಶ್ ಹಂಗಾದ್ರೆ? ಇಲ್ಲ ಇಲ್ಲ ಇಲ್ಲ, ನಮ್ ನಾಟಕದ ಹುಡುಗಿ, ನಮ್ ಸಿಂಕ ಮಂಕ ಎಲ್ಲ ಕೇಕ್ ತಂದು ಕಟ್ ಮಾಡಿಸಿ ಕುಣಿದು ಕುಪ್ಪಳಿಸ್ತೀವಿ ನಾವು. ಬಳ್ಳಾರಿಯಿಂದ ಹಾರಿ ಬಂದ ನಾನು ನೂರಾರು ಕನಸು ಕಂಡೆನು. ನನ್ ಜೀವನ ಏರುಪೇರು ಎಲ್ ನೋಡ್ದ್ರು ಬೋರೋ ಬೋರೋ. ಹದಿನಾರು ಹರೆಯದ ವಯಸ್ಸಲ್ಲಿ ನಿನ್ ಜೋಡಿಯಾಗೋ ಆಸೆ ಆಯಿತು. ಕನಸಲು ನಾ ಬರಿವೆ ಕವಿತೆ ನಿನಗಾಗಿ. ಸರಿಲ್ಲಾಂದ್ರೆ ಹಾಳೋ ಹಾಳೋ. ಬಳ್ಳಾರಿಯಿಂದ ಹಾರಿ ಬಂದ ನಾನು ನೂರಾರು ಕನಸು ಕಂಡೆನು. ನನ್ ಜೀವನ ಏರುಪೇರು ಎಲ್ ನೋಡ್ದ್ರು ಬೋರೋ ಬೋರೋ. ಮುಟ್ಟದ ಸೊಪ್ಪೆ ಇಲ್ಲ, ಆಟೋ ರಾಜ ತಿರುಗದ ರಸ್ತೆ ಇಲ್ಲ. ಬಡವರ ಸೇವೆಗೆ ನಾವು ಸದಾ ಸಿದ್ಧ, ಕಷ್ಟಗಳ ಪರಿಹರಿಸಲು ಕಟಿಬದ್ಧ. ನೀ ಗುಣವಂತ, ನೀ ಸಿರಿವಂತ, ನಿನ್ನ ಪ್ರೀತಿಗೆ ನಾವು ಒಲಿದೇವು. ನಿನ್ನಂತ ವ್ಯಕ್ತಿ
ಸ್ವರೂಪ ನಿನ್ನ ಜೊತೆಯಲ್ಲಿ ನಾವು ಬರುವೆವು. ಬಳ್ಳಾರಿಯಿಂದ ಹಾರಿ ಬಂದ ನಾನು ನೂರಾರು ಕನಸು ಕಂಡೆನು. ನನ್ ಜೀವನ ಏರುಪೇರು ಎಲ್ ನೋಡ್ರು ಬೋರೋ ಬೋರೋ. ಹದಿನಾರು ಹರೆಯದ ವಯಸ್ಸಲ್ಲಿ ನಿನ್ ಜೋಡಿಯಾಗೋ ಆಸೆಯಾಯಿತು. ಕನಸಲು ನಾ ಬರೆವೆ ಕವಿತೆ ನಿನಗಾಗಿ ನೋಡು ನೋಡು. ನನ್ನ ಧ್ವನಿಯ ಕೇಳು ನಿನ್ನ ಮನಸ್ಸು ಪ್ರೀತಿಯ ಗುಡು. ನನ್ನ ಪ್ರೀತಿ ಮಾಡು ನಾ ಕಾಯುವೆ ಕೊನೆಯವರೆಗೂ. ಯೋಗಶ್ರೀ ಏನಮ್ಮ ಕನಸು ಕಾಣ್ತಾ ಇದೀಯಾ, ಏನ್ ಕಾಣ್ತಾ ಇದೀಯಾ ಹೇಳು. ಏನಿಲ್ಲ ರಾಮಣ್ಣವ್ರೆ, ನಾನು ನಿಮ್ ಜೊತೆ ಕುಣ್ದಂಗೆ ಕುಪ್ಲಿಸ್ದಂಗೆ ಕಲ್ಪನೆ ಮಾಡ್ಕೊಂಡೆ. ಹೌದಾ, ಕನಸಲ್ಲ ನನ್ಸಂಗಿದ್ರೆ ಏನನ ಆಗ್ಬಿಡೋದು. ನಡಿಯಮ್ಮ ನಡಿ ನಡಿ ನಡಿ, ಹೋಗಮ್ಮ ಹೋಗಣ. ಸರಿ ರಾಮಣ್ಣವ್ರೆ. ಒಳ್ಳೆ ಬಾಡ್ಗೆನಪ್ಪ. ಆಟೋ ಡ್ರೈವರ್ ಗಳು ಜಾಸ್ತಿ ಆಗೋದ್ರಲ್ಲ ಏನ್ ಮಾಡೋದ್ ಮೇಡಮ್, ಹೊಟ್ಟೆ ಪಾಡು. ಹೌದಾ, ಏಯ್ ನಾಯಿ ಇಳಿಯೋ ಕೆಳಗಡೆ. ಅಯ್ಯೋ ನನ್ ರಾಣಿ, ಹುಡುಗಿರ ಅಂದ್ರೆ ಏನಂತ ತಿಳ್ಕೊಂಡಿದ್ದೀಯಾ? ಮಾರ್ಕೆಟ್ ಅಲ್ಲಿರೋ ಹಣ್ಣು ಅನ್ಕೊಂಡಿದ್ರೆ ಒಂದು ಹುಡುಗಿನೂ ಸಟ್ ಆಗ್ತಾ ಇಲ್ವೇ ಏನಪ್ಪ. ರಾಮಣ್ಣ ಸರ್, ನಾನು ಇಲ್ಲಿ ಚಿತ್ರದುರ್ಗಕ್ಕೆ ಬಂದಿದ್ದೀನಿ ಸರ್. ಅದೇ ಇನ್ನೊಂದು ಒಂದು ಇಂಪಾರ್ಟೆಂಟ್ ವಿಷಯ ಅವನ ಬಗ್ಗೆ ಹೇಳ್ತೀನಿ. ಮೊದಲು ಏನಾಗ್ತಿತ್ತು, ಕೆಲವು ಸಲ ಡಬ್ಬಿಂಗ್ ಮಾತ್ರ ಇಲ್ಲಿ ಮಾಡ್ತಿದ್ವು, ಮಿಕ್ಕಿದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅಂದ್ರೆ ಈಗಿನ ಚೆನ್ನೈಲಿ ಮಾಡ್ತಿದ್ವು. ತುಂಬಾ ಖರ್ಚಾಗೋದು ಪ್ರೊಡ್ಯೂಸರ್ಗೆ. ಶಂಕರ್ಗೆ ಅದರ ಬಗ್ಗೆ ಅಯ್ಯೋ ಪಾಪ ಅನ್ಸೋದು, ಯಾಕೆ ನಾವು ಈ ಕೆಲಸ ಬೆಂಗಳೂರಲ್ಲಿ ಮಾಡಬಾರ್ದು? ಯಾವುದಾದ್ರೂ ಒಂದು ಕಮ್ಮಿ ಕೆಲಸ ಮಾಡಿದ್ರೆ ಖರ್ಚು ಕಮ್ಮಿ ಆಗತ್ತೆ, ಅದ ಅವನ ಉದ್ದೇಶ ಆಗಿತ್ತು. ನೀನೀಗ ಮೆಟ್ರೋ ನೋಡ್ತಾ ಇದ್ದಲ್ಲ, ಮೆಟ್ರೋ ಅದು ಆವಾಗ 84ನೇ ಇಸ್ವಿನಲ್ಲಿ ಈ ತರ ನಾವು ಒಂದು ಮೆಟ್ರೋ ಮಾಡಬೇಕು ಅಂತ ಹೇಳಿ ಆಗಿನ ಕಾಲಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವ್ರ ಹತ್ರ ಹೋದ, ಇಷ್ಟು ಸಾಕು ದೊಡ್ಡಬಳ್ಳಾಪುರ ಹೋಗ್ಬೇಕು ಬಾಯ್. ಅಯ್ಯೋ ರಾಮಣ್ಣವ್ರೆ, ಇವತ್ತು ರಾಖಿ ಹಬ್ಬ. ಈ ಅಣ್ಣನಿಗೆ ಪ್ರೀತಿಯ ತಂಗಿ ಕಟ್ಟೋ ರಾಖಿ. ವೆರಿ ಗುಡ್, ದೇವ್ರ ಒಳ್ಳೇದ್ ಮಾಡ್ಲಮ್ಮ, ಈ ತಂಗಿ 100 ವರ್ಷ ಚೆನ್ನಾಗಿರ್ಬೇಕು. ವೆರಿ ಗುಡ್. ನನಗಂತೂ ತಂಗಿ ಇಲ್ಲ, ನೀನೇ ತಂಗಿ. ನನ್ನ ಹತ್ರ ಕಾಸಿಲ್ಲ, ಪ್ರೀ ಡ್ರಾಪ್ ಮಾಡ್ತೀನಿ. ರಾಮಣ್ಣ ಅವ್ರೆ, ನೀವು ತುಂಬಾ ಒಳ್ಳೆಯವರು, ನಾವು ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ವಿ. ನೀವಿಬ್ರು ಅಣ್ಣ ತಂಗಿ ತರ ಇದ್ದೀರಾ, ದಯವಿಟ್ಟು ನಮಗ್ ಕ್ಷಮಿಸ್ಬಿಡಿ. ನಾವು ನಿಮ್ ಬಗ್ಗೆ ಏನೋ ತಿಳ್ಕೊಂಡಿದ್ವಿ, ನಿಮ್ಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಬಿಟ್ಟಿದೀವಿ. ನೀವು ತುಂಬಾ ಒಳ್ಳೆಯವರು, ಅಣ್ಣ ತಂಗಿ ತರ ಇದ್ದೀರಾ, ತುಂಬಾ ಸಂತೋಷ ನಿಮ್ಮನ್ನ ನೋಡ್ಬಿಟ್ಟು. ದೇವ್ರು ಒಳ್ಳೇದ್ ಮಾಡ್ಲಿ, ನೀವು ಬದಲಾದ್ರಲ್ಲ ಸಂತೋಷ, ಅಷ್ಟು ಸಂತೋಷ. ಅಪ್ಪ ದೇವ್ರೆ, ಇದೇ ತರ ದಿನ ಆಟಗಳು ಸಿಕ್ಕಿ ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಬೋದಪ್ಪ, ದಿನ ಹಿಂಗೆ ಸಿಕ್ಲಪ್ಪ ದೇವ್ರೆ ನನಗೆ. ಅಯ್ಯೋ ಛೇ, ಎಂತ ಕೆಲಸ ಆಗೋಯ್ತು. ನನ್ನ ಅಂಗಡಿಗೆ ಹೋಗಿ ಬರೋದೊಳಗಡೆ ಯಾರೋ ಟೈರು ಸೀಟ್ ಎರಡು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರ ಕೈಗೆ ಬರಬಾರ್ದ್ ಬರ, ಅವ್ರ ಕೈ ಸೇದೋಗ. ಏ ಕಂಪ್ಲಿ ಕಂಪ್ಲಿ, ಏನಾಯ್ತು ಕಂಪ್ಲಿ, ಏನ್ ಕಂಪ್ಲಿ, ನೀನ್ ಅವತಾರ, ಏನ್ ಕಂಪ್ಲಿ ಇದೆಲ್ಲ? ನೋಡು ಗುರು, ನನ್ನ ಅಂಗಡಿಗೆ ಹೋಗಿ ಬರೋದ್ರೊಳಗಡೆ ಯಾರೋ ಟೈರು ಸೀಟ್ ಎರಡು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಕಾಡಲ್ಲಿ ಸಿಂಹ ಹುಲಿ ಚಿರತೆ ಪ್ರಾಣಿಗಳನ್ನ ಬೇಟೆ ಆಡ್ತಿಂತ ಹಂಗೆ ಕಳ್ಳರ ಕಾಟ. ಟೈರ್ ಗೀರ್ ಕದಿಯೋದೇ ಅವ್ರ ಡ್ಯೂಟಿ, ಏನು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ನನ್ನ ಹತ್ರ ಒಂದು ಹಳೆ ಸ್ಟೆಪ್ನಿ ಇದೆ ಕೊಡ್ತೀನಿ, ಆಮೇಲೆ ಒಂದು ಸೀಟ್ ತಂದು ಕಲಸಬಳದಿಂದ ಹಾಕೋಣ, ಸರಿನಾ? ಹಾಂ ಇರು, ನಾನು ತಂದು ಕೊಡ್ತೀನಿ ಇರು. ಏ ಆಟೋ ಆಟೋ ಆಟೋ, ನಿಂತ್ಕೊಳಪ್ಪ. ಬರ್ತೀಯೇನಪ್ಪ? ಎಲ್ಲಿಗೆ ಯಜಮಾನ್ರೆ? ಇಲ್ಲಿ ಎಲ್ಲಾದರೂ ಅಕ್ಕಪಕ್ಕ ಮಾಲ್ ಇದೆಯಾ? ಗೋಪಾಲ್ ಮಾಲ್ ಇದೆ, ಮಂತ್ರಿ ಮಾಲ್ ಇದೆ, ಓರಿಯನ್ ಮಾಲ್ ಇದೆ, ಪೋರಂ ಮಾಲ್ ಇದೆ. ಯಾವ ಮಾಲ್ ಹತ್ರ ಕರ್ಕೊಂಡು ಹೋಗ್ಬೇಕು?
ಇವತ್ತೆಲ್ಲ ಬೆಳಗಾಗಿ ಬೆಚ್ಚಿನ ಮಕ್ಕ ನೋಡ್ಬಿಟ್ಟಿದ್ದೀನಿ, ಯಾವ್ದಾದ್ರು ನರಿ ಫೋಟೋ ನೋಡ್ಬೇಕಾಗಿತ್ತು. ಆಟೋದವ್ರಿಗೆ ಎ ಟು ಜೆಡ್ ಎಲ್ಲ ಗೊತ್ತಲ್ಲಪ್ಪ. ಮಕ್ಮಲು ಮಕ್ಮಲು ಹುಡುಗಿ ಮಾರು. ಯಜಮಾನ್ರೆ, ಆಟೋ ರಿಕ್ಷಾ ಬಡವ್ರ ಪಕ್ಷ ತಲೆ ಹೊಡೆಯೋದು ತಲೆ ಹಿಡಿಯೋದು ನಮ್ ಕೆಲಸ ಅಲ್ಲ. ಕಷ್ಟದಲ್ಲಿ ಇರೋರಿ ಕೈ ಹಿಡಿಯೋರ್ ನಾವು. ನಿಮ್ ಕೆಟ್ಟತನ ಸುಟ್ಟು ಬೂದಿ ಮಾಡಿ ಒಳ್ಳೆ ಬೂದಿ ಕಲೀರಿ. ಇದು ಕಪ್ಪು ಕಾಗೆ ಇದ್ದಂಗ ಐತೆ, ಹಸಿರು ಗಿಣಿ ಕಲರ್ ಆಟ ಬರುತ್ತೆ, ಅದ್ರಲ್ಲಿ ಹೋಗಣವಾ? ಯಜಮಾನ್ರೆ, ನಿಮಗೆ ವಯಸ್ಸಾಯ್ತಂತ ನಿಮ್ಮನ್ನು ಶೂಟ್ ಮಾಡಿ ಸಾಯಿಸ್ತಾರ? ಓಲ್ಡ್ ಈಸ್ ಗೋಲ್ಡ್ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಹಳೇದು ಕಪ್ಪು ಭೇದ ಅಂತ ನಮ್ಮ ನಮ್ಮಲ್ಲಿ ಯಾಕ್ರಿ ಭೇದ ಭಾವ ಹುಟ್ಟಿಸ್ತೀರಾ? ತಪ್ಪಾಯ್ತಪ್ಪ, ನಿಮ್ಮ ಆಟೋದಲ್ಲೇ ಬರ್ತೀವಿ. ಸರಿ, ಎಲ್ಲಿಗೆ ಹೋಗ್ಬೇಕು? ಕೆ ಆರ್ ಪುರಂ ಹೋಗ್ಬೇಕು. ಬನ್ನಿ 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 ಬನ್ನಿ. ಈ ಕಬ್ಬನ ಹೆಂಗಲಾ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಮಾಂಸ ತಿಂತೀವಿ ಅಂತ ಮೂಡನ ಡಾಲರ್ ಮಾಡಿ ಕತ್ಕಾಕೊಳಕ್ ಆಗತ್ತಾ? ಹಣ್ಣು ತಿಂತೀವಿ ಅಂತ ಗಿಡ ಮರಗಳನ್ನ ಮನೆಗೆ ತಂದು ಇಟ್ಕೊಳಕ್ ಆಗತ್ತಾ? ಕಬ್ಬನ ಹಾಲು ಕುಡಿತೀವಿ ಅಂತ ಕಬ್ಬನ ಸಿಪ್ಪೆನ ಬೆರ್ಸಕ್ ಮಾಡಿ ಒತ್ಕೊಳಕ್ ಆಗತ್ತಾ? ಹಂಗೆ ಕಂಡ್ರಲ್ಲ ಕಬ್ಬನ ತಿನ್ನಕ್ ಆಯ್ತಲ್ಲ, ಕಂಡ್ರಲ್ಲ ಕಬ್ಬು ತಿನ್ನಕ್ ಆಗಲ್ವಾ? ಹೆಂಗೆ ಎಷ್ಟೇ ಸೊಕ್ಕು ಏನು ಮಾವನ್ ಮಗಳು ಅಂತ ಮದುವೆ ಆದ್ರೆ ಏನ್ ಮಾತಾಡ್ತಿದ್ದೀಯ? ನೀನಲ್ವಾ ನನ್ನ ಮದುವೆ ಆಗಿದ್ದು? 20 ವರ್ಷ ಆಯ್ತು ನಿನ್ ಸೇವೆ ಮಾಡಿದ್ದು. ಈಗ ಗಂಡನ್ ಸೇವೆ, ಗಂಡನ ದೇವ್ರು ಏನೇ ನೀ ತಂದು ಹಾಕ್ಬೇಕು, ನಾ ತಿಂದ ಹಾಕ್ಬೇಕು. ಹ್ಮ್, ಇಲ್ಲಾಂದ್ರ ಕೋಳಿ ಕಾಲ್ ಮುರ್ಬೇಕು. ಏ ಸತ್ಯ ಕೋಳಿ. ಎದ್ದಳಮ್ಮ ಎದ್ದಳಮ್ಮ, ಏನ್ರಿ ಮಾದೇ ಸ್ವಲ್ಪ ಬುದ್ಧಿವಾದ ಹೇಳ್ಬಾರ್ದ? ನೋಡಿ ಹೆಂಡತಿನೇ ಹೊಡೆದು ಹೊಡೆದು ಮಾಡ್ತಾ ಇದ್ದಾನೆ, ನಾಚಿಕೆ ಆಗಲ್ಲ ನಿಂಗೆ? ಹೇಳ್ರಿ. ಏ ಮಾದಯ್ಯ, ಏನ್ ನಿನ್ ಅವತಾರ ಇದು? ಹೀಗೆ ಕುಡಿದು ಕುಡಿದು ಜೀವನದಲ್ಲಿ ಯಾರನ್ನು ಉದ್ಧಾರ ಮಾಡ್ಬೇಕು ಅಂತ ಇದೀಯಾ? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ? ಜೀವನ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಏಯ್, ಮನಸ್ಸಿನಾಗ ಹುಟ್ಟಿದ ಮೇಲೆ ಸಮಾಜಕ್ಕೆ ದೇಶಕ್ಕೆ ಆಗ್ಲಿಲ್ಲ ಅಂದ್ರೂ ಹೆತ್ತವ್ರಿಗಂತೂ ಆಗ್ಲೇಬೇಕು. ಅದೂ ಆಗದೆ ಇದ್ರೆ ಕಟ್ಕೊಂಡಿರೋ ಹೆಂಡತಿ ಮಕ್ಕಳಿಗಾದ್ರೂ ಆಗ್ಬೇಕು. ಅದೂ ಆಗದೆ ಇದ್ರೆ ತನಗ್ ತಾನಾದ್ರೂ ಆಗ್ಬೇಕು. ಅದೂ ಆಗದೆ ಇದ್ರೆ ಬದುಕಿದ್ದು ಸತ್ತಂಗೆ. ಈಗ್ಲಾದ್ರೂ ಬದಲಾಗು, ಮನೆಗೊಳ್ಳೆ ಮಗನಾಗು, ಹೆಂಡತಿಗೆ ಒಳ್ಳೆ ಗಂಡನಾಗು, ಮಕ್ಕಳಿಗೊಳ್ಳೆ ಅಪ್ಪನಾಗು. ಆಗ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ತೀಯ. ಏಯ್, ಅದನ್ನೆಲ್ಲ ಬಿಟ್ಟು ಮಸಾಣಕ್ಕೆ ಹೆಣ ಆಗ್ಬೇಡ. ಬುದ್ಧಿ ದಿನ ಕೊಡ್ಕೊ ಬಂದು ತುಂಬಾ ಕಾಟ ಕೊಡ್ತಾರೆ, ಮಕ್ಕಳನ್ನ ಸ್ಕೂಲ್ಗೂ ಕಳ್ಸಲ್ಲ, ನಾವು ಕೋಲಿ ಮಾಡಿ ತಂದಿರೋದ್ರಲ್ಲೂ ಕುಡಿತಾರೆ, ಅವರು ತಂದಾಕಲ್ಲ. ನೀವಾದ್ರೂ ಹಸಿ ಬುದ್ಧಿ ಹೇಳಿ ಬನ್ರು ನೋಡಿ ಹುಡುಗರ್ನ. ಸರಿ, ಇದೇ ಗೋಳು, ನೀವಾದ್ರೂ ಹಸಿ ಬುದ್ಧಿ ಹೇಳಿ. ಈ ಹಳ್ಳಿಲಿ ಈ ಕತ್ತೆ ಯಾವಾಗ ಕುಡಿದು ಸಾಯುತ್ತೆ, ನೀವು ಬುದ್ಧಿ ಹೇಳಿ. ಬುದ್ಧಿ, ಏಯ್ ಆ ಮಕ್ಕಳನ್ನ ನೋಡು, ಓದ್ಬೇಕು ಅಂತ ಜವಾಬ್ದಾರಿ ಇಲ್ಲ? ನಾಳೆ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿ, ಆ ಖರ್ಚೆಲ್ಲ ನಾನು ನೋಡ್ಕೋತೀನಿ. ಛೇ, ಆಯ್ತು ಬುದ್ಧಿಯವರ. ನಮಸ್ತೆ ಬುದ್ಧಿಯವರ. ಆಯ್ತು ಮೋರೆ. ಸ್ವಲ್ಪ ಇರಿ ಗೌಡ್ರೆ, ಆತ್ರ ಮಾಡ್ಬೇಡಿ. ಓ, ಅಲ್ಲಿ ನೋಡಿ, ಕಣ್ ಮುಚ್ಚಿ ಕಣ್ ತೆರೆದ್ರಲ್ಲಿ ಬಂದೇ ಬಿಟ್ಟು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಎಳ್ಳೀರ್ ತಗೊಂಬರ್ಲಾ? ಇದ್ರಾಗೆ ವಿಷ ಇದೆ, ಎಳ್ಳೀರು ಇದನ್ನು ಕೊಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳ ಅವನಿಗೆ. ಸರಿ ಗೌಡ್ರೆ, ಬರೋಣ ಗೌಡ್ರೆ. ಏ ಮೂರ್ತಿ, ತಿಪ್ಪೇಸ, ನೀವಿಬ್ರು ನನ್ ದೋಸ್ತಿ, ನೀವೇ ನಮ್ಮ ಆಸ್ತಿ ಕಣ್ಣ. ನನ್ ಮಕ್ಕಳ ಅಣ್ಣ ತಮ್ದ್ರೆ ನೀವು ಪುಂಗಿ ಊದರು, ಒಂದ್ ವೇಳೆ ಕರಡಿ ಕಟಿಂಗ್ ಮಾಡಿ ಜೀನ್ಸ್ ಪ್ಯಾಂಟ್ ಹಾಕ್ಬಿಟ್ಟು ಅದಕ್ಕೆ ಮದುವೆ ಮಾಡ್ಬಿಡ್ತಾರೆ ನನ್ ಮಕ್ಕಳು. ನೀ ಯಾಕಂದ್ರೆ ನೀವ್ ಯಜಮಾನದ್ರ ಮಾತಾಡಿದ್ರಿ. ಏನ್ ಹಿಂಗ್ ಬರ್ತಿದ್ದಾನೆ, ಏನಾಯ್ತು ರೀ ಗೌಡ್ರೆ? ಹಾ ಹೌದಾ, ಅಯ್ಯೋ ದೇವ್ರೇ, ಮುಂದೇನಪ್ಪ ಕತೆ? ಬನ್ನಿ ಗೌಡ್ರೆ. ಓ, ಏನ್ ಸಿಂಕಣ ಮಂಕಣ? ಬುದ್ಧಿಯರ, ತುಂಬಾ ಬಿಸಿಲು ಬುದ್ಧಿಯರ, ನೀವು ಚೆನ್ನಾಗಿರ್ಬೇಕು ಅಂತ ಎಳ್ನೀರು ತಂದಿದ್ದೀನಿ ಬುದ್ಧಿಯರ, ತಗೊಳ್ಳಿ ಬುದ್ಧಿಯರ. ನೀವು
ಏನ್ ನನ್ಮೇಲೆ ಇಷ್ಟೊಂದು ಪ್ರೀತಿ ಆತ್ಮೀಯತೆ? ತಗೊಳ್ಳಿ ತಗೊಳ್ಳಿ. ನಿಮ್ಮ ಆರೋಗ್ಯ ಕಾಪಾಡೋದು ನಮ್ಮ ಭಾಗ್ಯ ಬುದ್ಧಿ. ಏನಾಯ್ತು? ಅಯ್ಯೋ ನನ್ನ ಮಕ್ಕಳ್ರ, ನಮ್ಮ ಮೂರು ದೇವ್ರ ಮೇಲೆ ಅಸ್ತ್ರ ಹೊಡ್ತಿರೋನು, ನಿಮ್ಮನ್ನ ಕೊಂದು ಹಾಕ್ಬಿಡ್ಬೇಕು. ಯಾರ್ದೋ ಇದಕ್ಕೆಲ್ಲ ಪಿತೂರಿ ಕತ್ತರ್ಸಾಕ್ಬಿಡ್ಬೇಕು. ಇವ್ರನ್ನ ಬಿಡ್ಬಾರ್ದಂಗೆ ಸುಮ್ಕೆ ಬುದ್ಧಿ. ನಮ್ದೇನು ತಪ್ಪಿಲ್ಲ ಬುದ್ಧಿ, ಎಲ್ಲ ಬೀರಗೌಡ್ರ ಬುದ್ಧಿ. ಬೀರಗೌಡ್ರ? ಅಯ್ಯೋ ಏನು ಪ್ರಪಂಚನೋ ಏನು, ಕಾಲ ಕೆಟ್ಟೋಯ್ತು. ಏ ಬೀರಗೌಡ ಹೊರಗ್ ಬಾರೋ. ಏ ಬಾರಯ್ಯ ಹೊರಗಡೆ, ಕಿವಿ ಕೆಲ್ಸ ಬಾರಯ್ಯ ಹೊರಗಡೆ. ಏನಪ್ಪ ಏನದು? ಏನಾ ಏನು ಅಂತ ಕತೆ ಕಾಲ ಕಣಿ ಕೇಳ್ತಿದ್ದೇನೆ. ನಮ್ಮೂರ್ ದೇವರಿಗೆ ಎಳ್ಳಿನಲ್ಲಿ ವಿಷ ಬೆರೆಸಿ ಕುಡಿಸಿ ಸಾಯಿಸ್ಬೇಕು ಅಂತ ಮಾಡಿದ್ದೇನೆ. ಇವತ್ತು ನಿಂಗೆ ಬೆಳೆದ ಕಣಯ್ಯ, ನಿನ್ನ ಬುರಡೆ ಬುರಡೆ ಬಿಸಿ ಕಾಯಿಸಿ ಹಾಗೆ ಸ್ವಲ್ಪ. ಈ ಪಾಪಿಗಳನ್ನ ಕೊಂದು ನೀವು ಪಾಪಿಗಳಾಗೋದ್ ಬೇಡ. ಭೂಮಿ ತಾಯಿಗೆ ಕ್ಷಮೆಯ ಧರಿತ್ರಿ ಎಂಬ ಹೆಸರಿದೆ. ಈ ಭೂಮಿ ತಾಯಿ ಮಕ್ಕಳಾಗಿ ನಾವು ಕೆಲವು ಸಲ ಕ್ಷಮಿಸೋದನ್ನ ಕಲಿಯೋಣ. ಇವಾಗ ಇವರಿಗೆ ಒಂದು ಅವಕಾಶ ಕೊಡೋಣ. ಇದರಲ್ಲಿ ಇವರು ಬುದ್ಧಿ ಕಲಿತು ಬದಲಾಗ್ಲಿಲ್ಲ ಅಂದ್ರೆ ನಾವು ಅವುಗಳು ಏನು ಅಂತ ಇವ್ರಿಗೆ ತೋರಿಸೋಣ. ಸದ್ಯಕ್ಕೆ ನಾವು ಗೋಪಾಲರಾಗೋಣ. ಸಮಯ ಬಂದರೆ ಇಂಥ ಶಿಶುಪಾಲರನ್ನ ಸೆರೆ ಬಡಿಯೋಣ. ಏ ಸೀತಾರಾಮಯ್ಯ, ತಗೋ ನನ್ನ ಕೊಚ್ಚಾಗ್ಬಿಡು. ಹಿರೇಗೌಡ್ರೆ, ತಪ್ಪು ಮಾಡೋದು ಸಹಜ, ಆದರೆ ತಿದ್ಕೊಂಡು ಬಾಳೋನೇ ನಿಜವಾದಂಥ ಮನುಜ. ಸದ್ಯ ಈಗ ಆಗೋದ್ರಿಂದ ಬದಲಾವಣೆಯ ಗಾಳಿ ಈ ಹಳ್ಳಿಯಲ್ಲಿ ಬೀಸ್ತಾ ಇದೆ. ಇದು ರಾಮರಾಜ್ಯ ಆಗುವಂಥ ಶುಭ ಸೂಚನೆ ಅಂತ ನಂಗೆ ಅನ್ನಿಸ್ತಾ ಇದೆ. ಇನ್ಮೇಲಾದರೂ ನಾವೆಲ್ಲ ಕೂಡಿ ಬಾಳೋಣ. ಬುದ್ಧಿಯರ ಬುದ್ಧಿಯರ ನಮಸ್ಕಾರ ಮಾಡಿ. ಬುದ್ಧಿಯರ ಸಿಂಕಣ್ಣ ಮಂಕಣ್ಣ ಕರೆಯಕ್ಕೆ ಬಂದಿದ್ದಾರೆ. ಬುದ್ಧಿಯರ ನೋಡಿ ನಮ್ಮ ರಾಮಣ್ಣ. ಈಗ ಚಪ್ಪಣ್ಣ ಒಂದಾಗಿ ಬಾಳಿ ಬದುಕಲು, ಹರೆಯ ಮೇಲೆ ಸ್ವರ್ಗದ ಸಂತಸ ಹೊನಲು, ಸ್ನೇಹ ಪ್ರೀತಿಯಿಂದ ನಾವು ನಗುತ್ತಾ ಇರಲು, ಗೆಳೆಯ ತುಂಬ ಮೈತ್ರಿಯ ಮಧುರ ಮಡಿಲು. ಎನ್ನದೇ ಎಲ್ಲರೊಂದು ಎನ್ನೋಣ, ಬಡವ ಬಲ್ಲಿದ ಎನ್ನದೇ ನಲ್ವೆಯಿಂದ ಬಾಳೋಣ. ವರ್ಗ ವರ್ಣ ಬೇಡ ನಮಗೆ, ಮನುಜರೆಲ್ಲ ಒಂದೇ, ಮಾನವೀಯ ಧರ್ಮದಿಂದ ಸಾಗೋಣ ಮುಂದೆ. ನಾವೆಲ್ಲ ಒಂದಾಗಿ ಬಾಳಿ ಬದುಕಲು, ಹರೆಯ ಮೇಲೆ ಸ್ವರ್ಗದ ಸಂತಸ ಹೊನಲು, ಸ್ನೇಹ ಪ್ರೀತಿಯಿಂದ ನಾವು ನಗುತ್ತಾ ಇರಲು, ಎಲೆಯ ತುಂಬ ಮೈತ್ರಿಯ ಮಧುರ ಮಡಿಲು.
ಮಯ ಜಲ ನಲ್ಮಯ ನಾಡು ಐಕ್ಯದಿಂದ ಬಾಳುತ್ತಿರಲು ಹಿಗ್ಗಿನ ಹಾಡು ಹಳ್ಳಿ ಹಳ್ಳಿ ಸಾರುತ್ತಿರಲಿ ಶುಭದ ಸಂದೇಶ ವಿಶ್ವದಲ್ಲಿ ಮೆರೆಯುತ್ತಿರಲಿ ಭಾರತ ದೇಶ ನಾವೆಲ್ಲ ಒಂದಾಗಿ ಬಾಳಿ ಬದುಕಲು ಹರೆಯ ಮೇಲೆ ಸ್ವರ್ಗದ ಸಂತಸ ಹೊನಲು ಸ್ನೇಹ ಪ್ರೀತಿಯಿಂದ ನಾವು ನಗುತ್ತಾ ಇರಲು ಎಲೆಯ ತುಂಬ ಮೈತ್ರಿಯ ಮಧುರ ಮಡಿಲು ಹರೆಯ ಮೇಲೆ ಸ್ವರ್ಗದ ಸಂತಸ ಹೊನಲು ಸ್ನೇಹ ಪ್ರೀತಿಯಿಂದ ನಾವು ನಗುತ್ತಾ ಇರಲು ಎಳೆಯ ತುಂಬ ಮೈತ್ರಿಯ ಮಧುರ ಮಡಿಲು.